नारायणं सुरगुरुं जगदेकनाथं भक्तप्रियं सकललोकनमस्कृतं च त्रैगुण्यवर्चितमजं विभुमद्यमीशं वन्दे भवघ्नममरासुरसिद्धवन्द्यं नारायणं नमस्कृत्य नरं चैव नरोत्तमं देवीं सरस्वतीं व्यासं ततो जयमुदीरये सुप्रभुता हरिहितो ದ್ವೈತವನದಿಂದ ಪಾಂಡವರು ಕಾಮ್ಯಕವನಕ್ಕೆ ಹೊರಟರು. ಬಹಳ ಮುಖ್ಯವಾಗಿ ಕಾಡಿನ ಅನೇಕ ಜೀವಜಾತಗಳು, ನಾವು ನಿಮ್ಮ ಜೊತೆಗೆ ಬದುಕಲಿಕ್ಕಿರುವ ಜೀವಿಗಳು, ಅಂದರೆ ಸಹಜವಾಗಿ ಕ್ಷತ್ರಿಯರು ವಾಸವಾಗುವಲ್ಲಿ ಅವರು ಬೇಟೆಯಾಡುವುದು ಇತ್ಯಾದಿಗಳು ನಡೆದೇ ನಡೆಯುತ್ತೆ. ಇದರಿಂದ ನಮ್ಮ ಸಂತತಿ ಕ್ಷೀಣಿಸ್ತಾ ಹೋಗುತ್ತೆ. ಅಂದರೆ ಆವಾಗ ಅಷ್ಟಿತ್ತು ಪ್ರಾಣಿಗಳು, ಈವಾಗ ಅದು ಅತ್ಯಂತ ದೊಡ್ಡ ಅಫೆನ್ಸ್ ಅಂತ ಅನ್ನೋದಕ್ಕೆ ಕಾರಣ ಏನು ಅಂದರೆ, ಸಂತತಿ ಪೂರ್ತಿ ನಾಶವೇ ಆಗಿದ್ದಾಗ ಉಳಿದದ್ದನ್ನೇ ನಾಲ್ಕು ಅನ್ನಬೇಕು ಅಂದರೆ ಅದು ದೊಡ್ಡ ಅಫೆನ್ಸ್ ಅಂತ. ಆ ಸ್ಥಿತಿ ಬರುವ ಮುನ್ನವೇ ಪ್ರಾಣಿಗಳು ಅವರನ್ನು ಎಚ್ಚರಿಸಿದವು. ಹಾಗಾಗಿ ಅಣ್ಣನು ಕೂಡ ತಮ್ಮಂದರಿಗೆಲ್ಲರಿಗೂ ಆದೇಶ ಮಾಡಿದ, ನಾವಿಲ್ಲಿಂದ ಹೊರಟು ಬೇರೆ ಜಾಗಕ್ಕೆ ಹೋಗಲೇಬೇಕು, ಹೊರಡೋಣ ಅಂತ. ಯಾರೂ ಕೂಡ ಬೇಡ ಅಂತ ಅಪೋಸ್ ಮಾಡಲಿಲ್ಲ. ಆಯಿತು ಅಂತ ಒಪ್ಪಿಕೊಂಡು ಚೆನ್ನಾಗಿ ಆ ಪ್ರದೇಶದ ಅಲ್ಲಿಯ ತನಕ ಏನೊಂದು ಅವರಿಗೆ ಬಾಂಧವ್ಯ ಇತ್ತು ಅದೆಲ್ಲವನ್ನು ಅನಾಯಾಸವಾಗಿ ಬಿಟ್ಟು ಹೊರಟು ಬಿಟ್ರು. ನಮಗೆ ಒಂದು ಜಾಗ ಖಾಲಿ ಮಾಡಿ ಅಂದರೆ ಸ್ವಲ್ಪ ಕಸಿ ಬಿಸಿ ಆಗುತ್ತೆ, ಅಯ್ಯೋ ಇಷ್ಟು ದಿವಸ ಇಲ್ಲಿದ್ವಲ್ಲ ಈಗ ಬಿಟ್ಟು ಹೋಗಬೇಕು ಅಂದರೆ ಕಷ್ಟ ಅಂತ. ಆದರೆ ಯಾವಾಗ ಆ ಪ್ರಾಣಿಗಳ ಉದ್ದೇಶ ಅನ್ನೋದು, ಅವುಗಳ ಪ್ರಾರ್ಥನೆ ಅನ್ನೋದು ಅತ್ಯಂತ ಅರ್ಥಪೂರ್ಣವಾಗಿತ್ತೋ, ಆವಾಗ ಅವುಗಳಿಗೆ ರಕ್ಷಣೆ ನೀಡಬೇಕಾದ್ದು ಕ್ಷತ್ರಿಯರಾಗಿ ನಮ್ಮ ಕರ್ತವ್ಯ ಅನ್ನೋ ದೃಷ್ಟಿಯಿಂದ ಹೊರಟು ಬರ್ತಾರೆ. ಸಿಂಧು ಸೌವೀರ ದೇಶದ ರಾಜ ಇನ್ನೊಬ್ಬ ಬರ್ತಾನೆ ಭಾಗವತದಲ್ಲಿ, ಸಿಂಧು ಸೌವೀರ ದೇಶದ ರಾಜ ಅಂತ, ರಘುಗಣ ಅಂತ. ಅದೇ ದೇಶದ ಈಗ ಅಂದರೆ ಇದು ಭಾಗವತ ಸ್ವಲ್ಪ ಹಳೆಯ ಕಾಲದ ಕಥೆಯನ್ನು ಹೇಳಿದ್ದು, ಭರತನ ಕಾಲದ್ದು. ಆ ನಂತರದಲ್ಲಿ ಪಾಂಡವರ ಕಾಲದಲ್ಲಿ ಜಯದ್ರಥ ಅಲ್ಲಿ ರಾಜನಾಗಿರ್ತಾನೆ. ಸುರಥ ಅನ್ನುವಂತಹ ಒಬ್ಬ ಪ್ರಸಿದ್ಧ ರಾಜನ ಮಗ ಕೋಟಿಕಾಶ್ಯ ಅಂತ. ಈ ಕೋಟಿಕಾಶ್ಯ ಮತ್ತು ಜಯದ್ರಥ ಅನೇಕ ತನ್ನ ತುಂಡರಸರನ್ನೆಲ್ಲ ಇಡಿ ಮಾಡಿಕೊಂಡು ಒಂದು ಸ್ವಯಂವರಕ್ಕೆ ಹೊರಟಿರ್ತಾರೆ. ಒಂದು ಚಂದದ ಹುಡುಗಿಯನ್ನು ನೋಡಿ ಮದುವೆ ಆಗಬೇಕು ಅಂತ ಅವನಿಗೆ ಆಸೆ. ಆಗಲೇ ಮದುವೆ ಆಗಿದೆ, ಸುಮ್ಮನೆ ಅದೊಂದು ಚಪಲ. ಅದರಲ್ಲಿ ಬಹಳ ಮುಖ್ಯವಾಗಿ ಜಯದ್ರಥನನ್ನು ನಾಯಕ ಅಂತ ಬಿಂಬಿಸಬೇಕಾದ ಆ ಮದುವೆ ಅನ್ನೋದಕ್ಕಿಂತ ಅವರ ಯೋಚನೆ ಏನು ಅಂದರೆ, ರಾಜ ಇಂಥವನು ಈ ಪ್ರದೇಶದಲ್ಲಿದ್ದಾನೆ ಅನ್ನೋದನ್ನು ಅವರು ಮತ್ತೆ ಮತ್ತೆ ನೆನಪು ಮಾಡಲಿಕ್ಕೋಸ್ಕರ ಇಂಥದ್ರಲ್ಲಿ ಹೋಗಿ ಭಾಗವಹಿಸಿ ಗೆದ್ದರೆ ಎಲ್ಲರಿಗೂ ಒಂದು ತಮ್ಮ ಅಂದರೆ ಅದೊಂದು ಈ ಕ್ಲಾಸಲ್ಲಿ ತಡ ಬರುವುದರ ಮೂಲಕ ನಾನು ಎಲ್ಲರಿಗೂ ಕ್ಲಾಸಲ್ಲಿ ಇದ್ದೇನೆ ಅಂತ ಗೊತ್ತು ಮಾಡೋದೊಂದು ಇರುತ್ತಲ್ಲ ಮಕ್ಕಳಿಗೆ, ಆ ಥರ ಒಂದು ಎಕ್ಸಿಸ್ಟೆನ್ಸ್ನ ಬಗ್ಗೆ ಉಳಿದವರಿಗೆ ಪರಿಚಯ ಕೊಡಬೇಕು ಅನ್ನೋ ರೀತಿಯ ಒಂದು ಹುಚ್ಚು. ಸರಿ, ಅವನು ಹೋಗುವ ದಾರಿಯಲ್ಲೇ ಈ ಆಶ್ರಮದ ಪರಿಸರದಲ್ಲಿ ಹೋಗ್ತಾ ಇದ್ರು. ಪಾಂಡವರು ಏನು ಅಂದರೆ ಹಗಲು ಬೇಟೆಗೆ ಅಂತ ಎಲ್ಲ ಕಡೆ ಹೋಗುವರು. ಅವತ್ತು ಕೂಡ ಧೌಮ್ಯರ ಉಪಸ್ಥಿತಿಯಲ್ಲಿ ಅವಳನ್ನು ಬಿಟ್ಟು ಹೋಗಿದ್ದಾರೆ. ಹೋಗಿ ಸ್ವಲ್ಪ ಹೊತ್ತಾಗಿ ಅಂದರೆ ಮಧ್ಯಾಹ್ನದ ಹೊತ್ತು ಕಳೆದಿದೆ. ಆ ಹೊತ್ತಿಗೆ ಈ ಕೋಟಿಕಾಶ್ಯನನ್ನು ನೋಡಿ ಅಲ್ಲೊಂದು ಆಶ್ರಮ ಇದೆ, ಬಾಗಿಲಿನ ಹತ್ರ ನಿಂತಿದ್ವಿ, ಬರುವ ಸಮಯ ಆಯಿತು, ಅವರನ್ನು ಕಾಯ್ತಾ ನಿಂತಿದ್ವಿ. ನಾನು ದೂರದಲ್ಲೇ ಅವನಿಗೆ ಅಷ್ಟು ಕಣ್ಣು ಯಾರು ಅಂತ ಗೊತ್ತಾಗಿದ್ರು, ಸೀರೆ ಸುತ್ತಿದೆ ಅನ್ನುವ ರೀತಿಯ ಒಂದು ಹೆಣ್ಣು ಅನ್ನುವ ಸ್ವರೂಪಕ್ಕೋಸ್ಕರ ಅವನು ಆಸೆ ಪಟ್ಟು ಯಾರು ಅಂತ ನೋಡ್ಕೊಂಡ. ನೋಡ್ಲಿಕ್ಕೆ ಯಾಕೋ ಯಾರೋ ದೇವತೆಯೋ ಯಾವುದೋ ಅಪ್ಸರೆಯೋ ನಿಂತಿದ್ದಾಳೆ ಅಂತ ಅನ್ನಿಸಿ ಕಳಿಸ್ತಾನೆ. ಅವಳು ಹೋಗಿ ಮಾತಾಡಿ ಅವನು ಹೋಗಿ ಮಾತಾಡ್ತಾನೆ ಅವಳ ಹತ್ರ, ಅವಳು ಮಾತಾಡಿಸ್ತಾಳೆ ಕೂಡ. ಮಾತಾಡಿಸಿ ಎಲ್ಲ ನೀನು ಚಂದ ಇದ್ದಿ, ಹಾಗಿದ್ದಿ, ಹೀಗಿದ್ದಿ ಇತ್ಯಾದಿಗಳನ್ನೆಲ್ಲ ಹೇಳಿ ಜಯದ್ರಥನ ಬಗ್ಗೆ ಒಂದಿಷ್ಟು ಬಿಲ್ಡಪ್ ಕೊಡ್ತಾನೆ. ಅಲ್ಲಿ ಅಷ್ಟು ದೊಡ್ಡ ಸೇನೆ ಕಾಣುತ್ತಲ್ವಾ, ಅದರಲ್ಲಿ ಸುಮಾರು ಒಂದು 100-200 ಜನ ರಾಜರಿದ್ದಾರೆ, ಅವರೆಲ್ಲರನ್ನು
ನೋಡ್ಕೊಳ್ಳಿಕ್ಕೆ ಅಂತ ಇರುವವನು ಜಯದ್ರಥ. ಅವನ ಸೇನೆಯಲ್ಲಿ ನಾವೆಲ್ಲ ಬಂದಿದ್ದೇವೆ. ಅವನು ಇನ್ನು ಮುಂದೆ ಒಂದು ಯಾವುದೋ ಕಾರ್ಯಕ್ರಮಕ್ಕೆ ಹೋಗ್ತಿದ್ದ, ಆದರೆ ನಿಮ್ಮನ್ನು ನೋಡಿದ ಮೇಲೆ ಅದೆಲ್ಲ ಭಾಗ್ಯ ನಿಮ್ಮ ಮೇಲೆ ಕಣ್ಣು ಬೀಳುವುದು ಅಂತ ಅನ್ನೋದು. ನಿಮ್ಮನ್ನು ನೋಡಿ ನಿಂತಿದ್ದಾನೆ ಅಂತಂದರೆ ಅವನ ಒಂದು ಕಡೆಯಿಂದ ನಿಮ್ಮ ಮೇಲೆ ಅದೃಷ್ಟ ಹರಿದಿದೆ ಅಂತ ಅರ್ಥ ಅಂತ ಹೇಳಿದಾಗ, ಯಾರು ಅಂತ ಕೇಳಿದ್ರೆ ನನಗೆ ನೀನು ಯಾರು ಗೊತ್ತು ಅಂತಾನೆ. ಅವನು ಫಸ್ಟ್ ಹೇಳ್ತಾನೆ, ನಾನು ಸುರಥನ ಮಗ ಅಂತ, ನನಗೆ ಗೊತ್ತು ನೀನು ಯಾರು ಅಂತ. ಹೌದಾ? ಅಂದರೆ ಅವನು ಬರೀ ಹೆಣ್ಣಾಗಿ ಮಾತನಾಡಿದನು, ಇವಳು ಒಬ್ಬಳು ರಾಜ್ಞಿಯಾಗಿ ಇಂದ್ರಪ್ರಸ್ಥದಲ್ಲಿ ಏನದು ರಾಜಸೂಯ ಯಾಗ ಮಾಡುವ ಸಂದರ್ಭದಲ್ಲಿ ಎಷ್ಟು ಜನ ರಾಜರು ಬಂದಿದ್ರೋ ಅಷ್ಟೂ ಜನರ ಬಂದು ಹೋದ ವ್ಯವಸ್ಥೆ, ಅವರಿಗೆ ಬೇಕಿರುವ ಅವಶ್ಯಕತೆ, ಅವರ ಸೇನೆಯಲ್ಲಿದ್ದಂತಹ ಜನರ ಯೋಗ್ಯತಾನುಸಾರವಾದಂತಹ ಊಟ ವಸತಿ, ಅವರಿಗೆ ಉಡುಗೊರೆಗಳನ್ನು ಕೊಡಬೇಕಾದದ್ದು, ಇದೆಲ್ಲವನ್ನು ಅವಳೇ ಮ್ಯಾನೇಜ್ ಮಾಡಿದ್ದು. ಜಾನಾಮ್ಯಹಂ, ಗೊತ್ತು ನನಗೆ ನೀನು ಯಾರು ಅಂತ. ಎಷ್ಟು ಅವನೇನೇನೋ ತನ್ನ ಹಾಗೆ ನಿಮ್ಮ ಯೋಗ್ಯತೆ ಏನು ನನಗೆ ಗೊತ್ತು. ಆದರೆ ಅವಳು ಯೋಚನೆ ಮಾಡ್ತಾಳೆ, ಜಾನಾಮಿ ಚತ್ವಾಂ ಸುರಥಸ್ಯ ಪುತ್ರಂ ಎಂ ಕೋಟಿ ಕಾಶ್ಯೇತಿ ವಿದುರ್ ಮನುಷ್ಯಾ. ನಿನ್ನ ಹೆಸರು ಕೋಟಿ ಕಾಶ್ಯ, ನಿನ್ನ ಜನ ಸುರಥನ ಮಗ ಅಂತ ಭಾರಿ ಗೌರವಿಸ್ತಾರೆ, ಇದೆಲ್ಲ ಗೊತ್ತು ನನಗೆ. ಆದ್ರಿಂದಾಗಿ ನಾನು ನಿನ್ನ ಹತ್ರ ಇಷ್ಟು ಮಾತಾಡ್ತಾ ಇದ್ದೇನೆ. ನನಗೆ ನೀನು ಯಾರು ಅಂತ ಗೊತ್ತಿಲ್ಲದೆ ಒಬ್ಬ ಅಪರಿಚಿತನಾಗಿದ್ದರೆ ನಿನ್ನನ್ನು ಕಸಬರಿಗೆ ಎಲ್ಲಿಡಬೇಕೋ ಅಲ್ಲೇ ಇಟ್ಟು ಮಾತಾಡಿಸ್ತಿದ್ದೆ. ನಿನಗೆ ಇಷ್ಟು ಹತ್ರ ಬಂದು ಮಾತಾಡಿಸ್ಲಿಕ್ಕೆ ಕಾರಣನೇ ನೀನು ನನಗೆ ಗೊತ್ತಿದೆ ಅನ್ನೋ ಕಾರಣಕ್ಕೋಸ್ಕರ. ನಿನಗೆ ನಾನು ಯಾರು ಗೊತ್ತಿಲ್ಲ, ಈಗ ನಾನು ಹೇಳಿದ ಮೇಲೆ ಹಾಹು ಅಂತ ಇದ್ದೆ ಅಷ್ಟೇ. ಯಾಕಂದರೆ ಪಾಂಡವರು ಹಾಗೆ ಪ್ರಸಿದ್ಧರು ಅನ್ನೋ ಕಾರಣಕ್ಕೋಸ್ಕರ. ಆದರೆ ಅಷ್ಟು ಮಾತಾಡಿ ತೀರಾ ಅವಮಾನ ಮಾಡಲಿಲ್ಲ. ಅವಳು ಹೇಳಿದ್ಲು, ಯುಧಿಷ್ಠಿರೋ ಭೀಮಸೇನ ಅರ್ಜುನೌ ಚ ಮಾದ್ರ್ಯಾಶ್ಚಪುತ್ರೋ ಪುರುಷ ಪ್ರವೀರೋ ತೇ ಮಾಂ ನಿವೇಶ್ಯಾಹ ನಿವೇಶ್ಯೇಹ ದಿಶಶ್ಚತಸ್ರಃ ವಿಭಚ್ಯ ಪಾತ ಮೃಗಯಾಂ ಪ್ರಯಾತಃ. ಧನುರ್ಬಾಣ ಹಿಡಿದುಕೊಂಡು ಬೇಟೆಗಾಗಿ ಇತ್ತಲೇ ಅತ್ತ ಇತ್ತ ಸುತ್ತುತ್ತಾ ಇದ್ದಾರೆ. ಇನ್ನು ಸ್ವಲ್ಪ ಹೊತ್ತಿನಲ್ಲಿ ಬರ್ತಾರೆ, ಆದ್ರಿಂದಾಗಿ ಅವರು ಬರುವ ತನಕ ಇರಿ. ಸಮ್ಮಾನಿತ ಯಾಸ್ಯತ ತೈರ್ಯಥೇಷ್ಟಂ ವಿಮುಚ್ಯ ವಾಹಾನ್ ಅವರೋಹಯಧ್ವಂ ಪ್ರಿಯಾತಿಥಿರ್ಧರ್ಮ ಭೃತೋ ಮಹಾತ್ಮ ಪ್ರೀತೋ ಭವಿಷ್ಯತ್ಯಭಿವೀಕ್ಯ ಯುಷ್ಮಾನ್. ಸಮ್ಮಾನಿತ ಯಥೇಷ್ಟಂ ಯಾಸ್ಯತ, ನಮ್ಮಿಂದ ಗೌರವ ಆದರಗಳನ್ನು ಪಡೆದು ಆಮೇಲೆ ಎಲ್ಲಿ ಬೇಕಾದರೂ ಹೋಗಿ. ಸಮ್ಮಾನಿತ ಅಂದರೆ ಒಳ್ಳೆಯ ಆತಿಥ್ಯವನ್ನು ಮಾಡಬೇಕು ಅಂತ, ಅತಿಥಿಗಳಾಗಿ ನಾವು ನಿಮ್ಮನ್ನು ರಕ್ಷಿಸಬೇಕು, ನಿಮ್ಮನ್ನು ಗೌರವಿಸಬೇಕು, ನಮ್ಮ ಕರ್ತವ್ಯ. ಆದ್ದರಿಂದಾಗಿ ವಿಮುಚ್ಯ ವಾಹನ್, ನಿಮ್ಮ ವಾಹನಗಳನ್ನೆಲ್ಲ ಬಿಟ್ಟು ಅವರೋಧಯದ್ದು ನಮ್ಮ ಮನೆಯ ಹತ್ತಿರಕ್ಕೆ ಬನ್ನಿ ಎಲ್ಲ. ಯಾಕೆಂದರೆ ಧರ್ಮಸುತಃ ಪ್ರಿಯಾ ಅತಿಥಿಗಳನ್ನು, ಅತಿಥಿ ಪ್ರಿಯರ ಅವನು, ಅತಿಥಿ ಪ್ರಿಯ ಅತಿಥಿಗಳನ್ನು ಅವನು ಅತ್ಯಂತ ಪ್ರೀತಿಸ್ತಾನೆ. ಆದ್ದರಿಂದಾಗಿ ಪ್ರೀತೋ ಭವಿಷ್ಯತಿ, ನೀವು ಬಂದದ್ದಂತೂ ಗೊತ್ತಾದರೆ ತಿಳಿಯದವರು ಬಂದಾಗಲೇ ತುಂಬ ಸಂತೋಷದಿಂದ ಆತಿಥ್ಯ ಮಾಡ್ತಾನೆ. ಇನ್ನು ನೀವು ತಿಳಿದವರು ಬೇರೆ, ಗೊತ್ತಿದೆ ಅವನಿಗೆ. ಅದಕ್ಕೆ ಇನ್ನೂ ಅಭಿವೀಕ್ಷೆ ಯುಷ್ಮಾನ್, ನಿಮ್ಮನ್ನೆಲ್ಲ ನೋಡಿ ತುಂಬ ಖುಷಿ ಪಡ್ತಾನೆ. ಏತಾವದುಕ್ತ್ವಾ ದೃಪದಾತ್ಮಜಾಸ, ಹೀಗೆ ಹೇಳಿ ದೃಪದಾತ್ಮಜ ಆ ಕೋಟಿಕಾಶ್ಯನನ್ನು ಮತ್ತು ಜಯದ್ರಥನನ್ನು ಆದರ ಮಾಡುವುದಕ್ಕೆ ಬೇಕಾದ ಸಿದ್ಧತೆಯನ್ನು ಮಾಡಲಿಕ್ಕೋಸ್ಕರ ಪರ್ಣಶಾಲಾಂ ಪ್ರಶಸ್ತಾಂ ವಿವೇಶ, ಅವರು ಕಟ್ಟಿಕೊಂಡಿದ್ದ ಪರ್ಣಶಾಲೆಯ ಒಳಗೆ ಹೋದ್ಲು. ಸಂಚಿತ್ಯ ತೇಷಾಂ ಅತಿಥಿ ಸ್ವಧರ್ಮ, ಅವಳ ತಲೆಯಲ್ಲಿ ಅತಿಥಿಗಳು ಯಾರೇ ಆಗಿದ್ರೂ ಕೂಡ ಅವರನ್ನು ಆದರದಿಂದ ಕಾಣಬೇಕು. ನಾವು ಯಾರೋ ನಮ್ಮ ಮನೆಗೆ ಬಂದಾಗ, ಈಗ ನಾವು ಅಲ್ಲಿ ಹೋದಾಗಲೂ ನಮಗೊಂದು ಎಚ್ಚರ ಇರುತ್ತೆ, ನಮ್ಮನೆಗೆ ಒಬ್ರು ಬಂದಾಗಲೂ ಒಂದು ಥರದ ಎಚ್ಚರ ಇರುತ್ತೆ, ಎರಡೂ ಥರದ ಬೇರೆ ಬೇರೆ ಎಚ್ಚರಗಳು, ಅದು ಎರಡೂ ಇರಲೇಬೇಕು. ಅದು ಇಲ್ಲದೇ ಹೋದರೆ ನಮ್ಮ ಕರ್ತವ್ಯದಲ್ಲಿ ಲೋಪ ಆಗುತ್ತೆ. ಅಂದರೆ ನಾವು ಅತಿಥಿಗಳಾಗಿ ಹೋದಾಗ ಆ ಮನೆಯ ಗೌರವವನ್ನು ಹಾಳಾಗುವ ಹಾಗೆ ಮಾಡಬಾರ್ದು. ನಮ್ಮ ಮನೆಗೆ ಯಾರಾದರೂ ಬಂದಾಗ ಅವರ ಗೌರವ ಹಾಳು ಮಾಡಬೇಕು. ಇದು ಎರಡೂ ಕಡೆಗೆ ಮ್ಯೂಚುವಲ್, ನಾವೇ ಎರಡು ಕಡೆಯಿಂದ ಯೋಚನೆ ಮಾಡಿದ್ಮೇಲೆ ಅವರು ಎರಡು ಕಡೆಯಿಂದ ಯೋಚನೆ ಮಾಡಬೇಕು ಅಂತ ಅದು ಸಹಜ ನಿಯಮ. ಅದನ್ನು ದ್ರೌಪದಿ ಅವ್ರು ಮಾಡುವುದಿಲ್ಲ. ನಮ್ಮ ಪ್ರಶ್ನೆಗಳು ಯಾವಾಗಲೂ ಕೂಡ ಸಾಮಾನ್ಯ ಏನಿರುತ್ತೆ ಅಂತಂದರೆ, ನಾವು ಮಾತ್ರ ಮಾಡಬೇಕು ಅವ್ರು ಮಾಡಲ್ಲ ಯಾಕೆ ಅಂತ, ನಾವು ಮಾತ್ರ ಅವರಿಗೆ ಗೌರವ ಕೊಡಬೇಕು ಅವ್ರು ಯಾಕೆ ಗೌರವ ಕೊಡಲ್ಲ. ಇದು ಅವರವರಿಗೆ ಅರ್ಥ ಆಗಬೇಕಾದ ಸಂಗತಿ. ನಾವು ಅದನ್ನು ಆಕ್ಷೇಪ ಮಾಡಿ ಅವನು ಮಣ್ಣು ತಿಂತಾನೆ ನಾನು ಮಣ್ಣು ತಿಂತೇನೆ ಅಂತಂದು ಹಾಗಾಗುತ್ತಿದ್ದು, ಅವನು ಗಲೀಜು ಮಾಡ್ತಾನೆ ನಾನು ಗಲೀಜು ಮಾಡ್ತೇನೆ ಅಂತ. ಹಾಗೆ ಒಬ್ಬರ ಬದುಕಿನ ಆದರ್ಶವನ್ನು ಯಾವುದೋ ಒಂದು ಕ್ಷುಲ್ಲಕ ವಿಷಯಕ್ಕೆ, ಬೇರೆ ಒಳ್ಳೆ ವಿಷಯಕ್ಕಾದರೆ ಅದನ್ನು ಎಷ್ಟು ಬೇಕಾದರೂ ಅನುಸರಿಸೋಣ. ಆದರೆ ದ್ರೌಪದಿ ಅವನೇನೋ
ತೀರಾ ಅನಾಗರಿಕನ ಹಾಗೆ ಮಾತಾಡ್ತಾನೆ ಅಂತ ಅವಳು ತಿರಸ್ಕಾರ ಮಾಡಲಿಲ್ಲ ಅಥವಾ ಅವನ ಬಗ್ಗೆ ತಾತ್ಸಾರ ಭಾವ ತೋರಲಿಲ್ಲ ಅವನು ಸೀದಾ ಹೋದ ತಥಾಸೀನೇಶು ಸರ್ವೇಶು ತೇಷು ರಾಜಸು ಭಾರತ ಕೋಟಿಕಾಶೋ ಜಗಾಮಾಶು ಸಿಂಧುರಾಜ ನಿವೇಶನಂ ಸಿಂಧುರಾಜನ ಹತ್ರ ಹೋಗಿ ಕೃಷ್ಣೆ ಹೇಳಿದ ಮಾತನ್ನು ಅಂದರೆ ದ್ರೌಪದಿ ಆತಿಥ್ಯವನ್ನು ಸ್ವೀಕರಿಸಿ ಹೋಗಬೇಕು ಅಂತ ಹೇಳ್ತಾ ಇದ್ದಾಳೆ ಅಂತ ಹೇಳಿದ್ದನ್ನು ಹೇಳಿದ ಕೋಟಿಕಾಶ್ಯರ ಮಾತು ಕೇಳಿ ಆ ಸೌವೀರಕ ಹೇಳ್ತಾನೆ ಯದಾ ವಾಚಂ ವ್ಯಾಹರಂತ್ಯಾ ಅಸ್ಯಾಮ್ಮೇ ರಮತೆ ಮನ ಓ ಇಷ್ಟೆಲ್ಲ ಮಾತಾಡಿ ನಮ್ಮ ಬಾ ಅಂತ ಹೇಳ್ತಾ ಇದ್ದಾಳೆ ಅಂದರೆ ನಮ್ಮ ಬಗ್ಗೆ ಅವಳಿಗೆ ತುಂಬ ಅಪೇಕ್ಷೆ ಇದೆ ಅನಿಸುತ್ತೆ ನಮ್ಮ ಬಗ್ಗೆ ಅವಳಿಗೆ ತುಂಬ ಆದರ ಇದೆ ಅಂತ ಅನಿಸುತ್ತೆ ಆದರೆ ಸೀಮಂತಿ ನೀನಾ ಮುಖ್ಯಾನಾಂ ವಿನಿವೃತ್ತ ಕಥಂ ಭವಾನ್ ನಾನು ನಿನ್ನನ್ನು ಬರೀ ನೋಡ್ಕೊಂಡು ಬಾ ಅಂತ ಹೇಳಿದ್ದ ಕರ್ಕೊಂಡು ಬಾ ಅಂತ ಹೇಳಿದ್ದ ನೀನು ಹೋಗಿ ನಾನು ಹೇಳಿದ ಮಾತನ್ನು ಹೋಗಿ ಹೇಳ್ದ ಅವಳು ವಾಪಸ್ ಏನಿದ್ರು ತಗೊಂಡು ಬಂದ ಒಳ್ಳೆ ನಾನು ನಿನ್ನನ್ನು ಸಂದೇಶವಾಹಕನಾಗಿ ನಾನು ಕಳಿಸಿದ್ದ ಅವಳನ್ನು ಕರ್ಕೊಂಡು ಬಾ ಅಂತ ಹೇಳಿದ್ದು ಯಾಕೆಂದರೆ ದರ್ಶನಾದೇವ ಹಿ ಮನಃ ತಯ ಮೇ ಅಪಹೃತಂ ಭೃಷಂ ಅವಳನ್ನು ನೋಡಿದಾಗಲೇ ನನ್ನ ಮನಸ್ಸು ಪೂರ್ತಿ ಸೆಳೆದಾಗಿತ್ತು ತಾಂ ಮಂ ಸಮಾಚಕ್ಷ ಅವಳನ್ನು ಹೇಗಾದರೂ ಮಾಡಿ ನನ್ನ ಕಡೆಗೆ ಎಳೆದುಕೊಳ್ಬೇಕು ಆಗ ಅವಳು ಕೋಟಿಕಾಶ ಹೇಳ್ತಾನೆ ತೀರಾ ದುಡುಕು ನಿರ್ಧಾರಗಳು ಬೇಡಪ್ಪ ಏಷಾ ವೈ ದ್ರೌಪದಿ ಕೃಷ್ಣ ಇವಳು ದ್ರುಪದನ ಮಗಳು ಅವಳ ಹೆಸರು ಕೃಷ್ಣ ಅಂತ ರಾಜಪುತ್ರಿ ನಿನಗೆ ಸುಮ್ಮನೆ ಯಾರೋ ಕಾಡಿನಲ್ಲಿರುವ ಒಂದು ಹೆಣ್ಮಗಳು ಅವಳಿಗೆ ಕೇಳೋರಿಲ್ಲ ಹೇಳೋರಿಲ್ಲ ಗಂಡಂದ್ರಿಲ್ಲ ತಂದೆ ಇಲ್ಲ ಅಥವಾ ಇನ್ಯಾವುದೂ ಅವಳಿಗೆ ಬಲ ಇಲ್ಲ ಅಂತ ಹಾಗೆ ಯೋಚನೆ ಮಾಡಬೇಡ ಯಶಸ್ವಿನಿ ಅತ್ಯಂತ ಬಲಿಷ್ಠಳಿದ್ದಾಳೆ ಪಂಚಾನಾಂ ಪಾಂಡುಪುತ್ರಾಣಾಂ ಮಹಿಷಿ ಐದು ಜನ ಗಂಡಂದ್ರು ಬೇರೆ ಕಡೆ ಎಲ್ಲಿ ಆದ್ರೂ ಒಂದು ಗಂಡಂದ್ರು ಒಂದು ಗಂಡ ಅನ್ನೋದಕ್ಕೋಸ್ಕರ ಗಂಡಾಂತರ ಇಲ್ಲ ಅಂತ ಭಾವಿಸ್ಬೋದು ಆದರೆ ಇವಳೇ ದೊಡ್ಡ ಗಂಡಾಂತರ ನಿನ್ನ ಸ್ಪರ್ಶ ಮಾಡಿದ್ರೆ ಬೆಂಕಿಯಲ್ಲಿ ಸುಟ್ಟು ಹೋಗ್ತೀನಿ ನೀನು ತಯಾ ಸಮೇತ್ಯ ಸೌವೀರ ಸೌವೀರಾಭಿಮು ಕೋವ್ರಜ ಇಲ್ಲಿಗೆ ನೀನು ವಾಪಸ್ಸು ಐಸ್ ಪೈಸ್ ಆಟ ಆಯಿತು ಅಂತ ಅಂದ್ಕೊಂಡು ಅವಳು ನೋಡಿದ್ನು ಅಂತೇಳಿ ಎದ್ದು ಹೋದರೆ ನೀನು ಬದುಕ್ತಿ ಆಗ ಹೌದಾ ದ್ರೌಪದಿಯ ಹಾಗಾದ್ರೆ ನಾನು ನೋಡಲೇಬೇಕು ಪತಿ ಸೌವೀರ ಸಿಂಧು ನಾನು ದುಷ್ಟ ಭಾವ ಒಳಗೆ ನಿನ್ನ ದುಷ್ಟ ಭಾವನೆ ಇದ್ದದ್ರಿಂದ ಜಯದ್ರಥ ನಾನು ಹಾಗಾದರೆ ನೋಡಲೇಬೇಕು ಅವಳನ್ನು ಹತ್ತಿರಕ್ಕೆ ಹೋಗಲೇಬೇಕು ಅಂತ ಸೀದಾ ರಥದಿಂದ ಇಳಿದು ಪ್ರವಿಷ್ಯ ಆಶ್ರಮ ಬನ್ನಿ ಕೂತ್ಕೊಳ್ಳಿ ಯಾರು ಹೇಳಬೇಕು ಸಾಮಾನ್ಯ ನಮಗೆ ಯಾರ್ದಾದ್ರೂ ಮನೆಗೆ ಅಪರೂಪಕ್ಕೆ ಅಥವಾ ಗೊತ್ತಿಲ್ಲದವ್ರ ಮನೆಗೆ ಹೋಗೋ ನಾವು ಬಾಗಿಲ ಹತ್ರ ನಿಂತು ಕಾಯ್ತೀವಿ ಅವರು ಇಲ್ಲ ಒಳಗೆ ಬರಲಿಕ್ಕೆ ಹೇಳಿಲ್ಲ ಅಂದರೆ ಆಮೇಲೆ ಬೇಕಾದ್ರೆ ಬೈಕೋದು ಒಂದು ಒಳಗೆ ಕರೀಲಿಲ್ಲ ಅಂತ ಬೈಕೋಬೋದು ನಾವು ಆದರೆ ನಾವು ಹದಮೀರಿ ಹೊಸ್ತಿಲ್ ದಾಟಿ ಒಳಗೆ ಹೋಗಿ ಕೂತ್ಕೊಂಡು ಆ ಹೇಗಿದ್ದೀರಿ ಏನಿದ್ದೀರಿ ಅಂತ ನಾವು ಕೇಳುವಷ್ಟು ದೌರ್ಜನ್ಯ ತೋರಿಸೋದಿಲ್ಲ ಆದರೆ ಇವನು ಸೀದಾ ಆಶ್ರಮಂ ಪ್ರವಿಷ್ಯ ಹೋಗಿ ಕೂತಂತೆ ಹೇಗಿತ್ತು ಅಂದರೆ ಸಿಂಹಗೋಷ್ಠಂ ರುಕೋಯಥ ಒಂದು ಸಿಂಹದ ಗುಹೆಗೆ ಒಂದು ತೋಳ ಹೋಗಿ ಮೇರ್ಬಾನಿಗೆ ಮಾಡುದು ಅಂತ ಹೇಳ್ತಾರಲ್ಲ ಹೋಗಿ ಕೂತ್ರೆ ಹೇಗಿರುತ್ತೋ ಹಾಗಿತ್ತು ಆದರೆ ಅವಳು ಅದಕ್ಕೆ ತಕ್ಷಣ ಏನು ಅಂತ ಪ್ರತಿಕ್ರಿಯೆ ಕೊಡಲಿಲ್ಲ ಗೊತ್ತಿದ್ದವನಾದ್ರಿಂದಾಗಿ ಮತ್ತು ಅದನ್ನು ಸಹಿಸಿಕೊಂಡು ಮಾತಾಡ್ತಾಳೆ ಕುಶಲನ್ ಅವನು ಅವನೇ ಮಾತಿಗೆ ಆರಂಭಿಸ್ತಾನೆ ಕುಶಲನ್ ದೇವರಾರೋಹೆ ಭರ್ತಾರಸ್ತೆ ಬಿ ಅನಾಮಯ ನೀನು ನಿಜವಾಗ್ಲೂ ಸುಖವಾಗಿದ್ದೀಯಾ ಗಂಡಂದ್ರೆ ಎಲ್ಲ ಪಾಂಡವರು ಆರಾಮವಾಗಿದ್ದಾರ ಅನಾಮಯ ರೋಗದಿಂದ ಮುಕ್ತರಾಗಿ ಕಾಡಿನಲ್ಲಿ ಏನು ಹಸಿವೆಗೆ ಪ್ರಾಬ್ಲಮ್ ಆಗಿ ಹೊಟ್ಟೆ ಕೆಟ್ಟೋಗಿ ಅಥವಾ ಈ ಪದಾರ್ಥಗಳು ಸರಿಯಾದ ಹೊತ್ತಿಗೆ ಸಿಗದೇ ಇದ್ದದ್ರಿಂದ ಕೃಷರಾಗಿ ಏನು ತೊಂದರೆ ಆಗಲಿಲ್ಲ ಯಶಾಂ ಕುಶಲ ಕಾಮಾಸಿ ತೇಪಿ ಕಚ್ಚಿದ ಅನಾಮಯ ಇನ್ನು ನೀನು ಯಾರ್ಯಾರ ಬಗ್ಗೆ ಎಲ್ಲ ಅವರು ಚೆನ್ನಾಗಿರಬೇಕು ಅಂತ ಬಯಸಿದ್ದೀಯೋ ಅವರೆಲ್ಲ ಚೆನ್ನಾಗಿದ್ದಾರಾ ಅಂತ ಕೇಳ್ತಾನೆ ಅವಳದಕ್ಕೆ ನಾನು ಚೆನ್ನಾಗಿದ್ದಾಳೆ ಅಂತ ತಕ್ಷಣ ಹೇಳುವುದಿಲ್ಲ ಅಪಿತೇ ಕುಶಲಂ ನೀನು ಸಂತೋಷವಾಗಿದ್ಯಾ ನೀನು ಕೈಕಾಲೆಲ್ಲ ನೆಟಗಿದೆಯಾ ಗಟ್ಟಿಬಿಟ್ಟಿದೆಯಾ ನಿನ್ನ ರಾಜ್ಯದಲ್ಲಿ ರಾಷ್ಟ್ರದಲ್ಲಿ ಕೋಶ ಸೇನೆ ಅಂದರೆ ಮಾತು ಮರೆಸುವುದು ಒಂದೇ ಸರ್ತಿ ಅದಕ್ಕೆ ಉತ್ತರ ಕೊಟ್ಬಿಟ್ರೆ ನಾನು ಡೈರೆಕ್ಟಾಗಿ ಅವನ ಮಾತಿಗೆ ಪ್ರತಿಕ್ರಿಯಿಸುವುದು ಅಂದರೆ ನನ್ನ ಮೇಲೆ ಏನೋ ಇಷ್ಟ ಇದೆ ಅಂತ ಅವನಿಗೆ ಒಂದು ಯೋಚನೆ ಬರಲಿಕ್ಕೆ ಸಾಧ್ಯತೆ ಇದೆ ಅದಕ್ಕೆ ಅವಕಾಶ ಕೊಡಬಾರ್ದು ಅದಕ್ಕೋಸ್ಕರ ಅವನ ಬಗ್ಗೆನೇ ಮೊದಲು ಪ್ರಶ್ನೆ ಕೇಳ್ತೇವೆ ಕೋಶ ಅಂದರೆ ಸಂಪತ್ತಿನ ವ್ಯವಹಾರ ಅದು ಅಂದರೆ ದೇಶದಲ್ಲಿ ಬ್ಯಾಂಕ್ ಎಲ್ಲ ಸರಿಯಾಗಿ ಕೆಲಸ ಮಾಡ್ತಾ ಇದೆ ದಿವಾಳಿ ಎದ್ದು ಜನ ಎಲ್ಲ ಬೀದಿಗೆ ಬರುವಂಗಾಗಿದೆ ಇಲ್ಲ ತಾನೆ ಕೋಶೆ ಬಲ ಅಂದರೆ ಸೈನ್ಯ ಅಂತ ಅರ್ಥ ಸೈನ್ಯದ ವ್ಯವಸ್ಥೆ ಯಾಕೆಂದರೆ ಸೈನ್ಯವೇ ಅಕಸ್ಮಾತ್ ರಾಜನನ್ನು ಕಂಟ್ರೋಲ್ ಮಾಡಿಬಿಟ್ರೆ ಅಧೋಗತಿ ದೇಶದ್ದು ಅಂದಾಗಿ ಅದು ಅಪಾಯದ ಕೆಲಸ ದುಡ್ಡಿದ್ದವರು ದೇಶವನ್ನು ಆಡ್ಲಿಕ್ಕೆ ಹೋಗಬಾರ್ದು ಸೇನೆಯು ರಾಷ್ಟ್ರದ ಒಡೆತನವನ್ನು ಸಂಪಾದಿಸಬಾರ್ದು ಎಲ್ಲರಿಗೆ ಅಭಿಪ್ರೇತವಾದ ಒಂದು ಸಮಿತಿಯೇ ಅಥವಾ ಒಂದು ಸದಸ್ಯ ಪೀಠದಿಂದಲೇ ಆಡಳಿತ ನಡೀಬೇಕು ಇದು ಆಗದಿಂದ ಇದ್ದ ವ್ಯವಸ್ಥೆ ಹಾಗಾಗಿ
ಕಚ್ಚಿದೇಕ ಶಿವೀನಾಡ್ಯಾನ್ ಸೌವೀರಾನ್ ಸಹ ಸಿಂಧುಭಿ ಅನುತಿಷ್ಠಾಮಿ ಅನುತಿಷ್ಠಸಿ ಧರ್ಮೇಣ ಏಚಾನ್ಯ ವಿಧಿತಾಸ್ವಯ. ಶಿವಿಗಳನ್ನೆಲ್ಲ ಸೌವೀರರನ್ನೆಲ್ಲ ಕಟ್ಟಿಕೊಂಡು ಸಿಂಧುವಿನಿಂದ ಇಲ್ಲಿಯ ತನಕ ಅನುಸರಿಸಿಕೊಂಡು ಧರ್ಮದ ಎಲ್ಲ ಚಟುವಟಿಕೆಗಳನ್ನು ನೋಡಿಕೊಂಡು ಬಂದಿದೆಯಲ್ವಾ, ಏನಾದರೂ ವಿಶೇಷ ಇತ್ತ? ಅಪಿ ಕೌರವ್ಯ ಕುಶಲೀ ರಾಜ ಕುಂತಿಪುತ್ರೋ ಯುಧಿಷ್ಠಿರ ಅಂತ ಕೇಳಿದ್ಯಲ್ವಾ. ಅಹಂಚ ಭ್ರಾತರಶ್ಚಾಸ್ಯ ಯಾಂಶ್ಚಾನ್ಯಾನ್ ಪರಿಪೃಚ್ಛಸಿ. ನೀನು ಯಾರ ಬಗ್ಗೆ ಎಲ್ಲ ಕೇಳಿದ್ಯೋ, ಯುಧಿಷ್ಠಿರ ಅವನ ತಮ್ಮಂದರು ಅವರೆಲ್ಲರೂ ಕೂಡ ಕ್ಷೇಮ. ತಗೋ ಪಾದ್ಯಂ ಪ್ರತಿಗೃಹಾನ, ಕಾಲಿಗೆ ನೀರು ತಗೋ, ಸೀದಾ ಒಳಗೆ ಬಂದ, ಕೈಕಾಲು ತೊಳ್ಕೊಂಬೋ ಅಂತ ಕಳಿಸಿದಾಗೆ ಪಾದ್ಯಂ ಗೃಹಾನ, ಒಂದು ಕಾಲು ತೊಳ್ಕೊ. ಅರ್ಘ್ಯಂ ಗೃಹ, ಕೈ ನೀರು ತೊಳ್ಕೊ. ಅಂದರೆ ಅದಕ್ಕೆ ಬೇರೆ ಬೇರೆಯೇ ನೀರಿರುತ್ತೆ. ಒಂದೇ ಅದೇ ಬಕೆಟಲ್ಲಿ ಕೈಗೂ ತಗೋ, ಅದೇ ಬಕೆಟಲ್ಲಿ ಕಾಲಿಗೆ ತಗೋ, ಅದೇ ಬಕೆಟಲ್ಲಿ ಮುಖನೂ ತೊಡಿ ಇಲ್ಲ. ಪೂಜೆಯಲ್ಲಿ ಹಾಗೆ ವ್ಯತ್ಯಾಸ, ಐದು ಕಲಶದಲ್ಲಿ ಬೇರೆ ಬೇರೆ ನೇಪಾದ್ಯ ಅರ್ಘ್ಯ ಅಂತಲೇ ಇಟ್ಟಿರ್ತಾರೆ ದೇವಸ್ಥಾನಗಳಲ್ಲಿ, ಮನೆಗಳಲ್ಲಿ. ಮನೆಯಲ್ಲೂ ನಿಜವಾಗ ಹಾಗೆ ಕ್ರಮ ಇರೋದು, ಎಲ್ಲ ಬೇರೆ ಬೇರೆಯೇ ಇರುತ್ತೆ ನೀರು, ಅಲ್ಲಿಂದಲೇ ನೀರು ತಗೊಳ್ಬೇಕು ಅಂತ ಲೆಕ್ಕ. ಅದನ್ನೆಲ್ಲ ಕೊಟ್ಟು ಮೃಗಾನ್ವಿತ ಮೃಗೀಶ್ಚೈವ ಪ್ರಾತರಾಶಂ ದದಾನಿತೆ. ಬೇಟೆ ಆಡಲಿಕ್ಕೆ ಹೋದ ಗಂಡಂದರು ಚೆನ್ನಾಗಿರುವ ಬೇಟೆಯನ್ನು ತಗೊಂಡು ಬರ್ತಾರೆ, ಆಮೇಲೆ ನಿನಗೆ ಹೊಟ್ಟೆ ತುಂಬ ಊಟ ಹಾಕ್ತೇನೆ. ಪ್ರಾತರಾಶಂ, ಇದು ಬೆಳಿಗ್ಗೆ, ನಾನು ಆಗ ಸಂಜೆ ಅಂತ ಹೇಳಿದೆ, ಬೆಳಿಗ್ಗೆ ಹೊತ್ತು ಬಂದಿದ್ದು. ಪ್ರಾತರಾಶ ಅಂದರೆ ಟಿಫಿನ್, ಮಧ್ಯಾಹ್ನಕ್ಕಿಂತ ಮೊದಲಿನದ್ದು ಪ್ರಾತರಾಶ. ಪ್ರಾತಃ ಅಶ್ನಾತಿ, ಬೆಳಗ್ಗೆ ತಿನ್ನುವ ಪದಾರ್ಥ. ಈ ಶಬ್ದ ರಾಮಾಯಣದಲ್ಲೂ ಸೀತೆಯನ್ನು ಅಶೋಕ ವನಿಕೆಯಲ್ಲಿ ಇರಿಸಿದಾಗ ಪ್ರತಿ ದಿವಸ ಬಂದು ಚೊರೆಪಟ್ಟು ಮಾಡ್ತಾನೆ ಇರ್ತಾನೆ, ಕಿರಿಕಿರಿ ಮಾಡ್ತಾನೆ ಇರ್ತಾನೆ. ಒಂದು ದಿವಸ ಬೆಳಿಗ್ಗೆ 3 ಗಂಟೆ ಬಂದುಬಿಟ್ಟಿದ್ದಾನೆ, ಬಂದು ನಿದ್ದೆ ಬರಲಿಲ್ಲ ಅಲ್ಲಿ. ಬಂದು ನಾನು ರಾಕ್ಷಸೇಶ್ವರ, ರಾವಣೇಶ್ವರ, ನಾನು ದೇವತೆಗಳನ್ನು ಹಾಗೆ ಮಾಡಿದ್ದೀನಿ, ಹೀಗೆ ಮಾಡಿದ್ದೀನಿ, ಅದು ಇದು ಎಲ್ಲ ಹೇಳ್ಕೊಳ್ತಾನೆ. ಇವಳು ಕೊನೆಗೆ ಒಂದು ಕಡ್ಡಿ ತಗೊಂಡು ಅದನ್ನು ನೋಡಿ ಮಾತಾಡ್ತಾ, ನೀನು ಇದಕ್ಕೆ ಸಮಾನ ಅಂತ ಅನ್ನೋ ಥರ, ನೀನು ಏನೇ ಹೇಳಿದ್ರು ರಾಮ ರಾಮನೇ, ರಾವಣ ರಾವಣನೇ, ಇದೆರಡರ ನಡುವೆ ನೀನು ಯಾವತ್ತೂ ತುಲನೆ ಮಾಡುವುದಕ್ಕೆ ಅರ್ಹತೆಯೇ ಇಲ್ಲ ಅಂತ ತುಂಬ ಕಡ್ಡಿ ಮುರಿದಾಗ ಮಾತಾಡ್ಬಿಡ್ತಾಳೆ, ಕಡ್ಡಿಯನ್ನು ಮುರಿದೇ ಮಾತಾಡ್ತಾಳೆ. ಆಗ ಅವನು ಸಿಟ್ಟಿನಿಂದ ಹೇಳ್ತಾನೆ, ಇವಳು ಹೇಳಿದ ಮಾತು ಕೇಳ್ತಿಲ್ಲ, ಇನ್ನು 2 ತಿಂಗಳು ನಿಮಗೆ ಎಲ್ಲ ಜವಾಬ್ದಾರಿ, ಅಲ್ಲಿ ಎಲ್ಲ ಬಾಚಿ ಹಲ್ಲು ಕೋರೆ ಹಲ್ಲು ಎಲ್ಲ ಇಟ್ಕೊಂಡಿದ್ದವರೆಲ್ಲ ಕೂತಿದ್ರು, ಅವ್ರನ್ನೆಲ್ಲ ಕೊಟ್ಟು ನಿಮಗೆ ಕೊಡೋ ಟೈಮ್ ಇದು, ನೀವೇನಾದರೂ ಹೆಚ್ಚು ಕಮ್ಮಿ ಅವಳನ್ನು ಸರಿಯಾಗಿ ಒಪ್ಪಿಸ್ಲಿಲ್ಲ ಅಂದರೆ ನಿಮಗೂ ಇದೆ ಗತಿ. ಇವಳು ಒಪ್ಕೊಳ್ಳಿಲ್ಲ ಅಂತಂದು ಇವಳಿಗಿದ್ದೇ ಇದೆ ಪ್ರಾತರಾಶಂ. ನೀವು ಬೆಳಿಗ್ಗೆ ನನಗೆ 2ನೇ ತಿಂಗಳು ಮುಗಿದು 3ನೇ ತಿಂಗಳ ಮೊದಲನೇ ದಿವಸಕ್ಕೆ ಹೇಗೆ ಕರೆಕ್ಟಾಗಿ ಅಕೌಂಟಿಗೆ ಕರೆಕ್ಟಾಗಿ ಸಂಬಳ ಬೀಳಬೇಕು ಅನ್ನೋ ಹಾಗೆ ನನ್ನ ಹೊಟ್ಟೆಗೆ ಇವಳು ಬೆಳಿಗ್ಗೆ ತಿಂಡಿಯಾಗಿ ಬೀಳಬೇಕು ಅಷ್ಟೇ, ಇದ್ರ ಮೇಲೆ ಇವಳನ್ನು ಮಾತಾಡಿಸಿ ಉಪಯೋಗ ಇಲ್ಲ ಅಂತ ಹೇಳಿ ಹೊರಟೋಗ್ತಾನೆ. ಅಲ್ಲಿ ಪ್ರಾತರಾಶ ಅನ್ನೋ ಶಬ್ದದ ಬಳಕೆ ಇದೆ. ಏನೆಲ್ಲ ಕ್ಷತ್ರಿಯರಿಗೆ ಮಾಂಸ ಅನ್ನೋದು ವಿಹಿತವಾಗಿತ್ತು, ಅದರಿಂದಾಗಿ ಅದರ ಉಲ್ಲೇಖವನ್ನು ಮಾಡ್ತಾಳೆ ದ್ರೌಪದಿ. ಅಲ್ಲಿ ಏನೇನು ಪ್ರಾಣಿಗಳನ್ನು ಬೇಟೆಯಾಡಿದ್ರು, ಐಣೆಯ ಅಂದರೆ ಜಿಂಕೆ, ಏಣ ಅಂದರೆ ಜಿಂಕೆ, ಏಣ ಭೈರವ ಅಂತ ನಾವು ಯಾಣ ಅಂತ ಕೇಳ್ತೇವಲ್ವ ಸಿರ್ಸಿ ಹತ್ರ, ಆ ಯಾಣ ಅಂತಂದರೆ ಅಲ್ಲಿ ಭೈರವ, ಏಣ ಭೈರವ ಅಂತ ಇರೋದು, ಜಿಂಕೆಯ ಕೋಡನ್ನು ಹಿಡಿದು ನಿಂತಹ ರುದ್ರದೇವನ ಪ್ರತಿಷ್ಠೆಯಲ್ಲಿರುವುದಾದ್ರಿಂದಾಗಿ, ಮತ್ತು ಆ ಶಿಖರವು ಸ್ವಲ್ಪ ನೋಡಲಿಕ್ಕೆ ಹಾಗೆ ಕಾಣುವುದಾದ್ರಿಂದಾಗಿ ಏಣ ಅನ್ನೋ ಶಬ್ದ ಅಲ್ಲಿ ಬಳಕೆ ಇದೆ. ಅಂಥ ಪದಾರ್ಥಗಳನ್ನೆಲ್ಲ ಮೃಗಾನ್ ಬಹು ಬಗೆ ಬಗೆಯ ಕಾಡಿನಲ್ಲಿ ವಾಸವಾಗುವ ತಿನ್ನಲು ಯೋಗ್ಯವಾದಂತಹ ಪ್ರಾಣಿಗಳನ್ನು ಅವರು ಬೇಟೆಯಾಡಿ ತರ್ತಾರೆ. ಅದೆಲ್ಲ ಪ್ರದಾಸ್ಯತಿ ಸ್ವಯಂ ತುಭ್ಯಂ ಕುಂತಿಪುತ್ರ ಯುಧಿಷ್ಠಿರ, ತಿನ್ಲಿಕ್ಕೆ ನಿನಗೆ ಅವನೇ ತಂದು ಕೊಡ್ತಾನೆ, ನಾನು ಈಗ ರೆಡಿ ಮಾಡಿ ಇಟ್ಟಿದ್ದೇನೆಲ್ಲ, ಅವನು ಬೇಕಾದ ವ್ಯವಸ್ಥೆ ನಿನಗೆ ತಂದು ಮಾಡ್ತಾನೆ. ಓ, ನನಗೆ ಬೆಳಗಿನ ತಿಂಡಿ ಕೊಡೋದಕ್ಕೆ ಇಷ್ಟೆಲ್ಲ ಯೋಚನೆ ಮಾಡಿ ನೀನು ಮಾತಾಡಿದ್ರಿಂದ ನನಗೆ ಕೊಟ್ಟಷ್ಟೇ ಸಂತೋಷ ಆಯಿತು. ನಾವು ಕೆಲವೊಮ್ಮೆ ಹೇಳೋದು ಅದು ಬೇಕಾ ಇದು ಬೇಕಲ್ಲ ಕೇಳಿದ್ರಲ್ಲ ಸಾಕು, ಅದಕ್ಕಿಂತ ಹೆಚ್ಚೇನು ಬೇಡ. ಕೆಲವರು ಕೇಳಿದ್ದೂ ತುಂಬ ಯೋಚನೆ ಮಾಡ್ತಾರೆ, ಕೇಳಿಬಿಟ್ರೆ ಬೇಕು ಅಂತ ಹೇಳಿಬಿಟ್ರೆ ನಿಂತು ಬಿಟ್ರೆ ಕಷ್ಟ ಅಲ್ವಾ ಅಂತ. ಅದರಿಂದ ನೀವೆಲ್ಲ ಬೆಳಿಗ್ಗೆ ತಿಂಡಿ ಎಲ್ಲ ಮಾಡಿ ಬಂದಿರ್ತೀರಲ್ವಾ, ನಂಗೆ ಆಫೀಸಿಗೆ ತಡ ಆಗುತ್ತಲ್ವಾ ಅಂತ ಬಾಗಿಲಿನ ಅಲ್ಲೇ ಮಾತಾಡಿಸಿ ಆದಷ್ಟು ಕಳಿಸೋ ಪ್ಲ್ಯಾನಲ್ಲಿ ಇರ್ತೀವಿ ನಾವು. ಆದರೆ ಅವ್ರು ಕೇಳಿದ್ದಕ್ಕೆ ಕುಶಲಂ ಪ್ರಾತರಾಶಸ್ಯ ಸರ್ವಮ್ಮೇ ದಿಚ್ಚಿತಂ ತ್ವಯ, ನೀನು ಪ್ರಾತರಾಶಕ್ಕೆ ವ್ಯವಸ್ಥೆ ಆಗುತ್ತೆ ಅಂತ ಹೇಳಿದ್ರಿಂದಲೇ ದಿಚ್ಚಿತಂ, ನನಗೆ ಕೊಡಬೇಕಾದ್ದನ್ನೆಲ್ಲ ನೀನು ಕೊಟ್ಟಾಯಿತು. ಆದರೆ ನಾನು ಬಂದಿದ್ದು ಬೆಳಗಿನ ತಿಂಡಿ ತಿನ್ಲಿಕ್ಕಲ್ಲ, ನಾನು ಸಮಗ್ರ ಫುಲ್ ಮೀಲೇ ತೊಗೊಂಡು ಹೋಗ್ಲಿಕ್ಕೆ ಬಂದಿದ್ದು. ಏಹಿ ಮೇ ರಥಮಾರೋಹ ಸುಖಂ ಆಪ್ನುಹಿ ಕೇವಲಂ, ಬಹ್ ನನ್ನ ರಥವನ್ನು ಏರು, ಬರೀ ಸಂತೋಷ ಅಂದ್ರೆ ಏನು ಅಂತ ನಿನಗೆ ಗೊತ್ತಿಲ್ಲದೆ ಕಾಡಿನಲ್ಲಿ ಬರೀ ಹಾಳು ಮೂಳು ಗೆಡ್ಡೆ ಗೆಣಸು ತಿನ್ಕೊಂಡು ಜೀವನ ಹಾಳು ಮಾಡ್ಕೊಳ್ತಾ ಇದ್ದಿ, ರಾಜನ ಅರಮನೆಯ ಸುಖದ ಸುಪ್ಪತ್ತಿಗೆಯನ್ನು ನಿನಗೆ
ತಿನ್ನಿಸ್ತೇನೆ. ಗತಶ್ರೀಕಾನ್ ಕೃತರಾಜ್ಯಾನ್ ಕೃಪಣಾನ್ ಗತಚೇತಸಃ ಅರಣ್ಯವಾಸಿನಃ ಪಾರ್ಥಾನ್ ಅನುರುದ್ಧಂ ತ್ವಮರ್ಹಸಿ. ಅವರನ್ನು ನೀನು ಕಟ್ಟಿಕೊಂಡು ಏನು ಸುಖ ಕಾಣಲಿಕ್ಕೆ ಸಾಧ್ಯವೇ ಇಲ್ಲ. ಹಿಂದೆ 24 ವರ್ಷ ಇವನಿದ್ದಾನೆ ಇಂದ್ರಪ್ರಸ್ಥದಲ್ಲಿ ಸಂತೋಷವಾಗಿಯೇ ಇದ್ದು. ಅಂದರೆ ಸುಮ್ಮನೆ ತಲೆ ಕೆಡಿಸ್ಲಿಕ್ಕೆ ಕೆಲವೊಂದು ಸಲ ಏನಂದರೆ ನಮಗೆ ಒಂದು ಮಧ್ಯದ ಸಣ್ಣ ಗ್ಯಾಪಲ್ಲಿ ಏನಾದರೂ ತೊಂದರೆ ಆದಾಗ ಯಾರಾದರೂ ಅದನ್ನು ಮೆನ್ಷನ್ ಮಾಡಿ ನಮಗೆ ಸಹಾಯ ಮಾಡ್ತೇವೆ ಅಂತ ಹೇಳಿದ ತಕ್ಷಣ ನಮಗೆ ಹಿಂದೆ ಇದ್ದ ಎಲ್ಲ ಸುಖಗಳು ಮರೆತೋಗಿ ಆ ಹೊತ್ತಿನ ಸಹಾಯಕರೇ ದೊಡ್ಡವರು ಅಂತ ಅನಿಸ್ಬಿಡ್ತಾರೆ. ನಮ್ಮ ಮಕ್ಕಳಿಗೆ ಸಾಮಾನ್ಯ ಮನೆಯಲ್ಲಿ ಅಮ್ಮ ಬೈತಿರ್ತಾರೆ, ಅದು ಕೊಡಿಸಲ್ಲ ಇದು ಕೊಡಿಸಲ್ಲ ಇನ್ನೊಂದು ಮಾಡಲ್ಲ ಅಂತ. ಯಾರೊಬ್ಬ ನಾನು ಕೊಡಿಸ್ತೇನೆ ಅಂತ ಒಂದು ದಿವಸ ಕರ್ಕೊಂಡು ಹೋದ ತಕ್ಷಣ ಮನೆಯಲ್ಲಿ ಆ 20 ವರ್ಷದಿಂದ ಆ ಹೊಟ್ಟೆ ನೋಡಿಕೊಂಡು ಕೆಡುತ್ತೋ ಸರಿ ಹೋಗುತ್ತೋ ಅಂತ ಮಾಡಿದ ಪ್ರೀತಿ ಅರ್ಥವೇ ಇಲ್ಲ ಅಂತ ಆಗ್ಬಿಡುತ್ತೆ. ಆದರೆ ಮನುಷ್ಯನಿಗೆ ಅಷ್ಟು ಬೇಗ ದಾರಿ ಕೆಡುವ ಅವಕಾಶಗಳಿರ್ತವೆ. ಅದನ್ನು ಅವನು ಉಪಯೋಗಿಸಿಕೊಂಡು ಹೇಳ್ತಾನೆ ಏನು ಅಂತ, ಗತಶ್ರೀಕಾನ್ ಸಂಪತ್ತೇ ಇಲ್ಲ ಅವ್ರ ಹತ್ರ, ಇನ್ನು ರಾಜ್ಯನೂ ಕಳ್ಕೊಂಡಿದೆ. ಈಗ ಸಂಪತ್ತು ಇಲ್ಲದೆ ಇದ್ರೂ ರಾಜ್ಯ ಇದ್ರೆ ಸ್ವಲ್ಪ ದಿವಸದ ರೆವೆನ್ಯೂ ಬರುತ್ತೆ, ಜನರಿಂದ ಟ್ಯಾಕ್ಸ್ ಕಲೆಕ್ಟ್ ಮಾಡ್ಕೊಂಡು ಆಗುತ್ತೆ. ರಾಜ್ಯನೂ ಇಲ್ಲ, ಇನ್ನು ಬಹಳ ದಿವಸದ ನಂತರ ಜನ ಮರೆತು ಬಿಡ್ತಾರೆ, 10-11 ವರ್ಷ ಆಯ್ತು, ಇನ್ನು ಇವ್ರು ಬಂದ್ರೆ ಇವ್ರು ಯಾರಪ್ಪ? ಯಾಕೆಂದ್ರೆ ಯಾರೆಲ್ಲ ಆಗ ಅವನನ್ನು ಕಂಡಿದ್ರು ಅವರೆಲ್ಲ ಸ್ವಲ್ಪ ವಯಸ್ಸಾಗಿ ಆ ಪ್ಲೇಸಿಂದ ಆಯಾ ಅಧಿಕಾರದಿಂದ ಪ್ಲೇಸ್ ಚೇಂಜ್ ಆಗಿರುತ್ತೆ, ಗುರುತಿಸೋರು ಇರಲ್ಲ, ಅದನ್ನಾಗಿ ಅವರನ್ನು ಮರೆತು ಬಿಟ್ಟಿರ್ತಾರೆ. ಅದರ ಜೊತೆಗೆ ಗತಚೇತಸ ಅವರಿಗೂ ಕಾಡಲ್ಲಿ ಇದ್ದು ಇದ್ದು ನಾಳೆ ಒಂದೇ ಸರ್ತಿಗೆ ಅಧಿಕಾರ ಸಿಕ್ಕಿದ್ರೆ ಅರಮನೆಗೆ ಹೋಗ್ಬೇಕಾ, ಬೆಳಿಗ್ಗೆ ಎದ್ದ ತಕ್ಷಣ ಕಾರಿಗೆ ಹೋಗ್ಬೇಕಾ, ಅವರಿಗೆ ಒಂಥರ ಕನ್ಫ್ಯೂಸ್. ಅಷ್ಟು ದಿವಸ ಅಭ್ಯಾಸ ಹಾಗೆ ಆಗಿ ಬೆಳಿಗ್ಗೆ ಎದ್ದ ತಕ್ಷಣ ಬಿಲ್ಲು ಬಾಣ ಹಿಡ್ಕೊ ಸೀದಾ ಕಾರಿಗೆ ಹೋಗ್ಬೇಕು. ಯಾಕೆಂದ್ರೆ ಇಷ್ಟು ದಿವಸ ಇದ್ದ ಅಭ್ಯಾಸವೇ ಅದು, ಗತಚೇತಸ ಮನಸ್ಸೆಲ್ಲ ಅಲ್ಲೇ ಇರುತ್ತೆ, ಅವ್ರಿಗೆ ಕೆಟ್ಟೋಗ್ಬಿಟ್ಟಿರುತ್ತೆ. ಆಮೇಲೆ ಅಧಿಕಾರದ ಯೋ ಬೇಡಪ್ಪ ಗಾಳಿ ಸಿಗಲ್ಲ ಇಲ್ಲಿ, ಅಲ್ಲಿ ಕಾಡಲ್ಲಿ ಒಳ್ಳೆ ಗಾಳಿ ಸಿಗುತ್ತೆ, ಅಯ್ಯೋ ಇಲ್ಲಿ ನೀರು ಚೆನ್ನಾಗಿರಲ್ಲ, ಕಾಡಿನ ನೀರು ಭಾಳ ರುಚಿ ಇರುತ್ತೆ, ಅಯ್ಯೋ ಇಲ್ಲಿ ಎಲ್ಲ ಹಳೆ ಹಳೆ ಪದಾರ್ಥಗಳು ಅಲ್ಲಿ ಫ್ರೆಶ್ ಫ್ರೆಶ್ ಪದಾರ್ಥಗಳು ಸಿಗ್ತವೆ ಅಂತ ಮನಸ್ಸು ಅಲ್ಲಿಗೆ ಓಡಿಬಿಡುತ್ತೆ. ಇನ್ನು ಅವರು ಕಾಡಲ್ಲೇ ಇರಲಿಕ್ಕೆ ಯೋಗ್ಯ ಪ್ರಾಣಿಗಳ ಥರ ಅಂತ ಅವರು ತಮಾಷೆ ಮಾಡಿ, ಅರಣ್ಯವಾಸಿ ಅರಣ್ಯದಲ್ಲೇ ಇರಬೇಕಾದವ್ರು, ಅವ್ರು ಯಾವತ್ತೂ ನಾಡಿಗೆ ಬರೋರಲ್ಲ. ಅಂತಹ ಪಾರ್ಥರನ್ನು ಅನುರೋಧ ನೀನವರನ್ನು ನಿರಾಕರಿಸಲಿಕ್ಕೆ ತಿರಸ್ಕರಿಸಲಿಕ್ಕೆ ಖಂಡಿತ ನಿನಗೆ ಶಕ್ತಿ ಇದೆ. ಅಂದರೆ ಇದು ಅವಳನ್ನು ಪ್ರಚೋದಿಸುವ ರೀತಿ, ನಿನಗೆ ನಿಜವಾಗಿ ಅವರನ್ನೆಲ್ಲ ವಿರೋಧಿಸಿ ಅವರನ್ನು ಮೀರಿ ನಿಲ್ಲುವ ಶಕ್ತಿ, ನೀನು ಅವರಿಗಿಂತ ಬಹಳ ಮೇಲೆ, ಅವರು ಕಷ್ಟಪಡಲಿಕ್ಕೆ ಹುಟ್ಟಿದವರು, ನೀನು ಹಾಗಲ್ಲ. ನಿನ್ನಲ್ಲಿರುವಂತಹ ಯೌವನ, ನಿನಗಿರುವ ಸಿರಿವಂತಿಕೆ, ನಿನಗಿರುವ ಯೋಗ್ಯತೆಗೆ ಅನುಗುಣವಾಗಿ ನೀನು ಯೋಚಿಸಿದ್ರೆ ನೀನು ತುಂಬ ಎತ್ತರದಲ್ಲಿರಬೇಕಾದವರು. ಹೀಗೆ ಸುಮಾರು ಬೇರೆ 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 ರೀತಿಯಿಂದ ಹೇಳ್ತಾನೆ. ಶ್ರೇಯಾ ವಿಹೀನ ರಾಷ್ಟ್ರಾರ್ಥ ವಿನಷ್ಟ ಸಾಸುತೀ ಸಮಾಹ ಅಲಂತೆ ಪಾಂಡುಪುತ್ರ ನಮ್ಮ ಪತ್ಯ ಕ್ಲೇಶ ಉಪಾಸಿತು. ಅವ್ರ ಮೇಲೆ ನೀನು ತುಂಬ ಪ್ರೀತಿ ಇದೆ, ಅದಕ್ಕೋಸ್ಕರ ನೀನು ಅವರನ್ನು ಸಮರ್ಥಿಸ್ತಿ. ಆದರೆ ನೀನು ಅವರನ್ನು ಕಂಡಂದ್ರು ನಿನ್ನ ಸಂಬಂಧಿಗಳನ್ನು ಬಿಟ್ಟು ಮೂರನೇ ವ್ಯಕ್ತಿಯನ್ನಾಗಿ ಅವರನ್ನು ನೋಡಿದರೆ, ನೀನು ಆ ಮೂರನೇ ವ್ಯಕ್ತಿ ಹೊರಗಿನವರು ಯಾರಾದರೂ ಆಗಿದ್ದರೆ ಅವರನ್ನು ನೀನು ಅಷ್ಟು ಹತ್ತಿರದಲ್ಲಿ ಕಾಣ್ತಿದ್ಯಾ? ನಿನಗೆ ಅವ್ರು ಇಷ್ಟ ಆಗ್ತಿದ್ರ? ಅವರನ್ನು ನೀನು ಬರೀ ಸ್ನೇಹಾತ್ ಉಪಾಸಿತು, ನೀನು ಅವರನ್ನು ನಿನ್ನ ಇಷ್ಟಪಟ್ಟಿದ್ದಿ ಅನ್ನೋ ಕಾರಣಕ್ಕೆ ಅವರನ್ನೆಲ್ಲ ಒಪ್ಪಿಕೊಳ್ತಾ ಇದ್ದಿ. ಆದರೆ ನಿಜವಾಗಿಯೂ ಅವರು ಆ ರೀತಿಯಾದ ಪ್ರೀತಿಗೆ ಯೋಗ್ಯರಾದ ವ್ಯಕ್ತಿತ್ವ ಇರೋರಲ್ಲ. ಭಾರ್ಯಾ ಭವನೀ ಶುಶ್ರೂಢ ನನ್ನ ಹೆಂಡತಿಯಾದ ತ್ಯಜೈನಾನ್ ಸುಖಮಾಪ್ನಿ ಅವರನ್ನು ಬಿಡು ಸಂತೋಷವಾಗಿರು. ಅಖಿಲಾನ್ ಸಿಂಧು ಸೌವೀರಾನ್ ಸಮಗ್ರ ಸಿಂಧು ಸೌವೀರದ ದೇಶದ ಒಡತಿ ನೀನೆ, ಆಪ್ನುಹಿತ್ವಂ ಮಯಾ ಸಹ. ಕರತಯ್ಯರು ಸೌವೀರ ದೇಶಕ್ಕೆ ಹೋಗಿ, ನೀನು ಅಬೌಟ್ ಟರ್ನ್ ವಾಪಸ್ ಹೋಗ್ತೀನಿ, ನಾನು ಮತ್ತೆ ಎಲ್ಲೂ ಬೇರೆ ಕಡೆ ತಿರುಗಲ್ಲ, ನೀನು ಸಿಕ್ಕಿಯಾದ ನೀನು ಯಾವುದು ಜಗತ್ತಿನಲ್ಲಿ ಬೇಕಾಗಿಲ್ಲ. ಕೃಷ್ಣ ತಸ್ಮಾತ್ ಅಪಾತ್ಕ್ರಾಮತ್ ಅವ್ರು ಮಾತಾಡ್ತಾ ಇದ್ದ ಜಾಗದಿಂದ ಪಕ್ಕಕ್ಕೆ ಸರಿದು, ದೇಶಾತ್ ಸುಭೃತಿ ಸುಭೃಕುಟಿ ಮುಖಿ ಬುಗ್ಗು ಗಂಟಿಕ್ಕೆ ಬಿಟ್ಟಿದೆ, ಸಿಟ್ಟು ಬಂದಿದೆ, ಆದರೆ ವ್ಯಕ್ತಪಡಿಸುವ ಪೂರ್ತಿ ಅವಕಾಶನ ಅವ್ರು ಬಳಸ್ಕೊಳ್ಳಿಲ್ಲ. ಯಾಕೆಂದರೆ ತೀರ ಒಂದೇ ಸರ್ತಿ ನಾವು ಅಂದರೆ ಕೆಲವೊಂದು ಸರ್ತಿ ತಮಾಷೆ ಅಂತೇನೋ ಮಾತಾಡಿ ಆಮೇಲೆ ನಾನು ಇಷ್ಟು ಹೇಳಿದ ಕೋಪ ಮಾಡ್ಕೊಳ್ಳೋದು, ನಾನು ಸುಮ್ಮನೆ ತಮಾಷೆಗೆ ಏನೋ ಹೇಳಿದೆಪ್ಪ ಅಂತಂದು ಬಿಟ್ಟರೆ ಆಮೇಲೆ ಅದೇ ಆ ವ್ಯಕ್ತಿ ಮತ್ತು ಅನುಭವಿಸಿದ ವ್ಯಕ್ತಿಗೆ ಮಾತ್ರ ಗೊತ್ತು ನಿಜ ಏನು ಅಂತ. ಮೂರನೇವರಿಗೆ ಅದನ್ನು ಎಕ್ಸ್ಪ್ಲೈನ್ ಮಾಡೋದು ಕಷ್ಟ, ಅದಕ್ಕೋಸ್ಕರ ಸ್ವಲ್ಪ ಸುಮ್ಮನೆ ಇರ್ತಾಳೆ. ಅವಮತ್ಯಾಸ್ಯ ತದ್ವಾಕ್ಯಂ ಆಕ್ಷಿಪ್ಯ ಸಸುಮಧ್ಯಮ ಮೈವ ಮಿತ್ಯಬ್ರವೀತ್ ಕೃಷ್ಣ ಲಜ್ಜಸ್ವೇತಿ ಚ ಸೈಂಧವಂ. ತುಂಬ ಕೋಪ ಬಂದಾಗಲೂ ತಡೆದು ಮಾತಾಡ್ತಾಳೆ, ಇದು ನಿನಗೆ ತಕ್ಕುದಾದ ಮಾತಲ್ಲ. ಮೈವಂ
ನೀನು ಹೀಗೆ ಮಾತಾಡಬಾರದು. ಲಜ್ಜಸ್ವ, ನಿನ್ನ ಬಗ್ಗೆ ನೀನೊಂದು ಸರ್ತಿ ಯೋಚನೆ ಮಾಡು. ನಾಚಿಕೆ ಹೇಳಿದ ಸಂಗತಿ ಲಜ್ಜಸ್ವ ಅಂದರೆ, ಲಜ್ಜ ಅಂತಂದರೆ ಯಾವುದು ನಾವು ಮಾಡುವ ಕೆಲಸದಿಂದ ಅನರ್ಥ ಆಗುತ್ತೆ ಅಂತ ಗೊತ್ತಿದ್ದು ಅದರ ಬಗ್ಗೆ ಮಾಡಬಾರ್ದು ಅಂತ ಒಂದು ಮನಸ್ಸಿನಲ್ಲಿ ಹಿಂದೆ ಸರಿಯುವ ಯೋಚನೆ ಬರುತ್ತಲ್ವ, ಅದು ಲಜ್ಜೆ. ಲಜ್ಜಸ್ವ, ಯಾವ ರೀತಿ ನೀನು ವರ್ತಿಸ್ತಾ ಇದ್ದೀನಿ ಅಂತ ನಿನಗೆ ಗೊತ್ತಿದೆಯಾ? ಈ ಮಾತು ಹೇಳಿದ್ರೆ ಅವನಿಗೆ ಕಿವಿ ತಾಗಲೇ ಇಲ್ಲ, ಅವನದನ್ನು ಇಂಥದ್ದು ಕೇಳಿ ಕೇಳಿ ಸಾಕಾಗಿದೆ ಅಂತ. ಅವನು ವಿಳಂಬಯಾಮಾಸ ಪರಂ ವಾಕ್ಯೈ ವಾಕ್ಯಾನಿ ಯುಂಜತಿ. ಆದಷ್ಟು ಅವನು ಮಾತಾಡಿದರೆ ಅದಕ್ಕೆ ಪ್ರತ್ಯುತ್ತರವನ್ನು ಕೊಡೋದು, ಮತ್ತೆ ಪ್ರತ್ಯುತ್ತರ ಹೊರಡು ಅಂತ ಹೇಳುವ ಒಂದು ಮಾತಿಗೆ ಮಾತ್ರ ಅವ್ರು ಆನ್ಸರ್ ಮಾಡ್ತಿರಲ್ಲ, ಬೇರೆ ಎಲ್ಲವನ್ನು ಸೇರಿಸಿ ಸೇರಿಸಿ ಸಾಕಾಂಕ್ಷಮಾಣ ಭರ್ತೃಣ ಗಂಡಂದಿರ ಬರುವಿಕೆಯನ್ನು ನಿರೀಕ್ಷೆ ಮಾಡ್ತಾ ಉಪಯಾತಂ ಅನಿಂದಿತ, ಹೇಗಾದರೂ ಸ್ವಲ್ಪ ತಡ ಆಗ್ತಾ ಆಗ್ತಾ ಹೋದರೆ ಅವ್ರು ಬಂದೇ ಬಿಡ್ತಾರೆ, ಆಮೇಲೆ ಇವನನ್ನ ಹೇಗಾದರೂ ಮಾಡಿ ನಿಗ್ರಹಿಸ್ಬೋದು. ಅಲ್ಲಿ ತನಕ ವಿಳಂಬಯಾಮಾಸ, ನಿಮಗೆ ಹಾಲು ಕೊಡ್ಲ, ನನಗೆ ಈ ಮನೆ ಕಾಡಿನ ಪರಿಸರ ಎಲ್ಲ ತೋರಿಸ್ಲ ಅಂತ ಏನೇನೇನೋ ಮಾತಾಡ್ಲಿಕ್ಕೆ ಶುರು ಮಾಡಿದ್ವಿ. ಮೈ ವಂವದ ಮಹಾಬಾಹೋ ನ್ಯಾಯಂ ತ್ವಂ ನಚಮನ್ಯಸೆ. ನೀನು ಹೀಗೆ ಮಾತಾಡುವುದು ನನಗೆ ಅತ್ಯಂತ ಗೊತ್ತಿರುವ ವ್ಯಕ್ತಿ ಆದ್ರಿಂದಾಗಿ ನೀನು ಈ ಮಾತಾಡೋದನ್ನು ನಾನು ಬೇಡ ಅಂತ ಧೈರ್ಯವಾಗಿ ಹೇಳ್ತೇನೆ. ಇದು ನ್ಯಾಯ ಅಲ್ಲ, ನಿಜವಾಗ್ಲೂ ನಿನ್ನ ನೀನು ಪ್ರಶ್ನಿಸಿದ್ರು ಸರಿ ಕೊಂಡು ಕಾಡುತ್ತಾ? ಯಾಕೆಂದರೆ ಪಾಂಡೂನಾಂ ಧಾರ್ತರಾಷ್ಟ್ರಾಣಾಂ ಸ್ವಸಾಚೈವ ಕನೀಯಸಿ ದುಶ್ಶಲಾ ನಾಮ ತಸ್ಯಾತ್ವಂ ಭರ್ತಾ ರಾಜಕುಲೋದ್ವ. ಪಾಂಡವರಿಗೆ ಮತ್ತು ಕೌರವರಿಗೆ ತಂಗಿಯಾಗಿರುವ ದುಶ್ಶಲ ಅನ್ನುವ ಹೆಣ್ಣುಮಗಳಿಗೆ ನೀನು ಗಂಡನಾಗಿ ಈ ಮನೆಗೆ ಸಂಬಂಧಪಟ್ಟವನು ನೀನು. ಅದರಿಂದಾಗಿ ತಸ್ಯಾಹತ್ವಂ ಭರ್ತ, ಅವಳಿಗೆ ನೀನು ಗಂಡ ಅಂದಮೇಲೆ ನೀನು ನಮ್ಮ ಹತ್ರ ಎಲ್ಲ ಹೇಗೆ ವರ್ತಿಸ್ಬೇಕು, ನಮ್ಮ ಹತ್ರ ಹೇಗೆ ವ್ಯವಹಾರ ಮಾಡಬೇಕು? ಮಮ ಭ್ರಾತ ಜನ್ಯಾಯೇನ ತ್ವಯಾ ರಕ್ಷ್ಯಾ ಮಹಾರಥ. ಹಾಗೆ ನೋಡಿದರೆ ನಮ್ಮೆಲ್ಲರ ಸಂಬಂಧವನ್ನು ನೀನೇ ಉಳಿಸ್ಬೇಕು, ಯಾರಾದರೂ ಬೇರೆಯವರು ಆ ಮಾತು ತೊಂದರೆ ಆಡಿದರೆ ನೀನು ತಕ್ಷಣ ಎದ್ದು ನಿಂತು ಇದು ತಪ್ಪು ಅಂತ ನಮ್ಮನ್ನೆಲ್ಲ ರಕ್ಷಿಸಬೇಕು. ನೀನು ಧರ್ಮಿಷ್ಠರ ಕುಲದಲ್ಲಿ ಹುಟ್ಟಿ ಧರ್ಮವನ್ನೇ ನೀನು ಅವೇಕ್ಷಿಸಿ ಧರ್ಮವನ್ನೇ ತ್ಯಾಗ ಮಾಡ್ತಾ ಇದ್ದೀಯಾ? ಯಾಕೆಂದರೆ ಪೂರ್ವಜರೆಲ್ಲ ತುಂಬ ದೊಡ್ಡ ಮನೆಯಲ್ಲಿ ಹಿರಿಯರೇ ಇದ್ದಿದ್ದು, ಜ್ಞಾನಿಗಳೇ ಇದ್ದಿದ್ದು. ಇಷ್ಟು ಹೇಳಿದರೆ ಅಯ್ಯೋ ರಾಜ್ಞಾಂ ಧರ್ಮಂ ನ ಜಾನೀಷೆ ಸ್ತ್ರೀಯೋ ರತ್ನಾನಿ ಚೈವಹಿ. ಸ್ತ್ರೀಯರು ಅನ್ನುವ ಸಂಪತ್ತು ರಾಜ ಅನ್ನುವ ಅವನ ಹತ್ತಿರದಲ್ಲಿ ಇರಬೇಕು ಅಂತ ಅನ್ನೋದು ಲೋಕದ ಒಂದು ನಿಯಮ, ಅಂದರೆ ಅವರೇ ಮಾಡಿಕೊಂಡಿದ್ದದು, ಅದು ಶಾಸ್ತ್ರೀಯ ನಿಯಮ ಏನಲ್ಲ. ಸಾಧಾರಣಾನಿ ಲೋಕೇಸ್ಮಿನ್ ಪ್ರವದಂತೆ ಮನೀಷಣ, ಇದು ಎಲ್ರಿಗೂ ಗೊತ್ತಿರೋ ಸಂಗತಿ, ಅವನೇ ಜನರಲೈಸ್ ಮಾಡ. ಕೆಲವೊಂದ್ಸರ್ತಿ ಇಂಡಿಯಾ ವಾಂಟ್ಸ್ ಟು ನೋ ಬೊಬ್ಬೆ ಹೊಡಿದು ಟೇಬಲ್ ಮೇಲೆ ಗುಡ್ತಾ ಇರ್ತಾರೆ, ಇಂಡಿಯಾದಲ್ಲಿ ಯಾರು ಕೇಳ್ತಾ ಇರಲ್ಲ, ಆ ಆಂಕರ್ ಮಾತ್ರ ಬೊಬ್ಬೆ ಹೊಡಿತಾ ಇರ್ತಾನೆ. ಆದರೆ ಹೇಳುವಾಗ ಮಾತ್ರ ಭಾರತ ಕೇಳುತ್ತಿದೆ ಅಂತ ಜೋರು ಬೊಬ್ಬೆ ಹೊಡಿತಾ ಇರ್ತಾರೆ. ಹಾಗೆ ಇವನು ರಾಜಧರ್ಮದಲ್ಲಿ ಎಲ್ಲರಿಗೂ ಗೊತ್ತಿರುವ ಸಂಗತಿ, ಅತ್ಯಂತ ಸೌಂದರ್ಯದಿಂದ ಕನಿ ಅನಿಸಿರುವಂಥವಳನ್ನ ರಾಜ ತನ್ನ ಸಂತೋಷಕ್ಕಾಗಿ ಆಕೆಯನ್ನು ಸ್ವೀಕರಿಸಬಹುದು ಅಂತ ಮಾತಿದೆ. ಸುಖಂ ಗೃಹಣಂತಿ ರಾಜಾನಃ ತತ್ರ ನೃಪೋದ್ಭವ. ನನ್ನ ಹೆಂಡತಿಯ ತಂಗಿಯಂದರೂ ಕೂಡ ಅಥವಾ ನನ್ನ ತಮ್ಮಂದ್ರೆ ಹೆಂಡಂದಿರೂ ಕೂಡ ಅಲ್ಲಿ ಆ ಭ್ರಾತೃಭಾರ್ಯ ಅನ್ನುವ ಶಬ್ದವನ್ನು ಹಾಕ್ತಾನೆ, ಭ್ರಾತೃಭಾರ್ಯ ತೈವಚ ಸುಖಂ ಗೃಹಣಂತಿ. ಅವರನ್ನು ಕೂಡ ಕರ್ಕೊಂಡು ಹೋಗುದು, ಯಾಕೆಂದರೆ ನೋಡ್ಕೊಳ್ಳೋ ಶಕ್ತಿ ತಮ್ಮಂದ್ರಿಗೆ ಇಲ್ಲ ಅಂತಂದಮೇಲೆ ಈಗ ನಾನು ರಕ್ಷಣೆ ಮಾಡಬೇಕಾಗುತ್ತೆ. ಅಂದರೆ ರಕ್ಷಣೆ ಮಾಡಬೇಕು ಅಂತ ಒಂದು ಶಬ್ದ ತಗೊಂಡು ಎಲ್ಲೆಲ್ಲಿಗೂ ಅನ್ವಯ ಮಾಡಿಕೊಂಡು ಅವನಿಗೆ ಬೇಕಾದಾಗ ಅರ್ಥ ಮಾಡ್ತಾನೆ. ಯಾವಾಗಲೂ ಅವ್ರ ಮನಸ್ಸಲ್ಲೇನಿರುತ್ತೋ ಅದಕ್ಕೆ ಸರಿಯಾದ ನ್ಯಾಯ ಹುಟ್ಟುತ್ತೆ. ಅದರಿಂದಾಗಿ ತರ್ಕ ಅನ್ನೋದು ಅವರವರ ಬುದ್ಧಿವಂತಿಕೆಯ ವ್ಯವಸ್ಥೆ, ಅದು ಧರ್ಮ ಆಗಬೇಕಾಗಿಲ್ಲ. ಆದರೆ ಲಾಜಿಕಲಿ ಪ್ರೂವ್ಡ್, ಹೀಗೆ ಮಾತಾಡಿದರೆ ನೀವು ವಾಪಸ್ ಮಾತಾಡಲಿಕ್ಕಿಲ್ಲ, ನೋಡಿ ಹೀಗಿದೆ ಕಾಣ್ತಾ ಇದೆ ಅದನ್ನು ನಾನು ಹೇಳ್ತಾ ಇದ್ದೇನೆ ಅಂತ. ಆದರೆ ಧರ್ಮದ ನೆಲೆಯನ್ನು ಯೋಚನೆ ಮಾಡಿ ಮಾತಾಡಿದರೆ ಅದು ಯಾವ ಕಾರಣಕ್ಕೂ ಸರಿ ಹೋಗುವುದಿಲ್ಲ. ಅದರಿಂದ ಅವಳು ಸ್ವಲ್ಪ ಹೊತ್ತು ತರೆದು ನಿಲ್ತಾಳೆ, ಏನು ಮಾಡಬೇಕು ಅಂತ ಅವಳಿಗೂ ಪೂರ್ತಿ ಗೊತ್ತಾಗುವುದಿಲ್ಲ. ಸರೋಷ ರಾಗೋಪಹತೆ ನವಲ್ಗುಣ, ಸರಾಗನೆ ಕಣ್ಣು ಕೆಂಪಗಾಗಿದೆ, ಹಿಂದಕ್ಕೆ ಕೊಸರು ಬಿಟ್ಟಿದ್ದಾಳೆ. ಅವನು ಮತ್ತೆ ಮತ್ತೆ ಮುಂದೆ ಬರ್ತಾ ಇದ್ದಾನೆ, ಮುಖೇನ ವಿಸ್ಫೂರ್ಯ ಜೋರಾದ ನಿಟ್ಟುಸಿರು ಬಿಡ್ತಾ ಇದ್ದಾಳೆ. ತಥೋ ಅಬ್ರವೀತ್ ತಮ್ಮ ದೃಪದಾತ್ಮಜ. ಆಮೇಲೆ ಗಟ್ಟಿ ಹೇಳ್ತಾಳೆ, ಯಶಸ್ವಿನ ತೀಕ್ಷ್ಣ ವಿಷಾನ್ ಮಹಾರಥಾನ್ ಅಭಿಬ್ರುವನ್ ಮೂಢನ ಲಜ್ಜಸೇ ಕಥಂ ಮಹೇಂದ್ರ ಕಲ್ಪಾನ್ ಇತರಾನ್ ಸ್ವಕರ್ಮಸು ಸ್ಥಿತಾನ್ ಸಮೂಹೇಶ್ವಿವಯಕ್ಷ ರಕ್ಷಸ. ಅತ್ಯಂತ ಬಲಿಷ್ಠರಾದ ತೀಕ್ಷ್ಣವಾದ ಬಾಣಗಳಿಂದ ಶತ್ರುಗಳನ್ನು ಅತ್ಯಂತ ಸುಲಭವಾಗಿ ಸೆದೆಬಡೆಯಬಲ್ಲ ನನ್ನ ಗಂಡಂದಿರನ್ನು ಮರೆತು ಬಿಟ್ಟಿಯ ನೀನು. ಮೂಢನ ಲಜ್ಜಸೇತ್ವಂ, ಬಾಂಧವ್ಯದಿಂದಲೂ ಹತ್ತಿರದವನು, ಬಲಿಷ್ಠರು ಅಂತನ್ನುವ ದೃಷ್ಟಿಯಿಂದಲೂ ಕೂಡ ನೀನು ಹೆದರಬೇಕಾದವನು. ಈ ಹೆದರಿಕೆನೂ ಇಲ್ಲ,
ನಾಚಿಕೆನೂ ಇಲ್ಲ, ಆಚೆಯಿಂದ ಅಧಿಕಾರದ ಮದವೂ ತುಂಬಿಕೊಂಡಿದೆ. ಎಷ್ಟು ಮಾರ್ತಾ ಇದ್ದೀನಿ ಮಹೇಂದ್ರ ಕಲ್ಪ. ನನ್ನ ಗಂಡಂದರು ಸಾಮಾನ್ಯರಲ್ಲ, ಇಂದ್ರನ ಪದವಿಗೆ ಯೋಗ್ಯರಾದ ಸ್ಥಾನದಲ್ಲಿ ಇರುವಂಥವ್ರು. ಅವರು ತಮ್ಮ ತಮ್ಮ ಕರ್ಮದಲ್ಲಿ ಚೆನ್ನಾಗಿ ನೆಲೆಸಿದ್ದಾರೆ. ಅದರಿಂದಾಗಿ ನೀನು ಅವರಿಗೆ ಯಾವ ಲೆಕ್ಕದ ಅಂದ್ರೆ ಅವನು ತಿರಸ್ಕಾರ ಮಾಡಿ ಮಾತಾಡಿದಲ್ವ, ಅವರ ಬಗ್ಗೆ ಮಾತಾಡಲಿಕ್ಕೆ ನಿನಗೇನು ಅರ್ಹತೆಯೂ ಇಲ್ಲ. ಸಂಪತ್ತು ಅನ್ನೋದು ಸ್ಥಿರ ಅಲ್ಲ, ಇವತ್ತು ಬರುತ್ತೆ ನಾಳೆ ಹೋಗುತ್ತೆ. ಆದರೆ ಗುಣ ಉಂಟಲ್ಲ, ಅದು ಯಾವತ್ತಿಗೂ ಕೂಡ ಶಾಶ್ವತ. ಆ ದೃಷ್ಟಿಯಿಂದ ತಪಸ್ವಿಯಾದಂತಹ ಭಗವಂತನ ಎಚ್ಚರ ಉಳ್ಳಂತಹ ತಪಸ್ವಿಗಳಾದಂತಹ ನನ್ನ ಗಂಡಂದಿರ ಬಗ್ಗೆ ನೀನು ಮಾತಾಡೋದಕ್ಕೆ ಯಾವ ರೀತಿಯಿಂದಲೂ ಅರ್ಹನಲ್ಲ. ಅಹಂತು ಮನ್ಯೆ ತವ ನಾಸ್ತಿ ಕಶ್ಚಿತ್ ಏತಾದೃಶೇ ಕ್ಷತ್ರಿಯ ಸನ್ನಿವೇಶೇ ವ್ಯಸ್ಪದ್ಯ ಪಾತಾಲ ಮುಖೇ ಪತಂತಂ ಪಾಣೋ ಗೃಹೀತ್ವಾ ಪ್ರತಿ ಸಂಹರೇತ. ಅದರಿಂದಾಗಿ ನೀನು ಇಲ್ಲಿ ಬಂದು ನಿಂತು ಮಾತಾಡಲಿಕ್ಕೆ ನಾನು ಅವಕಾಶ ಕೊಟ್ಟದ್ದೇ ತಪ್ಪು ಅಂತ ಅನ್ನಿಸ್ತಾ ಇದೆ. ಆಗ ಅವಳು ಹಿಂದೆ ಸರಿದ್ರೆ ಕೈ ಹಿಡಿಲಿಕ್ಕೆ ಬಂದ. ಆಗ ಅವಳೇ ತಡೆದು ಹಿಂದೆ ಬರ್ತಾಳೆ. ಬಾಲ್ಯಾತ್ ಪ್ರಸುಪ್ತಸ್ಯ ಮಹಾಬಲಸ್ಯ, ವೇದವ್ಯಾಸರು ವರ್ಣನೆ ಮಾಡ್ತಾರೆ, ಸಿಂಹಸ್ಯ ಪ್ರಕ್ಷ್ಯಾಮಿ ಮುಖಾಲ್ನುನಾಸಿ ಪದಾ ಸಮಾಹತ್ಯ ಪಲಾಯಮಾನ ಕ್ರುದ್ಧಂ ಯದಾ ದ್ರಕ್ಷಸಿ ಭೀಮಸೇನಂ. ಅವಳು ಹೇಳ್ತಾಳೆ, ನನ್ನ ಗಂಡಂದಿರ ಬಗ್ಗೆ ನಿನಗೆ ಮತ್ತೆ ನಾನು ನೆನಪಿಸಬೇಕಾದ ಅವಶ್ಯಕತೆ ಇಲ್ಲ ನಿಜವಾಗಿ ಹೇಳಬೇಕು ಅಂದರೆ, ಆದರೂ ನಾನು ಹೇಳಲೇಬೇಕಾಗಿದೆ ಈಗ. ಯಾಕೆಂದರೆ ಧರ್ಮರಾಜ ನೋಡಲಿಕ್ಕೆ ತುಂಬ ಪಾಪದವನು, ಆದರೆ ಶಿಕ್ಷೆ ಅನ್ನೋ ವಿಷಯದಲ್ಲಿ ಅವನ ಹತ್ರ ತಪ್ಪಿತಸ್ಥ ಭಾವನೆಯನ್ನು ನೀನು ಹೊಂದಿದ್ದಿ ಅಂತ ಎದುರುಗಡೆ ವ್ಯವಸ್ಥಿತವಾಗಿ ಒಪ್ಪಿಕೊಂಡದ್ದಾದರೆ ಅವನು ಅತ್ಯಂತ ಕಠೋರವಾದ ಶಿಕ್ಷೆಯನ್ನು ಕೊಡ್ತಾನೆ. ಮತ್ತೆ ಜೇತು ನಿನ್ನನ್ನು ಸೋಲಿಸುವುದಕ್ಕೆ ಅವನಿಗೆ ಬಹಳ ಸಲೀಸಾಗಿ ಅವನು ಯುಧಿ ಸ್ಥಿರ, ಯುಧಿಷ್ಠಿರ ಅನ್ನೋ ಶಬ್ದಕ್ಕರ್ಥ ಯುದ್ಧ, ಯುಧ ಅಂದರೆ ಯುದ್ಧ, ಯುದ್ಧದಲ್ಲಿ ಅತ್ಯಂತ ಸ್ಥಿರ, ಹಿಂದೆ ಸರಿಯುವ ಪ್ರಶ್ನೆ ಇಲ್ಲ ಅವನಿಗೆ. ಅದರಿಂದಾಗಿ ಯೋ ಜೇತು ಆಶಂಸಸಿ ಧರ್ಮರಾಜಂ, ಬೇರೆ ಎಲ್ಲದಕ್ಕಿಂತ ಹೆಚ್ಚು ಅವನಲ್ಲಿರುವ ಧರ್ಮದ ನಿಷ್ಠೆ ಉಂಟಲ್ಲ ಅದೇ ಅವನನ್ನು ಕಾಪಾಡುತ್ತೆ. ಈ ವಿಷಯದಲ್ಲಿ ಗಂಡನ ಹತ್ರ ಮಾತಾಡುವಾಗ ಬೈದಿರ್ತಾಳೆ, ನೀನು ಯಾವ ಧರ್ಮದ ಬಗ್ಗೆ ನೀನು ಮಾತಾಡ್ತಾ ಇದ್ದೀನಿ, ಕ್ಷಮೆ ಅನ್ನೋದು ಧರ್ಮನ? ಅಂದರೆ ಧರ್ಮರಾಜನಲ್ಲಿ ತುಂಬ ಧರ್ಮ ಇತ್ತು, ಅದರಲ್ಲಿರುವ ಯಾವುದೋ ಒಂದು ಸಣ್ಣ ಮಿಸ್ಟೇಕನ್ನು ಅದನ್ನು ಮಾತ್ರ ಅವಳು ಆಗ ಎತ್ತಿ ಅದು ಏಕಾಂತದಲ್ಲಿ ಮಾತಾಡುವಾಗ, ಎಲ್ಲರ ಎದುರುಗಡೆ ಮಾತಾಡುವಾಗ ಅವನು ಮಾಡಿದ್ದು ಸರಿ. ಯಾಕೆಂದರೆ ಅವನಲ್ಲಿ ತುಂಬ ಗುಣ ಇದೆ. ಮಕ್ಕಳಲ್ಲಿ ಸಾಮಾನ್ಯ ನಾವು ಯಾವುದೋ ಒಂದು ಕಾರಣಕ್ಕೆ ಸಿಟ್ಟು ಬಂದಾಗ ಬೈದು ಬಿಡ್ತೇವೆ, ಬೈಯುವಾಗ ಆ ತಪ್ಪಿನ ಬಗ್ಗೆ ಮಾತ್ರ ನಾವು ಬೈತಾ ಇದ್ದೇವೆ ಅಂತ ಅವ್ರಿಗೆ ಕನ್ವಿನ್ಸ್ ಮಾಡಬೇಕು, ನಾವು ಅದು ಮಾಡೋದಿಲ್ಲ. ನಾವು ಒಟ್ಟು ಸೇರಿ ಎಲ್ಲದು ಹಿಂದಿದ್ದು ಸೇರಿ, ಮೊನ್ನೆದು ಅದರ ಹಿಂದಿದ್ದು ಅದರ ವರ್ಷದ್ದು ಇನ್ನೂ ಕೆಲವೆಲ್ಲ ಡೇಟ್ಗಳೆಲ್ಲ ನಮಗೆ ಮರ್ತೋಗಿರುತ್ತೆ ಮಾಡಿ ತಪ್ಪಿದ್ದು, ಅವ್ರು ಕರೆಕ್ಟಾಗಿ ನೆನ್ಪಿಟ್ಕೊಂಡು ನಮ್ಗೆ ಚೆನ್ನಾಗಿ ಬೈದು ಬಿಡ್ತಾರೆ. ಆಗ ಮಗುವಿಗೆ ಏನನ್ಸುತ್ತೆ ಅಂದರೆ ನನ್ನನ್ನು ಅವತ್ತಿಂದ ನೆನ್ಪಿಟ್ಕೊಂಡು ಬರೀ ದೂರನೇ ಇಟ್ಟಿದ್ದಾರೆ ಅಂತ ಭಾವನೆ ಬರುತ್ತೆ. ಅದರಿಂದಾಗಿ ಮಕ್ಕಳಿಗೆ ಅರ್ಥ ಮಾಡಿಸ್ಬೇಕಾದದ್ದೇನು ಅಂದರೆ, ನಾನು ಬೈತಾ ಇರೋದು ನಿನ್ನ ತಪ್ಪಿನ ಬಗ್ಗೆ, ನಿನ್ನನ್ನಲ್ಲ. ನೀನು ಮಾಡಿದ ತಪ್ಪು ತಪ್ಪೇ ಅನ್ ಹಾಗಂತೇಳಿ ನಾನು ನಿನ್ನನ್ನು ಬೈತಿಲ್ಲ ಅಂತಂದರೆ ನೀನು ಮಾಡಿದ ಸರಿ ಅಂತ ಅರ್ಥಲ್ಲ, ನೀನು ಮಾಡಿದ ತಪ್ಪು ತಪ್ಪೇ. ಆ ತಪ್ಪಿನ ಬಗ್ಗೆ ಮಾತ್ರ ನನ್ನ ಕೋಪ ಹೊರತು ಉಳಿದ ಎಲ್ಲ ವಿಷಯದಲ್ಲಿ ನಿನ್ನ ವಿಷಯದಲ್ಲಿ ನನಗೆ ಸಹಮತಿ ಇದೆ. ನಿನ್ನ ಓದಿನಲ್ಲಿರ್ಬೋದು, ನಿನ್ನ ಆಟದಲ್ಲಿರ್ಬೋದು, ನಿನ್ನ ಉಳಿದ ಯಾವುದೇ ಈ ವಿಷಯ ತಪ್ಪು, ಕದ್ದದ್ದು ಕದ್ದದ್ದೇ, ಬೇರೆ ಬಗ್ಗೆ ನಾನೇನು ಹೇಳಲ್ಲ ಅಂತ ಈ ವ್ಯತ್ಯಾಸವನ್ನು ನಾವು ಹೇಳದೇ ಇರೋದ್ರಿಂದ ತುಂಬ ಕಷ್ಟ. ಧರ್ಮರಾಜ ಆ ವಿಷಯದಲ್ಲಿ ಅತ್ಯಂತ ಧರ್ಮಿಷ್ಠ. ಅದನ್ನು ದ್ರೌಪದಿ ಸಮಗ್ರ ದೃಷ್ಟಿಯಿಂದ ಧರ್ಮರಾಜನ ಬಗ್ಗೆ ಮಾತಾಡಿದ್ರೆ ಅವನು ಕರೆಕ್ಟ್ ಇದ್ದಾನೆ. ಯಾವತ್ತೂ ಇನ್ನೊಬ್ಬರಿಗೆ ಅನ್ಯಾಯ ಆಗಬೇಕು, ನೋವಾಗಬೇಕು ಅಂತ ಯೋಚಿಸಿ ಯಾವತ್ತೂ ಮನಸ್ಸಿನಿಂದಲೂ ಕೆಡುಕನ್ನು ಬಯಸಿದವನಲ್ಲ. ಹಾಗಿರಬೇಕಾದ್ರೆ ಮನಸ್ಸಿನಿಂದಲೂ ಕೆಡುಕು ಬಯಸದ ಆತನ ನಡೆಯಲ್ಲಿ ಕೆಲವೊಂದು ನಿರ್ಧಾರಗಳಲ್ಲಿ ತಪ್ಪಿರಬಹುದು, ಅದನ್ನು ನಾನು ಮಾತಾಡ್ಕೊಳ್ತೇನೆ. ಆದರೆ ಬೇರೆಯವರ ಮುಂದೆ ಆಗುವಾಗ ಅವನು ಮಾಡಿದ್ರಲ್ಲಿ ಸಮರ್ಥನೀಯವಾದ ಅಂಶಗಳನ್ನು ಎತ್ತಿ ಹೇಳ್ತಾಳೆ. ಕೊನೆಗೆ ಸರಿ, ಧರ್ಮರಾಜನಾದರೂ ಒಂಚೂರು ಸಹಿಸಿಕೊಂಡಾನು, ಇನ್ನೊಬ್ಬ ಇದ್ದಾನೆ. ಬಾಲ್ಯ ಚಿಕ್ಕಂದಿನಿಂದ ಅವನು ಯಾವತ್ತೂ ಕೂಡ ಸಣ್ಣ ಸಣ್ಣ ತಪ್ಪುಗಳನ್ನು ಕೂಡ ಅವನು ಮರ್ತು ಹೋಗುದು ಅಂತಿಲ್ಲ. ಅಷ್ಟೇ ಅಲ್ಲ, ಅವನಿಗಿರುವ ಬಲ ಉಳಿದ ಅಣ್ಣ ತಮ್ಮಂದ್ರಲ್ಲೂ ಯಾರಲ್ಲೂ ಇಲ್ಲ. ಮಹಾಬಲಂ ಘೋರತರಂ, ಮತ್ತೆ ಅವನು ಜಜ್ಜಿ ಗುದ್ದದ ಅಂದರೆ ಎಲ್ಲ ಅದರ ಮೂಲ ರೂಪವೇ ಮರ್ತೋಗ್ಬೇಕು, ಅದು ಮನುಷ್ಯನೋ ಪ್ರಾಣಿಯೋ ಏನಾಗಿತ್ತು ಅಂತ ಡೌಟ್ ಬರಬೇಕು. ಆ ರೀತಿ ಮುದ್ದೆ ಮಾಡಿ ಹಾಕ್ತಾನೆ, ಅಂತ ಬಲಿಷ್ಠ. ಸಿಂಹಸ್ಯ ಪಕ್ಷ್ಮಾಣಿ ಮುಖಾಲ್ನು ನಾಸಿ, ನೀನೇನು ಅಂದರೆ ಸಿಂಹ ಕಣ್ಮುಚ್ಚೇನೋ ಆಕಳಿಸ್ತಾ ಬಾಯಿ ತೆಗೆದಿದ್ರೆ ನೀನು ಅದರ ಮಧ್ಯದಲ್ಲಿ ಯಾವುದೋ ಒಂದು ಮಾಂಸದ ತುಂಡು ಸಿಕ್ಕಿದ್ರೆ ತಿಂದು ಬಿಡ್ತೇನೆ ಅಂತ ಕೈ ಹಾಕಿದ ಹಾಗೆ,
ನಿನಗೆ ಗೊತ್ತಿಲ್ಲ ನೀನು ಯಾವುದರಲ್ಲಿ ಯಾವುದಕ್ಕೆ ಕೈ ಹಾಕಿದ್ದಿ ಅಂತ. ಅದರಿಂದಾಗಿ ಒಂದು ವೇಳೆ ಅವನು ಅವನ ಪಾದದ ವದತಕ್ಕೆ ನೀನು ಸಿಕ್ಕು ನೆಲಕ್ಕೆ ಬಿದ್ದೆ ಅಂದರೆ ಪದಾ ಸಮಾಹತ್ಯ ಪಲಾಯಮಾನಃ ಕ್ರುದ್ಧಂ ಯದಾ ದ್ರಕ್ಷಸಿ ಭೀಮಸೇನಂ. ಭೀಮಸೇನನನ್ನು ನೋಡಿದರೆ ಅವನು ಬರುವ ಆರ್ಭಟ ಅವನ ಆ ವೇಗ ಇತ್ಯಾದಿಗಳನ್ನು ಗಮನಿಸಿದರೆ ನಿಂಗೆ ನೆಲದಲ್ಲಿ ಕಾಲಿಡಲಿಕ್ಕೆ ಸಮಯ ಸಾಕಾಗುವುದಿಲ್ಲ. ಅಷ್ಟು ವೇಗವಾಗಿ ಓಡಿದ್ರು ಅವನು ಅದಕ್ಕಿಂತ ಮುಂಚೆ ನೀನು ಮುಂದೆ ನಿಂತಿರ್ತಾನೆ. ನೀನು ಓಡಿದ ಹೋಗಿ ಗೋಡೆ ಥರ ಅವನಿಗೆ ಟೀಕೆ ಹೊಡಿದ್ದೆ ಹೊರತು ಅವನು ಹಿಂದಿಂದ ಬರ್ತಾ ಇದ್ದಾನೆ ನೋಡ್ಲಿಕ್ಕೆ ಅವನು ಸಿಗಲ್ಲ ನಿನಗೆ. ಹಾಗೆ ಜಿಷ್ಣು ಅರ್ಜುನನ ಬಗ್ಗೆಯೂ ಕೂಡ ಹೇಳ್ತಾಳೆ. ಅರ್ಜುನನೂ ಅಷ್ಟೇ, ಅವನು ಅಸಾಧಾರಣವಾದ, ಅವನು ಎಲ್ಲಿದ್ದರೂ ನೀನು ಎಷ್ಟು ದೂರಕ್ಕೆ ಹೋದರೂ ನಿನ್ನನ್ನು ಅಲ್ಲಿಂದಲೇ ಸೆರೆ ಹಿಡಿತಾನೆ ತನ್ನ ಬಾಣದಿಂದ. ನೀನು ಹೋದ ದಿಕ್ಕು ಗೊತ್ತಾದ್ರೆ ಸಾಕು ನಿನ್ನನ್ನು ಅಲ್ಲಿಂದನೇ ಸೆರೆ ಹಿಡಿದು ಹಾಕ್ತಾನೆ. ಅದರಿಂದಾಗಿ ನೀನು ಅವನನ್ನು ನಿರ್ಲಕ್ಷ್ಯ ಮಾಡಬೇಡ. ಇನ್ನು ನಕುಲ ಸಹದೇವರು ಅಸಾಧಾರಣವಾದ ಬಲಿಷ್ಠರು. ಆಗ ಜಯದ್ರಥ ಹೇಳ್ತಾನೆ, ಜಾನಾಸಿ ಕೃಷ್ಣೇ, ಎಲ್ಲರ ಬಲ ಗೊತ್ತಿದೆ ನನಗೆ. ವಿದಿತಂ ಮಮೈತತ್ ಯಥಾವತ್ ಯಥಾವಿಧಾಸ್ತೇ ನರದೇವ ಪುತ್ರ. ಹೌದೌದೌದು, ನೀನು ಹೇಳಿದ್ದು ಸರಿ, ನೀನು ಹೇಳಿದಂತೆಯೇ ಇದ್ದಾರೆ. ಆದರೆ ನಾನು ಅವ್ರ ಕೈಗೆ ಸಿಕ್ಕಿದ್ರೆ ಅಲ್ವಾ ಇದೆಲ್ಲ. ಆಮೇಲೆ ನಾನು ಅದಕ್ಕಿಂತ ಮುಂಚೆನೆ ನಿನ್ನನ್ನು ಹೇಳ್ಕೊಂಡು ಹೋಗ್ತೇನೆ. ಇಲ್ಲಿ ಎಲ್ಲಿ ಹೇಳ್ಕೊಂಡು ಹೋಗ್ತೇನೆ? ನಾನೇನು ಹೇಳಿ ಕರ್ಕೊಂಡು ಹೋಗ್ತೇನ? ನತ್ವ ಏವ ಮೇತೇನ ವಿಭೀಷಣೇನ ಶಕ್ಯಾವಯಂ ತ್ರಾಸಿ ತ್ರಾಸಯಿತು ತ್ವಯಾದ್ಯ. ನೀನು ಹೇಳಿದ ಮಾತುಗಳಿಗೆಲ್ಲ ಹೆದರಿ ಗಡಗಡನೆ ನಡುಗಿ, ಅಯ್ಯೋ ನಾನು ಇನ್ನು ಮುಂದೆ ಈ ತಪ್ಪು ಮಾಡುವುದಿಲ್ಲ ಅಂತ ನಿನ್ನ ಕಾಲ ಕೆಳಕ್ಕೆ ತಲೆಯನ್ನಿಟ್ಟು ನಮಸ್ಕಾರ ಮಾಡಿ ತಪ್ಪಾಯಿತು ಬಿಟ್ಬಿಡು ಅಂತ ಕೇಳ್ತೇನೆ ಅನ್ಕೊಂಡಿಯಾ? ನೀನು ಹೇಳ್ತಾ ಇರು, ನಿನ್ಗೇನು ಸಮಾಧಾನ ಆಗಬೇಕು. ನ ಏತೇನ ವಿಭೀಷಣೇನ ವಯಂ ತ್ರಾಸಯಿತು ಶಕ್ಯ. ನೀನು ಈ ಹೆದರಿಕೆಯ ಮಾತುಗಳನ್ನು ಆಡಿ ನಮ್ಮ ಮನಸ್ಸಿನಲ್ಲಿ ಭಯದ ಬೀಜವನ್ನು ಬಿತ್ತುವುದು ಸಾಧ್ಯವಿಲ್ಲ. ವಯಂ ಪುನಃ ಸಪ್ತದಶೇಷು ಕೃಷ್ಣೇ ಕುಲೇಶು ಸರ್ವೇ ಅನವಮೇಶು ಜಾತಾ. ನಾವು ಕೂಡ ದೊಡ್ಡವನೇ ತರಬರು. ಅವನಿಗೇನು ಅಂದರೆ ಇಷ್ಟು ಸೈನ್ಯ ಇದೆ, ಅಸಾಧಾರಣವಾದ ಸೈನ್ಯ ಬಲ ಇದೆ, ಜನರಿದ್ದಾರೆ, ಅವರ ವೀರರಿದ್ದಾರೆ, ಅವರೆಲ್ಲರೂ ಕೂಡ ಸೇರಿದ್ದಾರೆ. ಅದರಿಂದಾಗಿ ಅತ್ಯಂತ ಗುಣವಂತರಾದಂತಹ ಬಲಿಷ್ಠರಾದಂತಹ ರಾಜರನ್ನೆಲ್ಲ ಕಟ್ಟಿಕೊಂಡು ನಾನು ಬಂದಿದ್ದೇನೆ. ಅದರಿಂದಾಗಿ ನೀನು ಅದರ ಬಗ್ಗೆ ಯೋಚನೆ ಮಾಡುವುದೇ ಬೇಡ. ಸಾಕ್ಷಿ ಪ್ರಮಾತಿಷ್ಠ ಗಜಮೃತಂ ವಾ ನವಾಕ್ಯ ಮಾತ್ರೇಣ ವಯಂ ಹಿ ಶಕ್ಯಾ ಆಶಂಸವಾ ತ್ವಂ ಕೃಪಣಂ ವದಂತಿ ಸೌವೀರ ರಾಜಸ್ಯ ಪುನಃ ಪ್ರಸಾದಂ. ಬೇಗನೆ ಬಂದು ರಥದಲ್ಲಿ ಕೂಡು. ನಿಮಗೆ ಕುದುರೆ ರಥನೋ ಆನೆ ಮೇಲೆ ಕೊಡಬೇಕೋ ಎಲ್ಲಿ ಕೊಡಬೇಕು ಅನ್ಸುತ್ತೋ ಅಲ್ಲಿ ಕೂಡು. ಇದು ಬಿಟ್ಟು ಬೇರೆ ಮಾತಾಡೋದ್ರಲ್ಲಿ ಏನೂ ಅರ್ಥ ಇಲ್ಲ. ಯಾಕೆಂದ್ರೆ ಅವಳು ತಳ್ತಾ ಇದ್ದಾಳೆ ಅಂತ ಅವನಿಗೂ ಅರ್ಥ ಆಗ್ಲಿಕ್ಕೆ ಶುರುವಾಯಿತು. ಇವ್ರು ಯಾಕೋ ಕೇಳಿ 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 ಏನೋ ಮಾತಾಡ್ತಾನೇ ಇದ್ದಾಳೆ. ಆಗದಿಂದ ನಾವೇನು ಕೇಳಿದ್ವಾ, ಇವನು ಭೀಮಸೇನ ಬಂದರೆ ಹೆಂಗೆ ಕಾಣ್ತಾನೆ, ಅರ್ಜುನ ಬಂದರೆ ಹೆಂಗೆ ಕಾಣ್ತಾನೆ, ನಾನು ಇಂಟ್ರಡಕ್ಷನ್ಗೆ ಸಿನಿಮಾಕ್ಕೆ ಹೀರೋಗಳನ್ನು ಪ್ರದರ್ಶನ ಮಾಡ್ತಾ ಇದ್ದೇನೆ. ಆದರೆ ಅದನ್ನು ಹೇಳ್ತಾ ಇರೋದನ್ನು ಅವನು ಗಮನಿಸ್ತಾನೆ. ಆಗ ಆದರೆ ಅವಳು ಅವನ ವಾಕ್ಯಕ್ಕೆ ಪ್ರತ್ಯುತ್ತರ ಕೊಡೋದು, ಈ ಕರ್ಣೇ ಪೃಷ್ಠೆ ಕಠಿಣ ಚಾಲಯತಿ ಅಂತ. ಕಿವಿ ಹಿಂಡಿದ್ರೆ ಸೊಂಟ ಅಲ್ಲಾಡಿಸ್ತಾನೆ. ಅವನು ಏನು ಮಾತಾಡಿದ್ರು ಅದಕ್ಕೆ ನೇರ ಉತ್ತರ ಕೊಡ್ತಾ ಇಲ್ಲ. ಒಟ್ಟಂತೂ ಅವನನ್ನು ಈ ಸಮಯದಲ್ಲಿ ಬಂಧಿಸಬೇಕು. ಅದಕ್ಕೋಸ್ಕರ ಇನ್ನು ಅರ್ಜುನನ ಬಗ್ಗೆ ನಾನು ಅಷ್ಟೇ ಹೇಳುವುದಿಲ್ಲ. ಅರ್ಜುನ ಕೃಷ್ಣನನ್ನು ನೆನೆದ್ರೆ ಕೃಷ್ಣನೂ ಆಗಲೇ ಬಂದುಬಿಡ್ತಾನೆ ಸ್ಮರಣೆ ಮಾಡಿದರೆ. ಅವರಿಬ್ಬರು ಒಟ್ಟಾದರೆ ಪ್ರಳಯವೇ ಆದ ಹಾಗೆ. ಯಾಕೆಂದರೆ ಯಸ್ಯಾಹಿ ಕೃಷ್ಣವು ಪದವೀಂ ಚರೇತಾಂ ಸಮಾಸ್ಥಿತವು ಏಕರಥೇ ಸಮೇತವು ಇಂದ್ರೋಪಿತಾಂ ನಾಪಹರೇತ್ ಕಥಂಚಿತ್ ಮನುಷ್ಯ ಮಾತ್ರ ಕೃಪಣ ಕೃತೋಮ್ಯ. ಅವರಿಬ್ಬರು ಒಟ್ಟಾದರೆ ಇಂದ್ರಾದಿ ದೇವತೆಗಳೇ ಜೊತೆ ಸೇರಿ ಅವನ ಮೇಲೆ ಯುದ್ಧಕ್ಕೆ ಬಂದಾಗಲೂ ಕೂಡ ಕೈಸೋತು ಹೋಗ್ತಾರೆ ಹೊರತು ಅರ್ಜುನನನ್ನು ಕೃಷ್ಣನ ಸಾರಥ್ಯದಲ್ಲಿದ್ದಾಗ ಯಾರೂ ಸೋಲಿಸ್ಲಿಕ್ಕಾಗಲ್ಲ. ಮನುಷ್ಯರಾದ ನೀವು ಇನ್ಯಾವ ಲೆಕ್ಕ, ದೇವತೆಗಳೇ ಸೋಲ್ತಾರೆ. ಹೀಗೆ ಮತ್ತು ಮತ್ತು ಮೌರ್ವಿ ವಿಸೃಷ್ಟಾ ಸ್ತನಯತ್ನ ಘೋಷಾ ಗಾಂಡೀವ ಮುಕ್ತಾ ಇತಿ ವೇಗವಂತ ಹಸ್ತಂ ಸ್ವಗ ಸಮಾಹತ್ಯ ಧನಂಜಯಸ್ಯ ಭೀಮಾ ಶಬ್ದಂ ಘೋರತರಂ ವದಂತಿ. ಭೀಮಸೇನನ ಆಕ್ರೋಶದ ಗುಡುಗು, ಮಾತಿನ ಗುಡುಗು, ಅರ್ಜುನನ ಬಾಣದಿಂದ ಪ್ರಯೋಗ ಉಂಟಾದಾಗ ಆಗುವ ಗಾಳಿಯ ವೇಗ, ಇದು ಯಾವುದು ನಿಮಗೆ ಹೇಗೆ ಅರ್ಥ ಮಾಡಿಸ್ಬೇಕು ನನಗೆ ಗೊತ್ತಿಲ್ಲ. ಪೆಟ್ಟಿನ ಮೇಲೇ ಬಹುಶಃ ಅನುಭವ ಆಗಬೇಕು ಅನಿಸುತ್ತೆ. ಅದಕ್ಕಿಂತ ಮುಂಚೆ ನೀವು ನಾನು ಎಷ್ಟು ಹೇಳಿದ್ರು ಏನು ನನ್ನ ಎದುರಿಸ್ಬೇಡ ಹೇಳಿದ್ರೆ ಯಾವುದೇ ಘಟನೆ ಮಾತಿನಿಂದಾಗಲ್ಲ ಕೃತಿಯಿಂದಾಗುತ್ತೆ ಅಂತ ಡೈಲಾಗ್ ಹೇಳಿದರೆ ಹೌದು, ಅದು ಘಟನೆ ನಡೆಯೋ ತನಕ ಅದೇ ಸರಿ. ಆದರೆ ಘಟನೆ ನಡೆದ ಮೇಲೆ ಹೇಳಲಿಕ್ಕೆ ವಾಪಸ್ ನೀನೇ ಇರಲ್ಲಲ್ಲ, ನಾನು ಹೇಳಿದ್ದೆಪ್ಪ ಬೇಡ ಅಂತ ಹೇಳಿದ್ದೆ ಅಂತ ಹೇಳಲಿಕ್ಕೆ ನೀನು ಆಮೇಲೆ ಇದ್ದರೆ ಅರ್ಧಮರ್ಧ ಬದುಕಿ ಉಳಿದ್ರೆ ಆದರೂ ಹೇಳ್ಬೋದು. ನೀನು ಬದುಕಿ ಉಳಿತಿ ಅನ್ನೋದೇ ನಿಶ್ಚಯ ಇಲ್ಲ.
ಅದನ್ನಾಗಿ ನಾನು ಮೊದಲೇ ಕೆಲವೊಮ್ಮೆ ನೀನು ಎಲ್ಲಿ ಮೊದಲೇ ಹೇಳ್ಬೇಕಿತ್ತಲ್ಲ ನಿನ್ನ ಗಂಡಂದ್ರೆ ಹೀಗೆ ಹಾಗೆ ಅಂತ ಆಮೇಲೆ ನೀನು ಸೆಪ್ಟೆಂಬರ್ ಹಾಕೊಂಡು ಬೆಪ್ಪ ತಕಡಿ ತರ ಮಾತಾಡಿದ್ರೆ ಅಂತ ಎಲ್ಲ ಈಗಲೇ ನಿನ್ ವಿಷಯ ತಿಳಿಸ್ತಾ ಇದ್ದೇನೆ. ಗದಾಹಸ್ತಂ ಭೀಮಂ ಅಭಿದ್ರವಂತಂ ಮಾತ್ರಿ ಪುತ್ರೋ ಸಂಪತಂತೋ ದಿಶಶ್ಚ ಅಮರ್ಷಜಂ ಕ್ರೋಧ ವಿಷಂ ವಸಂತೋ ದೃಷ್ಟ್ವಾ ಚಿರಂ ತಾಪಂ ಉಪೈಶಸೇ ಧಮ. ಏ ಅಧಮ, ಭೀಮಸೇನನ ಗದೆ, ಭೀಮನ ಅರ್ಜುನನ ಬಾಣ, ಹಾಗೆ ಮಾತೃಪುತ್ರರ ಕೈಯಲ್ಲಿರುವ ಈಟಿಯು, ಇನ್ನೇನೋ ಒಂದು ವಸ್ತು, ಅದು ಕ್ರೋಧದಿಂದ ಎತ್ತಲ್ಪಟ್ರೆ, ಕ್ರೋಧದಿಂದ ಅವ್ರು ಎತ್ತಿದ್ದು ಹೌದಾದ್ರೆ, ನೀನು ಯಾವ ದಿಕ್ಕಿಗೆ ಹೋದ್ರೂ ನಿನಗೊಂದು ರಕ್ಷಣೆ ಸಿಗೋದು ಕಷ್ಟ ಇದೆ. ಆಮೇಲೆ ಒಂದು ದ್ರೌಪದಿಯ ಮೇಲಿರುವ ಅಗಾಧವಾದ ಪ್ರೀತಿ ಅವರಿಗೆ, ಎರಡನೇದು ನೀನು ಮಾಡಿ ತಪ್ಪಿಗೆ ಶಿಕ್ಷೆ ಕೊಡಬೇಕು ಅನ್ನೋ ಅಣ್ಣನ ಆದೇಶ. ಅಣ್ಣನ ಆದೇಶ ಹೊತ್ತೇ ಬರ್ತಾರೋ, ಸುಮ್ಮನೆ ಬರಲ್ಲ. ಆಗ ಅಯ್ಯೋ ಬಿಡಿ ಪ್ಲೀಸ್, ನಾನೇನೋ ಗಡಿಬಿಡಿಯಲ್ಲಿ ಹಾಗೆ ಯೋಚನೆ ಮಾಡಿದೆ, ನಾವು ಗಡಿಬಿಡಿಯಲ್ಲಿ ಎರಡು ಹೊಡೆದ್ವಿ ಅಂತ ಅವರು ಸುಮ್ಮನೆ ಹೊಡೆದು ಮಲಗಿಸ್ತಾರೆ ಅಷ್ಟೇ. ಆದರೆ ನನಗೆ ನ ಸಂಭ್ರಮಂ ಗಂತುಮಹಂ ಈ ಶಕ್ಷಿ ತ್ವಯಾ ನೃಶಂಸೇನ ವಿಕೃಷ್ಯಮಾಣ ಸಮಾಗತಾಹಂಪಿ ಕುರು ಪ್ರವೀರೈ ಪುನರ್ನವಂ ಕಾಮ್ಯಕಂ ಆಗತಾಸ್ಮಿ. ನೀನೀಗ ನನ್ನನ್ನು ಕರ್ಕೊಂಡು ಹೋದ್ರು ನಿನಗೇನು ಲಾಭ ಇಲ್ಲ. ನ ಸಂಭ್ರಮಂ ಗಂತುಮಹಂ ನ ಶಕ್ಷಿ, ನನಗೆ ನಿನ್ನ ಜೊತೆ ಬರಲಿಕ್ಕೇನು ಭಯ ಅಲ್ಲ. ಮತ್ತೆ ಮರಳಿ ನಾನು ಈ ಕಾಮ್ಯಕವನಕ್ಕೆ ಬರ್ತೇನೇನು ವಿಶ್ವಾಸ ನನಗಿದೆ. ಅಂದರೆ ಗಂಡಂದ್ರ ಬಗ್ಗೆ ಅವಳಿಗಿರುವ ಕಾನ್ಫಿಡೆನ್ಸ್, ಗಂಡಂದ್ರು ಮರಳಿ ಬರ್ತಾರೆ, ನಿನ್ನನ್ನು ಸೋಲಿಸ್ತಾರೆ, ನನ್ನನ್ನು ವಾಪಸ್ ಕರ್ಕೊಂಡ್ಬಂದು ಬಿಡ್ತಾರೆ. ಅದರಿಂದಾಗಿ ನನಗೆ ನಿನ್ನ ಜೊತೆ ಬರೋದಕ್ಕೆ ಹೆದರಿಕೆ ಅಲ್ಲ. ಆದರೆ ನೀನು ಆಮೇಲೆ ಇರ್ತೇ ಇಲ್ವೋ ಅನ್ನೋದೆ ನನ್ನ ಪ್ರಶ್ನೆ. ವಾಪಸ್ ದುರ್ಯೋಧನನ ಕಾಡಿಗೆ ಬಂದು ನಾವು ಬಂದಾಗಲೇ ನಮ್ಮನ್ನ ಎಲ್ಲ ಹಣ್ಣುಗಾಯಿ ನೀರುಗಾಯಿ ಮಾಡಿಸಿಬಿಟ್ಟಿದ್ರಿ. ನನ್ನ ತಂಗಿಯ ಗಂಡನನ್ನು ಬಿಡಲಿಲ್ಲಲ್ವ ನೀವು ಅಂತ ನಾಳೆ ಅವನಿಂದ ಪ್ರಶ್ನೆ ಬಂದಾಗ ಆಕ್ಷೇಪಕ್ಕೆ ಅವಕಾಶ ಸಿಗಬಾರ್ದು ಅಂತ ನಾ ಈಗಲೇ ಹೇಳ್ತಾ ಇದ್ದೇನೆ. ಯಾಕಂದ್ರೆ ನೀನು ಕರ್ಕೊಂಡು ಹೋದ ಸ್ವಲ್ಪ ಕ್ಷಣದಲ್ಲಿಯೇ ಪಾಂಡವರು ಬರ್ತಾರೆ, ನನ್ನನ್ನು ಬಿಡಿಸ್ಕೊಂಡು ಮತ್ತೆ ಇದೇ ಕಾಮ್ಯಕವನದಲ್ಲಿ ನಾನು ಉಳ್ಕೊಳ್ತೇನೆ. ಆರುಹ್ಯತಾಂ ಆಶುರಥಂ ಬದೀಯಂ ಮಾಂ ತ್ವಾ ಬಲಾ ದ್ರೌಪದಿ ಕರ್ಷಯೇಯಂ. ಏ ನೀನು ಮಾತಾಡ್ತಾ ಮಾತಾಡ್ತಾ ಸಮಯ ಬರ್ತಾ ನೋಡೋಣ, ಬಾ ಮೇಲೆ ಹತ್ತು ಅಂತ. ಆಗ ಸಾತಾನ್ ಅನುಪ್ರೇಕ್ಷ ಒಂದ್ಸರ್ತಿ ಎಲ್ಲ ದಿಕ್ಕುಗಳನ್ನು ನೋಡ್ತಾಳೆ. ಬಂದ್ರ ಪಾಂಡವರು ಎಲ್ಲಿಯಾದರೂ ಜಗೃಕ್ಷಮಾಣ ಮಾಣಾನ್ ಅವಭತ್ಸಯಂತಿ. ಸ್ವಲ್ಪ ತಡ ಮಾಡ್ತಾ ಇದ್ದದಕ್ಕೆ ಯಾಕೆ ಯಾವಾಗಲೂ ಇಷ್ಟೊತ್ತಿಗೆ ಬಂದ್ಬಿಡ್ತಿದ್ರು, ಇನ್ನೂ ಬರಲಿಲ್ಲ ಅಂತ ಮನಸ್ಸಿನಲ್ಲಿ ಅವ್ರು ಬಾರದೇ ಇರೋದ್ರ ಬಗ್ಗೆ ಖೇದ ಪಡ್ತಾ ಪ್ರೋವಾಚ ಮಾಮ ಸ್ಪೃಶತ ಇತಿ ಭೀತಾ ಧೌಮ್ಯಂ ಪ್ರಚಕ್ರೋಶ ಪುರೋಹಿತಂ ಸಾ. ಅವರು ಅವಳನ್ನು ಹತ್ತಲಿಕ್ಕೆ ಹೇಳಿದ ಮೇಲೆ ನಿಧಾನಕ್ಕೆ ಹತ್ವಾಗ ಅವರು ತಳ್ಳಿ ಜಯದ್ರಥನೇ ಕೈ ಹಿಡಿದು ಎಳಿಲಿಕ್ಕೆ ಹೋದ. ಆಗ ಅವಳು ಹೇಳಿದ ಮಾಮ ಸ್ಪೃಶತ, ನೀವ್ಯಾರನ್ನ ನನ್ನ ಎಬ್ಬಿಸಿ ಎತ್ತಿ ಕೂಡಿಸಬೇಕಾದ ಅವಶ್ಯಕತೆ ಇಲ್ಲ, ನನಗೆ ಹತ್ತುವುದು ಇಳಿಯುವುದೆಲ್ಲ ಗೊತ್ತಿದೆ. ಆದರೆ ಅವಳ ಯೋಚನೆ ಇದ್ದದ್ದು ಹತ್ತುವುದಕ್ಕಲ್ಲ, ಬಂದು ಬಿಟ್ಟರೆ ಕ್ಷೇಮ, ಈ ಎಲ್ಲ ಒಂಥರ ಎಡವಟ್ಟು ಪರಿಸ್ಥಿತಿಗೆ ನಾನೇ ಅವಕಾಶ ಕೊಟ್ಟೆ ಅಂತ ಅವ್ರಿಗೆ ಅನ್ನಿಸ್ಬಾರ್ದು. ನೀನು ಯಾಕೆ ಹತ್ತಲಿಕ್ಕೆ ಹೋದಿ ಅಂತ ಆಮೇಲೆ ನಾಳೆ ಅದೇ ವಿಷಯವನ್ನು ಚರ್ಚೆ ಮಾಡಿದರೆ ನಿಲ್ಲುತ್ತಾ ಅಂತ ನೋಡಿದ್ದು. ಇನ್ನೂ ಸಮಯ ಅವ್ರು ಬರುವಂಥದ್ದನ್ನು ಸರಿಯಾಗಿ ಊಹಿಸ್ಲಿಕ್ಕೆ ಆಗಲಿಲ್ಲ. ಅದರಿಂದಾಗಿ ಪ್ರಗೃಹ್ಯಮಾಣಾತು ಮಹಾಜರೇನ ಮುಹುರ್ವಿನಿಶ್ವಸ್ಯ ಚ ರಾಜಪುತ್ರಿ ಸಾ ಮೃಶ್ಯಮಾಣ ರಥ ಮಾರುರೋಹ ಧೌಮ್ಯಸ್ಯ ಪಾದಾಭಿವಂದ್ಯ ಕೃಷ್ಣ. ಕೊನೆಗೆ ಧೋಮರಿಗೆ ಭಕ್ತಿಯಿಂದ ನಮಸ್ಕಾರ ಮಾಡ್ತಾಳೆ, ನಿಮ್ಮನ್ನು ನಂಬಿಕೊಂಡು. ಆದರೆ ಅವರೇನು ಧೌಮ್ಯರೇನು ಯುದ್ಧ ಮಾಡ್ಲಿಕ್ಕಂತೂ ಆಗಲ್ಲ. ಯಾರ ಹತ್ರ ಮಾತಿನಿಂದ ಸರಿಯಾಗಿ ಇದು ಅಲ್ಲ ಇದು ಹೌದು ಅಂತ ಕನ್ವಿನ್ಸ್ ಮಾಡೋದು ಅವ್ರ ಹತ್ರ ಮಾತಾಡಿ ಏನಾದರೂ ಹೇಳ್ಬೋದು. ಇವರು ಬಾಯಿ ಎತ್ತಿದ್ರೆ ಒಂದು ಬೇಡವಾದದ್ದು ಮಾತಾಡ್ತಾರೆ, ಅಥವಾ ಇವನ ಮಾತಿಗೆ ಯಾವತ್ತೂ ಬೆಲೆ ಕೊಡದೆ ಇನ್ನಷ್ಟು ತುಚ್ಛವಾಗಿ ಅದಕ್ಕೆ ಪ್ರತಿಕ್ರಿಯೆ ಕೊಡ್ತಾರೆ. ಅದರಿಂದಾಗಿ ಅವ್ರು ಏನು ಹೇಳದೆ ಸುಮ್ಮನಿದ್ರೆ ದ್ರೌಪದಿ ಮಾತ್ರ ಅವರಿಗೆ ನಮಸ್ಕಾರ ಮಾಡಿ ಸಾ ಮೃಶ್ಯಮಾಣ ರಥಂ ಆರುರೋಹ, ರಥವನ್ನು ಏರಿದ್ದು ನೀನು ನನ್ನನ್ನು ಕೈ ಹಿಡಿದು ಎತ್ತಿ ಮೇಲಕ್ಕೆ ಹತ್ತಿಸ್ಬೇಕಾಗಿಲ್ಲ, ನಾನು ಹತ್ತಲಿಕ್ಕೆ ಬರುತ್ತೆ ಅಂತ ರಥ ಹತ್ತಿದ್ನು. ಆಗ ಧೌಮ್ಯರು ಹೇಳ್ತಾರೆ ನೀಯಂ ಶಕ್ಯ ತ್ವಯಾ ನೇತುಂ ಅಭಿಜಿತ್ಯ ಮಹಾರಥಾನ್. ಎಷ್ಟು ದೂರ ಅಪ್ಪ ಕರ್ಕೊಂಡು ಹೋಗ್ತಿ ನೀನು, ಎಷ್ಟು ಹೊತ್ತು ಇವಳನ್ನು ನೀನು ನಿನ್ನ ರಥದಲ್ಲಿ ಇರಿಸಿಕೊಳ್ತಿ. ಧರ್ಮಂ ಕ್ಷತ್ರಸ್ಯ ಪೌರಾಣಂ ಅನವೇಕ್ಷ ಜಯದ್ರಥ. ಧರ್ಮ ಮತ್ತು ಕ್ಷತ್ರ ಅಂದರೆ ಒಂದಕ್ಕೊಂದು ಪರಸ್ಪರ ಸಹಕಾರ ಕೊಡುವಂಥದ್ದು. ಅದರಿಂದಾಗಿ ಕ್ಷತ್ರ ಧರ್ಮದ ವಿಷಯದಲ್ಲಿ ಯಾವಾಗಲೂ ಜಾಗೃತವಾಗಿರುತ್ತೆ. ಪಾಂಡವರು ಆ ಕೂಡಲೇ ನಿನ್ನನ್ನು ಹೊಡೆದು ಉರುಳಿಸ್ತಾರೆ, ಅದನ್ನು ನಾನು ನೋಡ್ತೇನೆ. ನಾನು ನಿಮ್ಮನ್ನು ಪೆಟ್ಟು ತಿಂದು ಬಿದ್ದ ಸ್ಥಿತಿಯಲ್ಲಿ ನಾನೇ ನೋಡ್ತೇನೆ. ನಾನು ಬಹಳ ಒಂದು ಸಾವಿರಾರು ವರ್ಷದ ನಂತರದ ಕತೆ ಹೇಳ್ತಿಲ್ಲ. ನೀವೇ ಈಗ ಪಾಂಡವರು ಮರಳಿ ಬಂದಾಗ ನಿಮ್ಮನ್ನು ಆ ತಪ್ಪಿಗೆ ಶಿಕ್ಷೆ ರೂಪದಲ್ಲಿ ಏನು ಅನುಭವಿಸುವಂತೆ ಮಾಡ್ತಾನೆ ಅದನ್ನು ನಾನು ನೋಡ್ತೇನೆ. ಕ್ಷುದ್ರಂತ್ವಯ ಫಲಂ ಚ ಪಾಪಂ ತ್ವಂ ಪ್ರಾಪ್ಸಿನ ಸಂಶಯ
ಆಸಾಧ್ಯ ಪಾಂಡವಾನ್ ವೀರಾನ್ ಧರ್ಮರಾಜ ಪುರೋಗಮಾನ್. ತಪ್ಪು ಕೆಲಸ ಮಾಡಿ ಮಹಾಪಾಪವನ್ನು ಕಟ್ಟಿಕೊಳ್ಳುವ ವ್ಯವಸ್ಥೆಯಲ್ಲಿ ನೀವೆಲ್ಲರೂ ಕೂಡ ತುಂಬ ಸಲೀಸಾಗಿ ಇಳಿದು ಬಿಟ್ಟಿದ್ದೀರಿ. ಇದು ಯಾವ ಕಾರಣಕ್ಕೂ ನಿಮಗೆ ಉತ್ತಮವಾದ ಗತಿಯನ್ನು ಕೊಡುವಂಥದ್ದಲ್ಲ. ಪಾಂಡವರು ಖಂಡಿತ ಇನ್ನು ಸ್ವಲ್ಪ ಹೊತ್ತಿನಲ್ಲಿ ಬರ್ತಾರೆ ಅಂತ ಮಾತಾಡಿದಾಗ ಆಗ ಬೇರೆಯವರಿಗೆ ಯಾರಿಗೂ ಮಾತಿಗೆ ಅವಕಾಶ ಕೊಡಲಿ. ಜಲಧರ ಜಯದ್ರಥ ಹೇಳ್ತಾನೆ, ಹೊರಡಿ ಬೇಗ, ರಥ ಇಲ್ಲಿಂದ ಬಹಳ ದೂರಕ್ಕೆ ಬೇಗ ಹೋಗ್ಬೇಕು. ಅವ್ನು ಏನ್ ಮಾಡಿದ್ರು ಇಲ್ಲಿ ಯಾರು ಅವನಿಗೆ ಕಾಣ್ಲಿಕ್ಕೆ ಸಿಗ್ಬಾರ್ದು. ಕ್ಷಿಪ್ರಂ ನಿವರ್ತಯ ನಿವರ್ತಧ್ವಮಲಂ ಮೃಗೈಹಿ ಮನೋಹಿಮೇ ದೂಯತಿ ಗೃಹ್ಯತೆ ಚ ಬುದ್ಧಿಂ ಸಮಾಚ್ಛಾಯ ಮೇ ಸುಮನ್ಯು ಉದ್ಧೂಯತೆ ಪ್ರಾಣಪತಿ ಶರೀರ. ಉಸಿರಿ ಯಾಕೋ ಕಟ್ಟಾಗ್ತಾ ಇದೆ, ತಡ ದಷ್ಟು ಆಡೋದು ಟೆನ್ಷನ್ ಆಗುತ್ತೆ, ಯಾಕಂದ್ರೆ ಪ್ರಾಣದೇವನೇ ಬರುದು, ಹನುಮಂತ ಭೀಮಸೇನೇ ಬರುದು. ಅವನು ಬೀಸಿದ ಅಂದ್ರೆ ಆ ಗಾಳಿಗೆ ನಮ್ಮ ಒಳಗಿನ ಗಾಳಿಯೇ ನಿಂತು ಹೋಗ್ಬೇಕು, ಆ ರೀತಿ ಅವನ ಬೀಸುವಿಕೆ ಇರುತ್ತೆ. ಅದರಿಂದಾಗಿ ಹೂಯತೆ ಪ್ರಾಣಪತಿ ಹಿ ಶರೀರೆ, ನಮ್ಮ ದಿನದ ಪ್ರತಿಯೊಂದು ಉಸಿರಾಟವು ಕೂಡ ನಮ್ಮ ಒಳಗೆ ನಾವು ತೆಗೆದುಕೊಳ್ಳುವ ಉಸಿರಾಟ ಒಂದು ಆಹುತಿ, ಒಂದು ಭಗವಂತನಿಗೆ ಸೇವೆ. ಆ ಅಂಶದಲ್ಲಿ ನಮ್ಮೊಳಗಿನ ನಿಯಂತ್ರಣವನ್ನು ನಾವು ಕಳ್ಕೊಂಡು ಕೊನೆಗೆ ಅವರಿಗೂ ಸರಿಯಾದ ಉತ್ತರ ಕೊಡ್ಲಿಕ್ಕಾಗದೇ ಇರುವ ಸ್ಥಿತಿ ಬರುವುದನ್ನು ತಪ್ಪಿಸುವುದಕ್ಕೋಸ್ಕರ ಏನಾದರೂ ರೀತಿಯಲ್ಲಿ ಇದನ್ನು ದೂರ ಮಾಡಬೇಕು ಅಂತ ಚೆನ್ನಾಗಿ ಬೇರೆ ಬೇರೆ ರೀತಿಯಿಂದ ಯೋಚನೆ ಮಾಡ್ತಾ ಹೇಳ್ತಾ ಇದ್ದಾನೆ. ಅಷ್ಟಾದ ಮೇಲೆ ಸರಸ್ಸು ಪರ್ಣೇನ ಹೃತೋ ರಗೇಂದ್ರೆ ಉರಗೇಂದ್ರಂ ಅರಾಜಕಂ ರಾಷ್ಟ್ರವಿಹೇ ವಶಾಂತಂ ಏವಂ ವಿಧಮ್ಮೇ ಪ್ರತಿಮಾತಿ ಕಾಮ್ಯಕಂ ಶೌಂಡೈರ್ಯಥ ಪರಿ ಪ್ರತಿಪೀತ ಸುರಶ್ಚ ಕುಂಭ. ಈ ಪ್ರದೇಶದಲ್ಲಿ ಇವರ ದಬ್ಬಾಳಿಕೆ ಇತ್ಯಾದಿಗಳನ್ನು ನಡೆಯುವಾಗ ಬೇರೆ ಎಲ್ಲ ಪ್ರಕೃತಿಯ ಪ್ರಾಣಿ ಪಕ್ಷಿಗಳು ಫುಲ್ ಸೈಲೆಂಟ್ ಆಗಿಬಿಟ್ಟಿವೆ. ಯಾವುದೋ ಒಂದು ಪ್ರಸಂಗದಲ್ಲಿ ಒಬ್ಬ ದೊಡ್ಡ ವ್ಯಕ್ತಿ ಆ ಪ್ರದೇಶದಿಂದ ಮರೆಯಾದರೆ ಸ್ವಲ್ಪ ಹೊತ್ತು ಪ್ರಕೃತಿ ಮೌನವಾಗಿಬಿಡುತ್ತೆ. ಏನೋ ಜಿಜಿಂಬೆ ಅಂತಂತೆ ಬೇರೆ ಬೇರೆ ಸಣ್ಣ ಪ್ರಾಣಿಗಳು ಕೂಡ ಒಂದಿಷ್ಟು ಹೊತ್ತು ಅವುಗಳಿಗೆ ಏನೋ ಪ್ರಾಕೃತಿಕವಾದ ಸಂದೇಶ ಸಿಕ್ಕಿದ ಹಾಗೆ ಮೌನ ವಹಿಸ್ತಾರೆ. ಅದನ್ನು ಇಲ್ಲಿ ಹೇಳ್ತಾರೆ, ಹಾಗೆ ಪ್ರಾಣಿಗಳಲ್ಲೇ ಹೇಗೆ ಒಂದು ಉತ್ತಮವಾದ ಪ್ರಾಣಿ ನಾಶ ಹೊಂದಿದಾಗ ಸ್ವಲ್ಪ ಹೊತ್ತು ಪ್ರಾಣಿಗಳು ತಾವಾಗಿಯೇ ಮೌನವನ್ನು ವಹಿಸುವಂತೆ ಈ ವಿಷಯದಲ್ಲೂ ಕೂಡ ಇಲ್ಲಿ ನಡೆಯುವ ಅರಾಜಕತೆಯನ್ನು ಗುರುತಿಸಿ ಏನಾಗುತ್ತೆ, ಯಾಕೆಂದರೆ ಕೃಷ್ಣನನ್ನು ಕೊಲ್ಲಬೇಕು ಅಂತನ್ನುವ ಯೋಚನೆಯಲ್ಲಿ ಮಾಡಿದ ಒಂದು ಕೆಲಸವೇ ತುಂಬ ದೊಡ್ಡ ಅಪಾಯಕಾರಿ ಹೌದಾದರೂ ಘಟನೆ ದೃಷ್ಟಿಯಿಂದ ತುಂಬ ದೊಡ್ಡದು, ಇದರಿಂದಾಗಿ ಪ್ರಕೃತಿ ಕಳವಳಗೊಂಡಿತು ಅನ್ನೋದನ್ನು ಇಂಡೈರೆಕ್ಟ್ ಆಗಿ ಹೇಳ್ತಾ ಹೋಗ್ತಾರೆ. ಸರಿ, ಅವರು ಎಳೆದು ಕೂಡಿಸಿದ ರಥ ಹೋಗ್ಲಿಕ್ಕೆ ಶುರುವಾಯಿತು. ಧೌಮ್ಯರು ಪಾಂಡವರೇ ಎಲ್ಲಿದ್ರು ಬೇಗ ಬನ್ನಿ ಅಂತ ಅವರು ನಿಂತ ಜಾಗದಲ್ಲಿ ಎಷ್ಟು ಸಾಧ್ಯವೋ ಅಷ್ಟು ಆಶ್ರಮ ಕೊಟ್ಟು ಬಿಟ್ಟು ಹೋಗುವಾಗಿಲ್ಲ, ಅಗ್ನಿಚಯನ ಮಾಡ್ತಾ ಇರಬೇಕು. ಹೊರಗೆ ಕಾಣ್ತಾ ಎಲ್ಲಿಯಾದರೂ ಬಂದರೆ ಬೇಗ ಹೋಗಿ ಅಷ್ಟು ದೂರ ಆದರೂ ದ್ರೌಪದಿಯನ್ನು ಬೆಂಬಲಿಸುವುದಕ್ಕೆ ಬೆಂಗಾವಲಾಗಿ ಸಾಕುವುದಕ್ಕೆ ಅನುಕೂಲ ಆಗಲಿ ಅಂತ ಯೋಚನೆ ಮಾಡ್ತಾ ಇದ್ದ, ಸಿಗಲಿಲ್ಲ. ಇಂಥ ಪಾಂಡವರು ಬೇಟೆ ಆಡಿ 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 ಎಲ್ಲ ಕಡೆಯಿಂದ ಓಡಾಡಿ ಕೊನೆಗೆ ಯಾವುದೋ ಒಂದು ಬೇಟೆ ಸಿಕ್ಕು. ಹೊರಡುವ ಅಷ್ಟೋದ್ರಲ್ಲಿ ಒಬ್ಬ ಇಂದ್ರಸೇನ ಅಂತನ್ನುವ ಸಾರಥಿ ಗಡಿಬಿಡಿಯಿಂದ ಬಂದು, ಅಯ್ಯೋ ಏನೋ ಆಯಿತು, ಅನರ್ಥ ಆಯಿತು, ಅವನು ಏನಾಯಿತು ಅಂತ ಒಂದು ಫಸ್ಟ್ ಹೇಳಲ್ಲ. ದ್ರೌಪದಿ ಎಷ್ಟು ನಿಷ್ಠಳು, ದ್ರೌಪದಿಗೆ ಎಂಥ ಒಂದು ಗುಣ ಇತ್ತು. ಆಯ್ತಪ್ಪ, ದ್ರೌಪದಿ ಗುಣ ಇತ್ತು, ಮುಂದೇನು? ಅನಿಂದ್ಯ ರೂಪಾತ್ ವಿಶಾಲ ನೇತ್ರ ಶರೀರ ತುಲ್ಯ ಗುರು ಪಾಂಡವಾನ ಕಿಮಾತ್ಮನಾಶಾಯ ಯದಾಪತೀನಾಂ ಚಿತ್ರಂ ಸಮಾಗತ್ಯ ನರೇಂದ್ರ ಪತ್ನಿ. ನರೇಂದ್ರ ಇಂದ್ರ, ನರೇಂದ್ರ ಪತ್ನಿ ಇಂದ್ರನ ಪತ್ನಿಯಾದಂತಹ ಈ ಶಚೀದೇವಿ ಅಂದರೆ ಈ ಭಾರತೀಯಲ್ಲಿ ಇವಳು ದ್ರೌಪದಿಯಲ್ಲಿ ಸೇರಿದವಳು ಜಗತ್ತಿನ ಇಂದ್ರನ ಪತ್ನಿಯಾಗಿ ಹೇಗೆ ಮೆರೀತಾ ಇದ್ದಾಳೋ ಹಾಗೆ ಈ ಹೆಣ್ಣುಮಗಳು ಅಂದರೆ ದ್ರೌಪದಿ ಎಲ್ಲರ ಜೊತೆಗೆ ಸಂತೋಷದಿಂದ ಆಯಿತು, ಸಂತೋಷ ಇದ್ಲು, ಚೆನ್ನಾಗಿತ್ತು, ನಮಗೆಲ್ಲ ಆಯಿತು, ಮುಂದೇನು? ಅವನು ಹೇಳ್ತಾನೆ, ನಾನಿಷ್ಟು ಹೇಳಿದಾಗ ನಿಮಗೇನು ಗೊತ್ತಾಗಲಿ, ಇಲ್ಲಪ್ಪ ನೀನು ಬಡಬಡಿಸ್ತಾ ಇರೋದ್ಬಿಟ್ರೆ ಏನು ಗೊತ್ತಾಗ್ತಿಲ್ಲ, ಏನಾಯಿತು ಅಂತ ಹೇಳಬೇಕಲ್ವ. ಅದಕ್ಕೆ ಹೇಳ್ತಾನೆ, ತಿಷ್ಟಂತಿ ವರ್ತಮಾನಿನ ವಾನ್ಯಮೌನಿ ವೃಕ್ಷಾಶ್ಚನಂ ಲಾಯಿತೆ ತಥೈವ ಭಗ್ನಾ. ನೀವು ಗಮನಿಸ್ತಾ ಇಲ್ವಾ, ಪ್ರಕೃತಿಯಲ್ಲಿ ನಿರಂತರ ಚಲಿಸ್ತಾ ಇದ್ದಂತೆ ಕಾಣ್ತಾ ಇದ್ದ ಅನೇಕ ಆಕಾಶ ಕಾಯಲು ನಿಂತಂತೆ ಕಾಣಿಸ್ತಾ ಇದೆ. ಆಮೇಲೆ ಮರಗಳೆಲ್ಲ ಬಾಡಿ ಹೋಗಿವೆ, ಮುಖ್ಯವಾದ ದಾರಿಯಲ್ಲಿ ಸಾಕ್ತಾ ಇದ್ದ ನದಿಗಳು ಬತ್ತಿ ಹೋಗಿವೆ. ನ ದೂರ ನ ದೂರಯ ಏತೈವ ಹಿ ರಾಜಪುತ್ರಿ. ಈ ಹೆಣ್ಣುಮಗಳನ್ನು ಬಹಳ ದೂರದ ತನಕ ಎಳ್ಕೊಂಡು ಹೋಗಿರ್ತಾನೆ ಈಗ ಹೇಳ್ತಿದ್ದಾನೆ. ರಾಜಪುತ್ರಿ ದ್ರುಪದನ ಮಗಳನ್ನು ಯಾರೋ ಒಬ್ಬ ಎಳ್ಕೊಂಡು ಹೋಗ್ತಾ ಇದ್ದಾನೆ. ಸನ್ನಹ್ಯದ್ವಂ ಬೇಗ ಸಿದ್ಧರಾಗಿ, ಎಲ್ಲ ಇಂದ್ರಕಲ್ಪರಲ್ವ ನೀವು, ಆಯಿತು ಇಂದ್ರಕಲ್ಪದ ಸಾಮರ್ಥ್ಯ ಏನು ಅಂತ ಈಗ ನೋಡೋಣ.
ಮಹಾಂತಿ ಚಾರೋಣಿ ಚ ದಂಶನಾನಿ ಗೃಹೀಣಿತ ಗೃಹೀತ ಚಾಪಾನಿ ಮಹಾಧನಾನಿ. ನಿಮಗೆ ಬೇಕಾದಷ್ಟು ಉತ್ತಮವಾದ ಆಹಾರವನ್ನು ತಯಾರಿಸಲಿಕ್ಕೆ ಅದಕ್ಕೆ ಬೇಕಾದ ಆಯುಧಗಳನ್ನೆಲ್ಲ ಹೊತ್ತುಕೊಂಡು ಸಾಗಿ ಮುಂದೆ ಯುದ್ಧಕ್ಕೆ. ನಮಗೆ ಬೇರೆ ಕಡೆಯಿಂದ ಆನೆ ಕುದುರೆ ಕಾಲಾಳುಗಳೆಲ್ಲ ಸಿಗ್ಬೋದು, ಆದರೆ ಅವರಿಗೊಂದು ಎಂಬ್ಲಂಬು, ಈ ದೇಶದ ರಾಜ್ಯದ ವಿಶೇಷವಾದ ಗುರುತನ್ನು ಹಾಕ್ಲಿಕ್ಕೆ ಬೇಕಾದ ಒಂದು ದೊಡ್ಡ ಚಿತ್ರಣದ ಪಟ್ಟಿ ಅವರ ಕೈಯಲ್ಲಿತ್ತು. ಇದನ್ನೆಲ್ಲ ಹಿಡ್ಕೊಂಡು ಹೋಗ್ತಾ ಇರೋಣ ಅಂತ. ಗೃಹೀತ ಚಾಪಾನಿ ಮಹಾಧನಾನಿ ಶರಾಂಶ ಶೀಘ್ರಂ ಪದವೀಂ ವರಜಧ್ವಂ. ಆ ತಿಂಗಳು ಆ ಎಷ್ಟೋ ದಿವಸ, 15 ದಿವಸವೋ 7 ದಿವಸವೋ ಒಂದು ರೀತಿಯಲ್ಲಿ ಭಾಗವತದ ವಿಷಯವನ್ನು ಚರ್ಚೆ ಮಾಡಿದ್ಮೇಲೆ ಆ ಪೂಜೆ ಮುಗಿದ ಬಳಿಕ ಅದಷ್ಟು ದಿವಸ ಯಾವ ಪುಸ್ತಕ ಇಟ್ಟು ಪೂಜೆ ಮಾಡುವಾಗ ಏನಾದರೂ ಒಂದು ನಾವು ವಿಶೇಷ ಕುಂಕುಮವೋ ಏನಾದರೂ ಒಂದು ಪದಾರ್ಥ ಇಟ್ಟಿರ್ತೇವೋ ಅದನ್ನು ಕಟ್ಟಿ ಮನೆಯಲ್ಲಿ ಒಂದು ತೊಂದರೆ ಆಗಬಹುದು ಅನ್ನೋ ದಿಕ್ಕನ್ನು ನೋಡಿ ಹೇಳ್ತಾರೆ ಸಾಮಾನ್ಯ ಜ್ಯೋತಿಷಕರು. ಈ ದಿಕ್ಕಿನ ಮನೆ ಇರಬೇಕು ಇರಬಾರ್ದು ಅಂತೆಲ್ಲ ಏನೇನೋ ಇರುತ್ತೆ. ಆ ಸ್ಥಿತಿಯಲ್ಲಿ ರಕ್ಷೆಗೋಸ್ಕರ ಅದನ್ನು ಇಟ್ಟು ಬಿಟ್ಟರೆ ಅದು ಹೇಗೆ ರಕ್ಷಣೆ ಮಾಡುತ್ತೋ ಹಾಗೆ ಪ್ರತಿಯೊಂದು ವಿಷಯದಲ್ಲೂ ಕೂಡ ಆಳವಾದ ತಿಳುವಳಿಕೆ ಇದ್ದಾಗ ನಾವು ಯಾರನ್ನು ಕೂಡ, ಅದು ಎಂಥ ದೊಡ್ಡ ರಾಜರಾದರೂ ಎಂಥ ಸಣ್ಣ ವ್ಯಕ್ತಿತ್ವದ ಅಭಿಪ್ರಾಯವನ್ನು ಹೇಳಿದರೂ ಅದರಲ್ಲಿರುವ ವ್ಯವಸ್ಥೆಯನ್ನು ಇದರಲ್ಲಿ ಕೂಡಿಸ್ಲಿಕ್ಕೆ ಬರುತ್ತೆ. ಯುಧಿಷ್ಠಿರ ಹೇಳ್ತಾನೆ, ಯೋ ಏನಪ್ಪ ನೀನು ಆಗದಿಂದ ಹಾಗಾಯ್ತು ಹೀಗಾಯ್ತು ಇನ್ನೊಂದಾಯ್ತು ಮತ್ತ ಸರಿಯಾಗಿ ಏನಾಯ್ತು ಹೇಳು. ದ್ರೌಪದನ ಪುತ್ರಿ ಅಂತ ಒಂದು ಹೋಗಳ್ದ, ಇನ್ನೊಂದು ಕಡೆಯಿಂದ ಏನೋ ಅನರ್ಥ ಆಗಿದೆ ಅಂತ. ಯಾರಿಗೆ ಅನರ್ಥ? ದ್ರೌಪದಿಗೇನೋ, ಇನ್ಯಾರಾದ್ರೂ ಬೇರೆ ಧೌಮ್ಯರು ಬೇಕಾದಷ್ಟು ಆಶ್ರಮ ವಾಸಿಗಳಿದ್ದಾರೆ. ಅದು ಯಾವುದನ್ನು ಸರಿ ಹೇಳದೇ ಇದ್ದದ್ರಿಂದ ಭದ್ರೆ ಪ್ರತಿಕಾಮನ ಹೆಚ್ಚ ವಾಚಂ, ಸ್ವಲ್ಪ ಹೊತ್ತು ಮಾತನ್ನು ನಿಲ್ಲಿಸು, ನನಗೇನು ಹೇಳಲಿಕ್ಕಿದೆ ಅಂತ ಯೋಚನೆ ಮಾಡು. ಹೇಳಬೇಕು ಅಂತ ಅನ್ಕೊಂಡದ್ದನ್ನೆಲ್ಲ ವಟವಟವಟವಟ ಅಂತ ಬಿಚ್ಚಿ ಹಾಕಬೇಡ. ಮಾ ಅಸ್ಮತ್ ಸಕಾಶೆಯೇ ಪರುಷಾಣ್ಯ ವೋಚ, ನಮ್ಮ ಹತ್ರ ಗಮನ ಸೆಳೆಯಬೇಕು ಅನ್ನೋ ಅಷ್ಟೇ ಕಾರಣಕ್ಕೆ ಏನೇನೋ ಮಾತುಗಳನ್ನು ಆಡಬೇಡ. ರಾಜಾನೋ ಇದಿವ ರಾಜಪುತ್ರ ಬಲೇನ ಮತ್ತಾಹ ಪಂಚತಾಂತಾತ್ಮ. ಈ ರಾಜರ ಹತ್ರ ನೀವು ತುಂಬ ವಿಸ್ತಾರವಾಗಿ ಹೇಳಿಕೊಂಡ್ರು ಸಿಟ್ಟು ಬಂದು ತಲೆ ತೆಗೆದುಬಿಡ್ತಾರೆ. ರಾಜರ ಹತ್ರ ಕೆಲಸ ಮಾಡಿ. ಇದು ಎಲ್ಲ ಕಾಲದಲ್ಲೂ, ಈಗ ಯಾರಿಗೆ ದಿನನಿತ್ಯದಲ್ಲಿ 24 ಗಂಟೆಯೂ ಸಾಕಾಗಲು, ಅವ್ರ ಹತ್ರ ನಾವು ಎಕ್ಸ್ಪ್ಲೇನ್ ಮಾಡ್ತೇವೆ ಅಂತ ಯಾವುದೋ ಒಂದು ಶ್ಲೋಕ ಹೇಳ್ಕೊಂಡು 2 ಗಂಟೆ ತಿಂದರೆ ಆ ಮುಂದಿನ ಎಷ್ಟೋ ಕೆಲಸ ನಿಂತು ಹೋಗುತ್ತೆ ಅವರಿಗೆ. ಅವರ ಜವಾಬ್ದಾರಿ ಏನು ಅಂತ ಅವ್ರಿಗೆ ಗೊತ್ತಿರುತ್ತೆ, ಅವ್ರಿಗೆ ಟೆನ್ಷನ್ ಆಗ್ತಿರುತ್ತೆ, ನಾವು ಅರ್ಥ ಮಾಡ್ಕೊಳ್ಬೇಕು. ಆದರೆ ನಮಗೇನು ಅಂದರೆ ನಮ್ಗೆ ಸಿಕ್ಕಿದ್ದೇ ಚಾನ್ಸ್, ಇನ್ನೊಂದು ಬಿಡಬಾರ್ದು. ಇನ್ನೊಂದು ಸರ್ತಿ ಅವರೇ ನಮ್ಮನ್ನು ನೋಡಿದ ತಕ್ಷಣ ಮುಖ ತಿಳ್ಕೊಂಡು ಹೋಗ್ಬೇಕು. ಅಲ್ಲಿ ತನಕ ಏನಾದರೂ ಅವರನ್ನು ಕಿರಿಕಿರಿ ಮಾಡಬೇಕು ಅಂತ ನಾವು ಒಂದು ಸರ್ತಿಯ ಒತ್ತಾಯಕ್ಕೆ ಆಮೇಲೆ ಯಾವತ್ತೂ ಕೂಡ ಅವರನ್ನು ಜೊತೆಯಾಗಿಟ್ಟುಕೊಂಡು ಯೋಚನೆ ಮಾಡೋದು ಕಷ್ಟ ಆಗುತ್ತೆ. ಹಾಗೆಯೇ ಈ ಇಡೀ ಪರಿಸರವನ್ನು ಸರಿಗೊಳಿಸಲಿಕ್ಕೆ ಬೇಕಾದಂತಹ ಸ್ಥಿತಿಯಲ್ಲಿ ಧೌಮ್ಯರು ನಮಗೆ ರಕ್ಷಣೆಗಿದ್ದಾರೆ. ಆದರೆ ಹೀಗೆ ಈ ಜಯದ್ರಥನ ಉಪಟಳ ಅನ್ನೋದು ನಮಗೆ ಪತ್ನಿ ಮುಖದಿಂದ ಒಂದು ತೊಂದರೆ ಬಂದಿತ್ತು ಅಂತ ಅನ್ನೋ ಯೋಚನೆ ಇರಲಿಲ್ಲ. ಆದರೆ ಅದು ದುರ್ಯೋಧನನ ಪ್ಲ್ಯಾನ್ ಇದ್ದದ್ರಿಂದ ಅವ್ರ ಹತ್ರ ಮಾತಾಡಿಯೇ ಕಳಿಸಿದ್ದು. ಅದನ್ನು ಹೊರಗಿನಿಂದ ಯಾರಿಗೂ ಗೊತ್ತಿಲ್ಲ, ಯಾರು ಬಂದಿದ್ರು ಸೇವ್ ಮಾಡಿದ್ರು ಹಾಗಾಯ್ತು ಹೀಗಾಯ್ತು ಅಂತ ಮಾತು ಬರಲಿ ಅಂತ ಯೋಚನೆ ಮಾಡಿ, ಶೇನ ಯಥೈವಾಮಿಷ ಸಂಪ್ರಯುಕ್ತ ಜವೇನ ತತ್ಸೈನ್ಯ ಮಪಾ ಅಭ್ಯಧಾವನ್. ಒಂದು ಹದ್ದು ಒಂದು ತುಂಡು ಮಾಂಸ ಅದರ ಕೈಯಲ್ಲಿತ್ತು, ಅದು ತಿನ್ನಬೇಕು ಅಂತ ತಗೊಂಡು ಹೋಗ್ತಾ ಇದ್ದ. ಉಳಿದ ಎಲ್ಲ ಹದ್ದುಗಳು ಅದ್ರ ಮೇಲೆ ದಾಳಿ ಮಾಡ್ಲಿಕ್ಕೆ ಶುರು ಮಾಡಿ. ಅವಾಗ ಹದ್ದು ಆ ಪೆಟ್ಟಿ ತಡ್ಕೊಳ್ಳಿಕ್ಕೆ ಅದ್ರ ಕೈಯಲ್ಲಿ ಇದ್ದದ್ದು ಬಿಡ್ತು. ಬಿಟ್ಟರೆ ಒಂದೇ ಒಂದು ಹದ್ದು ಅದರ ಬೆನ್ನ ಹಿಂದೆ ಇಲ್ಲ. ಎಲ್ಲಿ ನೋಡಿ ಆಗ್ತಿರ ಎಲ್ಲೋ ಇತ್ತು ನೋಡಿದರೆ ಆ ಮಾಂಸ ತುಂಡು ಬಿದ್ದ ಕಡೆ ಎಲ್ಲ ಹಾದು ಹೋಗಿದ್ದಾರೆ. ಯಾವುದು ನಮ್ಮ ಕೈಯಲ್ಲಿ ಇದ್ರೆ ಉಳಿದವರು ನಮ್ಮನ್ನು ಗುದ್ಲಿಕ್ಕೆ ಪ್ರಯತ್ನಿಸ್ತಾರೋ ಅಂಥ ವಸ್ತುಗಳನ್ನು ಆದಷ್ಟು ಅದು ಬೇರೆಯವರ ಸೊತ್ತು ಅಂತ ಅದಾಗ ಮುಟ್ಲಿಕ್ಕೆ ಹೋಗದೇ ಇರೋದು ಬೆಟರು. ಆದರೆ ಕೆಲವೊಂದು ಸರ್ತಿ ನಮ್ಮದೇ ಸಂಪತ್ತು ಅಂತ ಆದಮೇಲಾದರೂ ತೊಂದರೆಗಳಾದಾಗ ಅದನ್ನು ನಾವು ಬೇರೆ ರೀತಿಯಿಂದ ಪರಿಹರಿಸಿಕೊಳ್ಬೇಕಾಗುತ್ತೆ. ಹೇಗೆ ಒಂದು ಗಿಡುಗ ತನ್ನ ಕೈಯಲ್ಲಿರುವಂತಹ ಆಹಾರವನ್ನು ಬಿಟ್ಟುಕೊಟ್ಟ ಮೇಲೆ ಹೇಗೆ ಅದಕ್ಕೆ ಉಳಿದ ಗಿಡುಗಗಳ ದಾಳಿ ಇರುವುದಿಲ್ಲವೋ, ಹಾಗೆಯೇ ತೇ ಸಾಂತ್ಯ ಭೌಮ್ಯಂ ಪರಿಧೀನ ಸತ್ವಾಹ ಸುಖಂ ಭವಾನ್ ಏತು ಇತಿ ರಾಜಪುತ್ರ. ಜಯದ್ರಥ ಈಗ ಬೇರೆಯವರ ಸಂಪತ್ತನ್ನು ಹಿಡ್ಕೊಂಡು ಓಡ್ತಾ ಇದ್ದಾನೆ. 5 ಜನ ಒಂದೇ ಸರ್ತಿ ಈಗ ದಾಳಿ ಮಾಡಿ ಅವ್ಯವಸ್ಥೆ ಆಗುತ್ತೆ, ಸಾಯ್ತೇನೆ ಅನ್ನೋದು ಒಂದು ರೀತಿಯಿಂದ ಆಗ್ಬೋದು. ಹೇಳಲಿಕ್ಕೆ ಬರಲ್ಲ ಏನು ಪರಿಸ್ಥಿತಿ ಅಂದರೆ, ಯುದ್ಧ ಮಾಡುವಾಗ ನಿಲ್ಲಿ ನಮ್ಮ ಹತ್ರ ಇನ್ನೂ ದೃಢ ಕೆತ್ತಿ ಗುರಾಣಿ ಎಲ್ಲ ಒಳಗಿದೆ ಆಮೇಲೆ ಬರ್ತೇವೆ ಅಂತಾರೆ. ಹಾಗೆಲ್ಲ ಕಾಯುವ ವ್ಯವಸ್ಥೆ ಈ ವ್ಯವಧಾನ ಇರುವುದಿಲ್ಲ. ಒಂದು ಅದನ್ನು ಹಿಂದಿನ ದಿವಸವೇ ನಾವು ಇಷ್ಟೇ ಜನರನ್ನು ಕಳಿಸ್ತೇವೆ, ನೀವು ಇಷ್ಟೇ ಜನರನ್ನು ಕಳಿಸ್ತೀವಿ, ಈ ರೀತಿಯ ತಾಕತ್ತು
ಒಂದು ವಾಕ್ಯದ ನಿರ್ವಾಹದ ವ್ಯವಸ್ಥೆ ಇರುತ್ತೆ. ಸರಿ, ಒಟ್ಟು ಕಡೆ ಎರಡೂ ಕಡೆಯಿಂದ ಆಚೆಯಿಂದ ಪಾಂಡವರ ಕಡೆಯಿಂದ ಬೇಗ ಬೇಗ ಹೋಗಬೇಕು ಅಂತ ಅವರವರು ಮಾತಾಡ್ತಿದ್ದಾರೆ. ಈ ಕಡೆ ದುರ್ನಿಮಿತ್ತಗಳನ್ನು ಕಂಡು ಅನರ್ಥ ಉಂಟಾಗಬಾರ್ದು ಆಗಬಾರ್ದು ಅಂತ ಯೋಚಿಸಿ ಬೇರೆ ಕಡೆಯಲ್ಲಿಗೂ ಸಾಗಿಸುವ ಯೋಚನೆಯನ್ನು ಜಯದ್ರಥಾದಿಗಳು ಮಾಡ್ತಾ ಇದ್ದಾರೆ. ಇಷ್ಟಾಗಬೇಕಾದ್ರೆ ಸಾ ಜಾನತಿ ಸಾ ಖ್ಯಾಪಯನ ಸುಕೇಶಿ ಪರಂಪರಂ ಪಾಂಡವಾನಾಂ ರಥಸ್ಥಂ. ಇಷ್ಟು ಭೀಮಸೇನಾರ್ಜುನರ ಸಾಮರ್ಥ್ಯದ ಮತ್ತು ಅದೇ ರೀತಿ ಯುಧಿಷ್ಠಿರನ ಸಾಮರ್ಥ್ಯದ ಪರಿಚಯವನ್ನು ಕೊಟ್ಟು ಮುಂದೆ ದ್ರೌಪದಿಗೆ ಜಯದ್ರಥನಿಂದ ಬಿಡುಗಡೆಯನ್ನು ಹೇಳುವುದಕ್ಕೆ ಬೇಕಾದ ಮಾತುಗಳನ್ನು ಆಡ್ತಾಳೆ. ಆಗ ಯುಧಿಷ್ಠಿರ, ಭೀಮಸೇನ ಇವರು ಎಲ್ಲರ ಬಗ್ಗೆ ಒಂದು ಲಕ್ಷಣ ಹೇಳ್ತಾಳೆ. ಅವರು ಯಾಕೆ ಅಷ್ಟು ಶ್ರೇಷ್ಠರು, ಅವರಲ್ಲಿ ಯಾಕೆ ಅಂಥ ಬಲಿಷ್ಠತೆ ಇದೆ ಅನ್ನೋದನ್ನು ಹೇಳುವಾಗ ಬೇರೆ ಬೇರೆ ಮಾತುಗಳಲ್ಲಿ ಬರ್ತಾರೆ. ತತಃ ಪಾರ್ಥ ಪಂಚೇಂದ್ರ ಕಲ್ಪಾಹ ತ್ಯಕ್ತ್ವಾ ತ್ರಸ್ತಾನ್ ಪ್ರಾಂಜಲೀನ್ ತಾನ್ ಪದಾತೀನ್ ಯಥಾನೀಕಂ ಶರವರ್ಷಾನ್ ವರ್ಷಾಂಧಕಾರ ಚಕ್ರು ಕೃಧ ಸರ್ವತಸ್ತೇ ನಿಗೃಹ್ಯ. ಉದ್ದೇಶ ಏನು ತೊಂದರೆ, ಅಷ್ಟು ಜನ ಒಂದು ವೇಳೆ ಏನಾದರೂ ತೊಂದರೆಗೊಳಗಾದರು ಅಂತಂದರೆ ಆವಾಗ ಇವರೆಲ್ಲ ಜಪ ಮಾಡಬೇಕಾದ್ರೂ ಅನುಷ್ಠಾನ ಮಾಡಬೇಕು, ಏನು ಮಾಡಿಲ್ಲ ಅದಕ್ಕೆ ಹೀಗಾಯಿತು ಅಂತ ಸುಮ್ಮನೆ ಕೊಡಿಸಿದವರೆ. ಆಮೇಲೆ ಅನರ್ಥ ಆದಾಗ ಇವ್ರು ಸುಮ್ಮನೆ ಕೂತಿದ್ರು ನೋಡಿ ಹೀಗಾಯಿತು ಅಂತ ಈ ರೀತಿ ಮಾತನಾಡುವ ಸಾಧ್ಯತೆಗಳಿರುವುದರಿಂದ ಅದರ ಬಗ್ಗೆ ಅಷ್ಟು ತಲೆ ಕೆಡಿಸ್ಕೊಳ್ಳಿಲ್ಲ. ಆದರೆ ಅದು ಹಾಗೆ ಯುಧಿಷ್ಠಿರಾದಿಗಳ ಮೂಲಕ ಭೀಮಾರ್ಜುನರು ಜಯದ್ರಥನನ್ನು ಯುದ್ಧದಲ್ಲಿ ಸೋಲಿಸ್ತಾರೆ. ಕೇವಲ ಅವನೇ ಬರಲ್ಲ, ಹಿಂದೆ ಹೇಳಿದ 13 ಜನ ಮಹಾಮಲ್ಲರೆಲ್ಲರೂ ಕೂಡ ಯುದ್ಧಕ್ಕೆ ಅಂತ ಬಂದರೆ ಭೀಮಸೇನ ಬಹಳ ಜಾಣತನ ಯುದ್ಧ ಮಾಡ್ತಾನೆ. ಸುಮ್ಮನೆ ಶಕ್ತಿ ಇದೆ ಅಂತ ಎಲ್ಲ ಕಡೆ ಹೋಗಿ ಗುದ್ದುವುದಲ್ಲ. ಈ ಕೆಲವೊಮ್ಮೆ ಒಂದಿಷ್ಟು ದೇಹಕ್ಕೆ ಆರೋಗ್ಯಕ್ಕೆ ಕಾರಣವಾದ ಏನು ಎಕ್ಸಸೈಸ್ ಮಾಡಿ ಆದಮೇಲೆ ಎಲ್ಲಾದರೂ ಒಂದು ಕಂಬ ಕಂಡ್ರೆ ಒಂದು ಮುಂದೆ ಬುದ್ಧಿ ಕಂಬ ಪುಡಿ ಆಗಬೇಕು. ಅದು ಯಾವುದ್ಯಾವುದೋ ಸಿನಿಮಾಗಳಲ್ಲಿ ಅವ್ನು ಹೊಡೆದ ತಕ್ಷಣ ಇಡೀ ಬಿಲ್ಡಿಂಗೇ ಬೀಳುತ್ತೆ ಅನ್ನೋ ಥರ ತೋರಿಸ್ಬಿಟ್ಟಿರ್ತಾರೆ. ಇವನು ಕೈ ಮುರ್ಕೊತಾನೆ ಬಿಲ್ಡಿಂಗ್ ಏನಾಗುತ್ತೆ. ಹಾಗೆ ಏನೇನೋ ಹುಚ್ಚುಗಳಿರ್ತಾರೆ. ಆ ಹುಚ್ಚಿಗೆ ಮರುಳಾಗದೆ ಮನುಷ್ಯ ಆ ಒಳಗಿನಿಂದ ಇರುವ ಕೊಳೆಯನ್ನು ತೆಗೆದರೆ ಹೊರಗಿನ ಕೊಳೆ ತನ್ನೇನು ತಾನೇ ಹೋಗುತ್ತೆ ಅನ್ನುವ ಅನೇಕ ಥರದ ಮಾತುಗಳನ್ನು ಆಡ್ತಾರೆ. ಅದರ ಬಳಿಕ ಜಗಾನ ಗಧಯಾ ಭೀಮಃ ಸೈಂಧವ ಧ್ವಜಿನೀ ಮುಖೆ. ಈ ಪಾಂಡವರನ್ನು ಕರ್ಕೊಂಡು, ಅದರಲ್ಲಿ ಭೀಮಸೇನ ಒಬ್ಬ ಇಲ್ಲ, ಉಳಿದವರನ್ನೆಲ್ಲ ಕರ್ಕೊಂಡೋಗಿ ಎಲ್ಲೋ ಅಡಗಿಸಿಟ್ಟರೆ ಭೀಮಸೇನ ಒಂದೇ ಗದೆಯಲ್ಲಿ ಇಡೀ ಅರಮನೆಯನ್ನೇ ಪುಡಿ ಮಾಡಿ ಅವ್ರನ್ನ ಬಿಡಿಸ್ಕೊಂಡು ಬಂದ. ಅಲ್ಲಿ ನಾವು ಏನೇನೋ ಪ್ಲ್ಯಾನ್ ಮಾಡಿದ್ವಿ, ಆ ಪ್ಲ್ಯಾನ್ ಮಾಡಿದ್ದು ಯಾವ ಲೆಕ್ಕಕ್ಕೆ ಬರಲಿಲ್ಲ. ಇವನೇ ಅವ ಕಿತ್ತಾಕಿ ಎಲ್ಲ ಧೂಳಿ ಬಟ್ಟೆ ಮಾಡಿ ಕೌಚಿ ಹಾಕಿ ಮುಚ್ಚಿಟ್ಟು ಆಮೇಲೆ ಏನೋ ಮ್ಯಾಜಿಕ್ ಮಾಡ್ತೇನೆ ಅಂತ ಹೇಳಿದ್ರೆ ಮಾಡಿ ನೋಡೋಣ ಅಂತ ಬಂದು ಕೇಳಿದ್ರೆ ಹೆಂಗಿರುತ್ತೆ, ಹಾಗಿರುತ್ತೆ ಭೀಮಸೇನನ ದಾಳಿ ಅಂದರೆ. ಅದರಾಗಿ ಅವನ ಮುಂದೆ ನಮ್ಮ ಯಾವ ಆಟವೂ ನಡೆಯುವುದಿಲ್ಲ. ಅದರಿಂದಾಗಿ ಇದಕ್ಕೆ ಬುದ್ಧಿವಂತಿಕೆಯಿಂದ ಮಾತ್ರ ಅವನು ಯಾವ ಕಾಲಕ್ಕೂ ಅಲ್ಲಿ ಸಿಗದ ರೀತಿಯಲ್ಲಿ ಚಿಂತನೆ ಮಾಡುವ ಹಾಗೆ ಇದನ್ನೆಲ್ಲ ವ್ಯವಸ್ಥೆ ಮಾಡಬೇಕು ಅಂತ ಪರಸ್ಪರ ಭೀಮಸೇನನ್ನು ನಿಗ್ರಹಿಸುವ ಬಗ್ಗೆ ಅಂತ ಅವರು ಯೋಚನೆ ಮಾಡ್ತಿರ್ತಾರೆ. ಅವರನ್ನು ಭೀಮಸೇನಾದಿಗಳು ನಿಗ್ರಹಿಸುವುದು ಹೇಗೆ ಅಂತ ಪರಸ್ಪರ ಅವರು ಮಾತಾಡಿಕೊಳ್ತಾರೆ. ಅದರ ಮುಂದೆ ಭೀಕರವಾದ ಯುದ್ಧ ಆಗತ್ತೆ. ಯುದ್ಧದಲ್ಲಿ ಅರ್ಜುನ ಮತ್ತು ಭೀಮಸೇನ ಇಬ್ಬರೂ ಕೂಡ ಅವನನ್ನು ಕೆಡಹಿ, ಅದರಲ್ಲಿ ಈ ಕಥೆ ಹೇಳುವಾಗ ಕಥೆಯೊಳಗೆ ಕಥೆಯೊಳಗೆ ಕಥೆ ಸ್ವಲ್ಪ ವಿಚಿತ್ರವಾಗಿದೆ. ಮುಖ್ಯ ಕಥೆಯನ್ನು ನೋಡಿದರೆ ಭೀಮಸೇನ ಅವನ ಜುಟ್ಟನ್ನು ಹಿಡ್ಕೊಂಡು ಬಂದು ಅಣ್ಣನ ಪಾದದ ಬುಡದಲ್ಲಿ ಹಾಕಿ ಏನು ಮಾಡಬೇಕು ಹೇಳು, ಉಳಿಸಲ್ಲ ಇನ್ನು, ಉಳಿದ್ರೂ ಭೂಮಿಗೆ ಭಾರ, ಅನ್ನಕ್ಕೆ ದಂಡ, ಅರ್ಥವೇ ಇಲ್ಲ ಇನ್ನು ಬದುಕಿಗೆ. ನೀವೇನು ಶಿಕ್ಷೆ ಕೊಡ್ಲಿಕ್ಕೆ ಹೇಳಿದ್ರು ಅದು ಶಿಕ್ಷೆ ಕೊಡ್ತೇನೆ. ಆಗ ಯುಧಿಷ್ಠಿರ ಹೇಳ್ತಾನೆ, ನಾವು ಮಾಡಬೇಕಾದ ಕರ್ತವ್ಯಗಳಲ್ಲಿ ಅತ್ಯಂತ ದೊಡ್ಡದಿದ್ದುದು ರಾಜಸೂಯ, ಅದನ್ನು ನಮ್ಮ ಕೈಯಿಂದ ಕೃಷ್ಣ ಮಾಡಿಸಿ ಆಗಿದೆ. ಇನ್ನು ಯಾವುದು ಮಾಡಲಿಕ್ಕಿಲ್ಲ, ಮಾಡಿದರೆ ಆಯಾ ನಮ್ಮ ಪೂರ್ವಪಿತೃಗಳ ದೋಷ, ಕರ್ಮದೋಷ, ಇನ್ನೇನಾದರೂ ಇದ್ರೆ ಅಂಥ ದೋಷಗಳನ್ನು ಪರಿಹರಿಸಲಿಕ್ಕೆ ಒಂದು ಕಾರ್ಯವನ್ನು ಮಾಡುವುದು ಉತ್ತಮ ಹೊರತು ಬೇರೆ ರೀತಿಯಿಂದ ಏನು ನಾವು ಮಾಡಲಿಕ್ಕಾಗುವುದಿಲ್ಲ ಅನ್ನುವ ಹಾಗೆ ಅವರು ಪರಸ್ಪರ ಮಾತನಾಡಿಕೊಳ್ತಾರೆ. ಇಷ್ಟಾದ ಮೇಲೆ ಅವನನ್ನು ಅಟ್ಟಿಸಿಕೊಂಡು ಹೋಗ್ತಾರೆ, ಸೋಲ್ತಾನೆ, ಜಯದ್ರಥ ಮಹಾಯುದ್ಧದಲ್ಲಿ ಸೋಲ್ತಾನೆ. ಆಗ ಪಂಚಚೂಡೀಕರ ಕರಣ 5 ಕಡೆ ಅಲ್ಲಲ್ಲಿ ಚೂರು ಜುಟ್ಟು ಬಿಟ್ಟು ಕಳಿಸ್ತಾರೆ. ಅಂದರೆ ಕೊಲ್ಲುವುದು ಅಂತ ಅರ್ಥ. ಅದಕ್ಕೆ ಒಬ್ಬನ ಸ್ವರೂಪವನ್ನು ಹಾನಿ ಮಾಡಿದರೆ ಅದು ಕೊಲ್ಲುವುದು. ಕೊಲ್ಲುವುದು ಅಂದರೆ ಒಂದು ಸಂಪತ್ತು ತೆಗೆದುಕೊಂಡರೂ ಅವನು ಕೊಂದ ಹಾಗೆ, ಅವನನ್ನು ಮನೆಯಿಂದ ಬಿಡಿಸಿದ್ರು ಕೊಂದ ಹಾಗೆ, ಅವನನ್ನು ಗಡಿಪಾರು ಮಾಡಿದರೂ ಕೊಂದ ಹಾಗೆ, ಇನ್ನೇನಾದರೂ ಒಟ್ಟು ಅವನು ಯಾವುದರಲ್ಲಿ ಜೀವ ಇಟ್ಟಿದ್ದಾನೋ ಅದನ್ನು ಕಿತ್ಕೊಂಡ್ಬಿಡ್ತು. ಕೆಲವರಿಗೆ ಸೌಂದರ್ಯ ಅಂದರೆ ಬಾಗಿ, ಅದಕ್ಕೆ ತಲೆ ಬಳಸುವುದು ಅದರಲ್ಲಿ.
ಅವ್ರು ಅದನ್ನು ನೋಡ್ಕೊಂಡು ಈಗದವ್ರಾದ್ರೆ ಒಳ್ಳೆ ಫ್ಯಾಷನ್ ಅಂತ ಹೇಳಿ ಖುಷಿ ಪಟ್ಕೊಂಡು ಓಡಾಡ್ತೀವಿ. ಆ ಎಷ್ಟು ಚೆನ್ನಾಗಿದೆ, ಇದೊಂದು ಹೊಸ ಸ್ಟೈಲ್, ಗೊತ್ತೇ ಇರಲಿಲ್ಲ, ಥ್ಯಾಂಕ್ಸ್ ಅಂತ ಹೇಳಿ ಹೋಗ್ತಾರೆ. ಅಂದರೆ ನಾವು ಯಾವುದನ್ನು ತುಂಬ ಅವಮಾನ ಅಂತ ಅಂದ್ಕೊಂಡಿರ್ತೇವೋ ಅದನ್ನು ಕೆಲವು ಮಂದಿ, ಕೆಲವು ಪ್ರದೇಶದವರು ತುಂಬ ಅದನ್ನು ಅಂದರೆ ಅದ್ಭುತ ಅಂತ ಸ್ವೀಕರಿಸ್ತಾರೆ. ಒಂದ್ಸರ್ತಿ ಗೋವಿಂದಾಚಾರ್ಯರಿಗೆ ಯಾರೋ ಹೇಳಿದ್ರಂತೆ, ಯಾರೋ ವಿದೇಶಿ ಒಬ್ಬ ಭಾರತಕ್ಕೆ ಬಂದಿದ್ದಂತೆ. ಅವನಿಗೆ ಕನ್ನಡ ಬರಲ್ಲ ಅಂತ ಗೊತ್ತು. ಅದಕ್ಕೆ ಅವನು ರಿಕ್ಷಾದಲ್ಲಿ ಹೋಗುವಾಗ ಅವನು ಕರೆಕ್ಟ್ ಕನ್ನಡದಲ್ಲಿ ಹೇಳಿದ ಹಾಗೆ ಅವನದೊಂದು ಭಾಷೆ, ಆದರೆ ಆ ಜೊತೆಗಿದ್ದವನಿಗೆ ಗೊತ್ತಿಲ್ಲ. ಇವರೆಲ್ಲ ಮಾತಾಡ್ತಿದ್ದಾಗ ಅವನು ಕೇಳಿದಂತೆ, ನಿನ್ನೆ ನನಗೆ ಅದೇನೋ ಒಂದು ಏನೋ ಇಂಗ್ಲೀಷಲ್ಲಿ ಏನೋ ಶಬ್ದ ಇದೆ ಅನಿಸುತ್ತೆ, ಅವನು ಕನ್ನಡದಲ್ಲಿ ಬೈದಿದ್ದಾನೆ, ಅಂದರೆ ವಿಧವೆಯ ಮಗ ಅಂತ, ಅಂದರೆ ಗಂಡ ಇಲ್ಲದೇ ಇದ್ದಾಗ ಹುಟ್ಟಿದವನು ಅಂತ. ಅವನಿಗೆ ಅದು ಶಬ್ದ ಏನೋ ಗೊತ್ತಿಲ್ಲ. ಅವನು ಇವನ ಹತ್ರ ಕೇಳಿದ, ಕೇಳಿದಾಗ ಏನಪ್ಪ ಇನ್ನೊಬ್ಬ ಹೇಳಿದ, ಅದು ಏನು ಅಂದರೆ ತಾಯಿ ಗಂಡನನ್ನು ಕಳ್ಕೊಂಡ ಮೇಲೆ ಹುಟ್ಟಿದವನು. ಅವನು ರಿಕ್ಷಾದಿಂದ ಇಳಿದ ತಕ್ಷಣ ಅವನು ತುಂಬ ಥ್ಯಾಂಕ್ಸ್ ಮಾರೆ, ಹಿಂಗೇನು ಗೊತ್ತಾಯಿತು ಅಂತ ಕೇಳ್ತಾನೆ. ಆದರೆ ಅದನ್ನು ಸರಿಯಾದ ನನ್ನ ವಿಚಾರವನ್ನು ನೀನು ಚೆನ್ನಾಗಿ ತಿಳ್ಕೊಂಬಿಟ್ಟಿದ್ದೆಲ್ಲ, ನಿಂಗೆ ಹೆಂಗೆ ಗೊತ್ತಾಯ್ತು ನನ್ನ ಬಗ್ಗೆ ಅಂತ ಕೇಳಿದ್ದೆ. ಅವನು ಗಾಬರಿ, ನಾನು ಹೇಳಿದ್ದೆ ತಪ್ಪಾಗೋಯ್ತಲ್ಲ ಅಂತ. ಹಾಗಾಗಿ ನಮಗೆ ಇಲ್ಲಿ ಒಂದು ಬೈದ ಶಬ್ದ, ಕೆಲವೊಮ್ಮೆ ಅವ್ರಿಗೆ ಅದೊಂದು ಕುತೂಹಲ ಶಬ್ದ, ಓ ಕರೆಕ್ಟ್ ಇಟ್ ಇಸ್. ಅಂದರೆ ಅವರಿಗೆ ಆ ವಿಧವೇ ಆದ ಒಂದು ಹೆಣ್ಣಿನಿಂದ ಮತ್ತೆ ಹುಟ್ಟಬಾರ್ದು ಅನ್ನೋ ಈ ಎಲ್ಲ ಯೋಚನೆ ಇಲ್ಲ. ಒಟ್ಟು ಗಂಡು ಹೆಣ್ಣು ಜೊತೆಗಿದ್ರೆ ಅವ್ರದ್ದು ಅದೊಂದು ಸಂತತಿ ಅಂತ ಲೆಕ್ಕ. ಹಾಗೆ ಅವ್ರಿಗೆ ಅದು ಕುತೂಹಲ, ನಮಗೆ ಇಲ್ಲಿ ಅದೊಂದು ಥರ ಬೈಗೊಳಿಸಬೇಕು. ಏನನ್ನು ಅವನು ಏನಂತ ಬೈದು ಗೊತ್ತ, ಕೆಲವೊಂದ್ಸರ್ತಿ ಬೈದ ಮೇಲೂ ಆ ಬೈದ ಶಬ್ದಕ್ಕೆ ಏನರ್ಥ ಅಂತ ಇವನಿಗೂ ಗೊತ್ತಿರಲ್ಲ, ಅವನಿಗೂ ಗೊತ್ತಿರಲಿ. ಸಾಮಾನ್ಯ ಬೇವರ್ಸಿ ಅಂತ ಬೈತಾರೆ ಅಂತ ಇಟ್ಕೊಳ್ಳಿ, ಅದಕ್ಕೆ ಅರ್ಥ ಗೊತ್ತಿಲ್ಲ. ಅದು ವಾರಸಿ ಅಂತಂದರೆ ವಾರಸುದಾರರು, ವಾರಸಿ ಅಂತಂದರೆ ಹೇಳುವವರು, ಕೇಳುವವರು, ಇರುವವರು ಅಂತ ಅರ್ಥ ವಾರಸಿಗಳು ಅಂದರೆ. ಬೇವಾರಸಿ ಅಂತಂದರೆ ವಾರಸುದಾರರಿಲ್ಲ, ಅವನಿಗೆ ಹೇಳೋರು ಯಾರು, ಕೇಳೋರು ಯಾರು ಇಲ್ಲ, ಅವನು ಉಂಡಾಡಿ ಗುಂಡ ಬೀದಿ ಸುತ್ತೋನು ಅಂತ ಅರ್ಥ. ಆ ಅರ್ಥದಲ್ಲಿ ಆ ಶಬ್ದ ಇದೆ, ಆದರೆ ನಮಗೆ ಶಬ್ದ ಕೇಳಿದ ತಕ್ಷಣ ಒಂಥರ ಅಯ್ಯೋ ಏನೋ ಬೈಬಿಟ್ರಪ್ಪ ಅಂತ ಅನ್ನಿಸ್ತಾ ಇರುತ್ತೆ. ಹಾಗೆ ತುಂಬ ಶಬ್ದಗಳಿವೆ ನಮ್ಗೆ ಅದರ ಅರ್ಥ ಗೊತ್ತಿಲ್ಲ, ಅಂದ್ಕೊಂಡು ಏನೋ ಬೈತಾನೆ. ಅರ್ಥ ತಿಳ್ಕೊಂಡ್ರೆ ನಮ್ಗೆ ಬೈಲಿಕ್ಕೂ ಕಿರಿಕಿರಿ ಆಗುತ್ತೆ. ಮತ್ತೆ ಕೆಲವೊಮ್ಮೆ ಆ ಶಬ್ದ ಬೈದ್ರ ಉದ್ದೇಶ ಏನಂದ್ರೆ ಒಳಗಿಂದ ಒಂದ್ಸರ್ತಿ ಕೋಪ ಇದ್ದದ್ದು ಹೋಗ್ಬೇಕು, ಅದಕ್ಕೆ ಏನಾದರೂ ಒಂದು ಬೈಬೇಕು ಅಂತ. ಆ ಬೈದ್ರೆ ಒಂದ್ಸರ್ತಿ ಸಮಾಧಾನ ಆಯ್ತು, ಅಪ್ಪ ಬೈದು ಬಿಟ್ಟು ಇನ್ನೇನಾದರೂ ಹೇಳಿ ಏನು ಬೇಕಾದರೂ ಆಗಿರಲಿ ಅಂತ. ಹಾಗೆ ಪಾಂಡವರ ಇಡೀ ಗುಂಪು ಜಯದ್ರಥನ ಹಿಂದೆ ಬೀಳುತ್ತೆ, ಹಿಂದೆ ಬಿದ್ದು ಅವನನ್ನು ಹಿಡಿದು ಹಾಕಿ ಐದು ಕಡೆ ಜುಟ್ಟು ಬಿಟ್ಟು ಭೀಮಸೇನವನನ್ನು ಕರ್ಕೊಂಡು ಬಂದು ಧರ್ಮರಾಜನ ಪಾದದ ಬುಡದಲ್ಲಿ ಎಸಿತಾನವನು. ಮಧ್ಯದಲ್ಲಿ ತಪ್ಪಿಸ್ಕೊಂಡು ಓಡೋಗ್ತಾನೆ. ಇವ್ರು ಗ್ಯಾರಂಟಿ ನನ್ನನ್ನು ಹಿಡಿತಾರೆ ಅಂತ ಗೊತ್ತಾದಾಗ ದ್ರೌಪದಿಯನ್ನಲ್ಲೇ ಇಳಿಸಿ ಕಾಲಿಗೆ ಬುದ್ಧಿ ಹೇಳಿ ಓಡೋಣ ಅಂತ ಅನ್ಕೋತಾನೆ. ದ್ರೌಪದಿಯನ್ನ ನಕುಲ ಸಹದೇವರ ಹತ್ರ ಕಳಿಸಿ ಭೀಮಾರ್ಜುನರು ಮತ್ತೆ ವಾಪಸ್ ಬರ್ತಾರೆ. ಅಯ್ಯೋ ಬಿಡ್ತಾರೆ ಅಂತ ಅನ್ಕೊಂಡ್ರೆ ಅವ್ರಿಗೆ ಬೇಕಿದ್ದು ದ್ರೌಪದಿ ಕೊಟ್ಟಿದ್ದೇನಲ್ಲ, ಮತ್ತೆ ಯಾಕಂದ್ರೆ ದ್ರೌಪದಿಯನ್ನು ಎಲ್ಲಿ ಬಿಡಬೇಕಿತ್ತು, ತಂದು ಆಶ್ರಮಕ್ಕೆ ಬಿಡಬೇಕಿತ್ತು, ನೀ ಮಧ್ಯದಲ್ಲಿ ಬಿಟ್ಟಿದ್ಯಲ್ಲ. ಅಷ್ಟೇ ಅಲ್ಲ, ಅವಳನ್ನು ಇಲ್ಲಿ ತನಕ ಕರ್ಕೊಂಡು ಬಂದದ್ದು ತಪ್ಪು, ನಮ್ಮ ಪರ್ಮಿಷನ್ ಇಲ್ಲದೆ. ಏನೋ ಒಂದು ಮನೆ ಕಳಿಸ್ಬೇಕು ಅಂತಾಗಿದ್ರೆ ನೀನು ಒಬ್ಬ ಅಣ್ಣನ ಆಗಿ ಬಂದಿದ್ದೇನೆ ಕಳಿಸ್ಕೊಡಿ ಅಂತ ಹೇಳಿದ್ರೆ ನಾವೇ ಕಳಿಸ್ಕೊಡ್ತೀವಿ. ಇದು ಎಂತ ಎಡವಟ್ಟು ಕೆಲಸ, ದುಷ್ಟಭಾವ ಅಂತ ಅದಕ್ಕೆ ಮೊದಲು ಒಂದು ಶಬ್ದ ಬಳಸು. ಅವನ ದೌಷ್ಟ್ಯಕ್ಕೆ ಶಿಕ್ಷೆಯನ್ನು ಕೊಡುವ ದೃಷ್ಟಿಯಿಂದ ಸರಿ, ಅದ್ರಲ್ಲಿ ಎಷ್ಟೋ ಜನ ಜೀವ ಕಳ್ಕೊಂಡ್ರು, ಭೀಮಸೇನನ ಕೈ ಪೆಟ್ಟಿಂದ ಅವ್ರಿಗೆ ಬದುಕಲಿಕ್ಕೆ ಆಗಲಿಲ್ಲ, ಉಸಿರು ತಗೋಬೇಕು ಅಂತ ಅನ್ಕೊಂಡ್ರು ಉಸಿರು ಹೋಗಿಲ್ಲ ಅವಳಿಗೆ, ಅಲ್ಲಿಗೆ ನಿಂತೋಯ್ತು, ಏನ್ ಮಾಡುದು. ಕೊನೆಗೆ ಇವನಿಗೆ ಅದೆಲ್ಲ ನೋಡಿ ಭಯ ಆಗಿ ಗಲೇ ಗೃಹೀತ್ವ ರಾಜಾನಂ ಪಾತಯಾಮಾಸ ಚೈವಹಿ ಪುನಸ್ಸ ಜೀವಮಾನಸ್ಯ ತಸ್ಯೋತ್ಪತಿತು ಮಿಚ್ಚತ. ಅವನು ಬಿಡಿಸ್ಕೊಳ್ಳಿಕ್ಕೆ ಎಷ್ಟು ಟ್ರೈ ಮಾಡಿದ್ರೆ ಕಾಲನ್ನ ಕುತ್ತಿಗೆ ಮೇಲಿಟ್ಟು ಹಾಗೆ ಒತ್ತಿ ಹಿಡ್ಕೊಂಡ್ಬಿಟ್ಟಿದ್ದಾನೆ. ಹೇಳ್ತೀಯ ಎಲ್ಲಿ ಹೇಳ್ತೀಯ ಹೇಳು ಅಂತ. ಕೊನೆಗೆ ಭೀಮಸೇನ ನಾಯಂ ಪಾಪ ಸಮಾಚಾರ ಮತ್ತೋ ಜೀವಿತ ಮರಹತಿ, ಅಣ್ಣ ಇದು ಬದುಕಲಿಕ್ಕೆ ಯೋಗ್ಯವಾದ ಕೀಟ ಅಲ್ಲ, ಕೊಂದ್ಬಿಡಿದಾನೆ, ನಾಶ ಮಾಡಿ. ಕೃಷ್ಣಾಯಾಹ ತದನರ್ಹಾಯಾಹ ಪರಿಕ್ಲೇಷ್ಟಾನರಾಧಮಃ, ಯಾವ ರೀತಿಯಿಂದಲೂ ಅಪಮಾನಕ್ಕೆ ಯೋಗ್ಯಳಲ್ಲದ ದ್ರೌಪದಿಯನ್ನ ಇವನು ಎಷ್ಟು ಕೇವಲವಾಗಿ ಮಾತಾಡ್ತಾನೆ. ನಮ್ಮ ಬಗ್ಗೆ ಏನಾದರೂ ಹೇಳಿ, ಅವಳ ಬಗ್ಗೆ ಹೇಳಲಿಕ್ಕೆ ಇವನಿಗೇನು ಅರ್ಹತೆ ಇದೆ? ಕಿನ್ನು ಶಕ್ಯ ಮಯಾ ಕರ್ತುಂ ಯದ್ರಾಜ ಸತತಂ ಘೃಣಿ. ಆದರೆ ಈ ನಮ್ಮ ಅಣ್ಣ ಇದ್ದಾನಲ್ಲ,
ಯಾವಾಗ ನೋಡಿದ್ರೆ ಕರುಣಾಮಯಿ, ಕರುಣೆ ಅಂತ ಐಸ್ ಕ್ಯಾಂಡ್ ಹಿಡ್ಕೊಂಡೇ ತಿರುಗ್ತಾ ಇರ್ತಾನೆ. ಯಾವಾಗಲೂ ಕರಗಿ 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 ಅದು ಸೋರ್ತಾನೆ ಇರುತ್ತೆ. ಯಾವಾಗ ವೇಸ್ಟ್ ಬಾಡಿ ಅಣ್ಣ ಅಂತ ಬೈಕೋತಾ ಬೈಕೋತಾ ಬರ್ತಾನೆ. ಅದು ಇದು ಆ ಕಣ ಆ ಕ್ಷಣದ ಕೋಪ, ಗೌರವ ಇಲ್ಲ ಅಂತಲ್ಲ. ಆದರೆ ಆ ಗುಣ ಗೃಣಿ ಅನ್ನುವ ಗುಣ ಇದೆಯಲ್ವ, ಅದು ದೇವರಲ್ಲಿ ಚಂದ. ಯಾಕಂದ್ರೆ ಅವನು ಇನ್ನೊಂದು ಕಡೆಯಿಂದ ಶಿಕ್ಷೆ ಕೊಡುವಾಗಲೂ ಅಷ್ಟೇ ಕಠಿಣವಾಗಿ ಶಿಕ್ಷೆ ಕೊಟ್ಟಿರ್ತಾನೆ. ಈ ಮನುಷ್ಯರಲ್ಲಾದರೆ ಅದು ತೀರ ಕರುಣೆ ಜಾಸ್ತಿ ಆದರೆ ಅದು ಅತಿ ಯಾವುದಾದ್ರೂ ವಿಷವೇ ಆಗುತ್ತೆ. ಅದರಿಂದಾಗಿ ತ್ವಂಚ ಬಾಲಿಶಯ ಬುದ್ಧಿಯ ಸದೈವ ಆಸ್ಮಾನ್ ಪ್ರಭಾದಸಿ. ಅಣ್ಣ ನೀನು ಯಾವಾಗ ನೋಡಿದ್ರು ನಿನ್ನ ಈ ಭಾರಿ ಕರುಣೆ 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 ಅನ್ನೋ ಶಬ್ದದಿಂದ ನಮ್ಮನ್ನು ಯಾವತ್ತೂ ಕೂಡ ನೀನು ಬೇಸರ ಮಾಡುವ ಹಾಗೆ ಮಾಡ್ತೀನಿ. ನಮಗೊಂದು ಸಿಕ್ಕಿದೆ ಎರಡು ಬಾರ್ಜ್ ಮುಗಿಸ್ಬಿಡೋಣ ಅಂತ ಅನ್ಕೊಂಡ್ರೆ ಒಂದ್ಸರ್ತಿನೂ ಖುಷಿ ಪಡ್ಲಿಕ್ಕೆ ಬಿಡಲ್ಲ. ಅವನ ದುರ್ಯೋಧನ ಸಿಕ್ಕದ ಚಚ್ಚಿ ಬಿಡೋಣ ಅನ್ಕೊಂಡ್ರೆ ಬೇಡಪ್ಪ ಅಣ್ಣ ತಮ್ಮಂದ್ರು ನಮ್ಮಲ್ಲಿ ಬಾಂಧವ್ಯ, ನಾವು 105 ಜನ, ಅವ್ರು ಯಾರಾದ್ರೂ ಬಂದ್ರೆ ಅವಾಗ 105 ಜನ, ನಮ್ಮೊಳಗೆ ನಾವು 105 ಜನ, ಕೇಳಲಿಕ್ಕೆ ಎಲ್ಲ ಚಪ್ಪಾಳೇ ಅಂತ ಬಚಾವ್ ಬಚಾವ್ ನಿನ್ನಂತ ಒಬ್ಬನು ಇದ್ದದ್ರಿಂದ ನಾವು ಬಚಾವ್ ಅಂತ ಅವ್ರು ಅಂತವ್ರು ಮತ್ತೆ ತಪ್ಪು ಮಾಡ್ಲಿಕ್ಕೋಸ್ಕರನೇ ಬದುಕ್ತಾರೆ ಹೊರತು ತಿದ್ದಿಕೊಳ್ಳಿಕ್ ಬದುಕಲ್ಲ ಅಂತ. ಜೀವಿತಂ ಚೇಚ್ಛಸೆ ಮೂಢ, ಬದುಕಬೇಕು ಅಂತ ಆಸೆ ಇದೆಯಾ? ಹೇತುಮ್ಮೆ ಗದತ ಶೃಣು, ದಾಸೋಸ್ಮೀತಿ ತ್ವಯಾ ವಾಚ್ಯಂ ಸಂಸತ್ಸು ಸಭಾಸುಚ. ಅಣ್ಣ ಹೇಗಿದ್ರು ನಿನ್ನ ಬಿಟ್ಟೇ ಬಿಡ್ತಾನೆ, ಆದ್ರೆ ಹೋದ್ಮೇಲೆ ನೀನು ಹೇಳ್ಬೇಕಾದ್ದೇನು ಗೊತ್ತಾ? ಅಣ್ಣನ ಪಾದದ ಬುಡದಲ್ಲಿ ನಾನು ದಾಸ, ನಾನು ದಾಸ, ನೀನು ಈಶ, ನಾನು ದಾಸ ಅಂತ ಹೇಳಿ ಹೇಳಿ ಎಲ್ಲರ ಮುಂದೆ ಅವಳ ಮುಂದೆಯೂ ಹಾಗೆ ಹೇಳ್ಬೇಕು. ಏವಂಚೋ ಜೀವಿತಂ ದದ್ಯ, ಇಲ್ಲಾಂದ್ರೆ ಸತ್ತೋದ ನಾನೇನು ಹೊಡೆದ್ಬಿಟ್ಟೆ ಅಂತ ಹಾಗೆ ಹೆಣ ತಗೊಳೋದಾಗ್ತೇನೆ ನನ್ನ ಪಾದದ ಬುಡಕ್ಕೆ. ನೀನಲ್ಲಿ ನಾನು ದಾಸನಿದ್ದೇನೆ ಅಂತ ಬಾಯಿ ಬಿಟ್ಟು ಹೇಳ್ಕೊಳ್ತೀ ಅಂದ್ರೆ ನಾನು ನಿನ್ನನ್ನು ಅಲ್ಲಿ ಬದುಕಿಸ್ತೇನೆ ಅಂತ ಹೀಗೆ ತಗೊಂಡೋಗಿ ಅಣ್ಣನ ಪಾದದ ಬುಡದಲ್ಲಿ ಹಾಕಿದಾಗ ದಾಸಭಾವಂ ಗತೋ ಹೇಷಃ ಪಾಂಡೂ ನಾನು ಪಾಪಚೇತನ. ಆಗ ಇವನು ನಮಗೆ ದಾಸನಾಗಿದ್ದಾನೆ, ಮುಂಚೆ ಇವನು ಬಿಟ್ಬಿಡು ಅಂತ ಅಣ್ಣನು ಕೂಡ ನಿಧಾನಕ್ಕೆ ಅದನ್ನೇ ಹೇಳ್ತಾನೆ. ದ್ರೌಪದಿ ಚಾಬ್ರವಿ ಧೀಮಂ ಅಭಿಪ್ರೇಕ್ಷ ಯುಧಿಷ್ಠಿರಂ, ದಾಸೋಯಂ ಮುಚ್ಚತಾಂ ರಾಜ್ಞ ತ್ವಯಾ ಪಂಚಶಿಖ ಕೃತ. ಹೇಗಿದ್ರು ತಲೆ ಅಲ್ಲಲ್ಲಿ ಬೋಳಿಸಿ ಆಗಿದೆ, ಇವನಿಗೇನು ಬುದ್ಧಿ ಅಂತೂ ಬರುವ ಥರ ಕಾಣುವುದಿಲ್ಲ. ಸುಮ್ಮನೆ ಇವನನ್ನು ಕೊಂದರೂ ನಮಗೇನು ವಿಶೇಷವಾದ ಲಾಭ ಏನಿಲ್ಲ, ಬಿಟ್ಬಿಡು ಅಂತ ಅವನು ದಾಸ ಅಂತ ಹೇಳಿಕೊಂಡ್ಮೇಲೆ ವಂದೆ ಎರಡು ಕೈ ಮುಗಿದು ತಪ್ಪಾಯಿತು 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 ಅಂತ ಬಾಯಿ ಮಾತಿಗಂತೂ ಹೇಳ್ತಾ ವಿಪ್ಪಲ ಹೆದರಿ ಅಲ್ಲಿಂದ ಜಾಗ ಖಾಲಿ ಮಾಡಿದ. ಹೀಗೆ ಆ ಜಯದ್ರಥನ ಕೆಟ್ಟ ಆಲೋಚನೆಗೆ ತಕ್ಕುದಾದ ಶಿಕ್ಷೆಯನ್ನು ತಮ್ಮಂದರಿಂದ ಪಡೆದು ಕೊನೆಗೆ ಅಣ್ಣನ ಕರುಣೆಯಿಂದ ತಪ್ಪಿಸಿಕೊಂಡು ವಾಪಸ್ಸು ಆಚೆ ಆಮೇಲೆ ಸ್ವಯಂವರಕ್ಕೂ ಇಲ್ಲ, ಇಲ್ಲಿ ವಾಪಸ್ ಮನೆಗೆ ಹೋದರೆ ಏನಾಗುತ್ತೋ ಅದು ಈ ಥರದ ಅರ್ಧಮರ್ಧ ಮಧ್ಯದಲ್ಲಿ. ಹಾಗೆಲ್ಲ ಏನು ಅಂದರೆ ಈ ಅರ್ಧಮರ್ಧ ತಲೆ ಕಟ್ಟಿಂಗ್ ಮಾಡಿದರೆ ಅದನ್ನು ಮತ್ತೆ ಮಧ್ಯದಲ್ಲಿ ಯಾರೂ ಬಂದು ಮಾಡಲ್ಲ, ಅದು ಅವರಿಗೆ ಅವಮಾನ. ಹಾಗೆ ಕಟ್ ಮಾಡೋದು ಅಂತಂದರೆ ಅದೊಂದು ಸಾಮಾಜಿಕ ನಿಯಮ ಮೀರಿದ ಹಾಗೆ, ಅದು ಬೇಕು ಅಂತ ಶಿಕ್ಷೆ ಕೊಟ್ಟದ್ದು. ನೀವು ಅದನ್ನು ಹೇಗೆ ಅಂದರೆ ಪೂರ್ತಿ ತೆಗೆದು ಬಿಟ್ಟರೆ ಅದು ಆಗಿದೆ ಏನು ಗೊತ್ತಾಗೋದಿಲ್ಲ ಅಂತ. ಹಾಗೆ ಯಾರು ಮಾಡಲ್ಲ, ಅವರವರೇ ಯಾರಾದರೂ ಹತ್ತಿರದವ್ರು ಗೊತ್ತಿದ್ದವ್ರ ಹತ್ರ ಮಾಡಿಸ್ಕೋಬೇಕು. ನಾನು ಅಲ್ಲಿ ಹೋಗೋ ತನಕ ಏನು ಮಾಡಿಕೊಂಡೋ ಗೊತ್ತಿಲ್ಲ. ಒಟ್ಟಂತೂ ಬಹಳ ನಿಧಾನ ತಡವಾಗಿ ತನ್ನ ಊರಿಗೆ ಹೋಗಿ ಸೇರಿದ ಅಂತ ಹೇಳ್ತಾರೆ. ಇದರ ನಂತರ ಬೇಜಾರಲ್ಲಿ ಬಂದು ಕೂಡ್ತಾನೆ. ಕೂತಾಗ ಇವಳು ಯಾರು, ದ್ರೌಪದಿಗೆ ಎಷ್ಟೆಲ್ಲ ಕಷ್ಟ ಬಂತು, ಏನೆಲ್ಲ ತೊಂದರೆ ಆಯಿತು, ನನ್ನಿಂದನೇ ಎಲ್ಲ ಆಯಿತು, ನಾನು ಎಷ್ಟು ಪಾಪಿಷ್ಟ ಹಾಗೆ ಹೀಗೆ ಅಂತ ಒಂದಿಷ್ಟು ಬೈಕೋತಾರೆ. ಆಗ ರಾಮನ ಕತೆ ಹೇಳ್ತಾನೆ, ಸೀತೆಗೋಸ್ಕರ ರಾಮ ಎಷ್ಟು ಕಾದಿದ್ದಾನೆ ಗೊತ್ತಾ, ನೀನು ಇಷ್ಟೊತ್ತು ದ್ರೌಪದಿ ಬರುವಾಗಲೇ ಇಷ್ಟು ವ್ಯಥೆಗೆ ಒಳಗಾದರೆ 1 ವರ್ಷ ರಾಮಚಂದ್ರ ಸೀತೆಯಿಂದ ದೂರ ಇದ್ದ, ಅವರ ಕಷ್ಟ ಎಂಥ ದೊಡ್ಡದು ಅಂತ ಮುಂದೆ ಸುಮಾರೊಂದು 27 ಅಧ್ಯಾಯ ಸಮಗ್ರ ಪೂರ್ತಿ ರಾಮಾಯಣದ ಕಥೆಯನ್ನು ಮಹಾಭಾರತ ಹೇಳುತ್ತೆ, ಇಡೀ ಅಷ್ಟು ಕಥೆಯನ್ನು. ಆದರೆ ಕೆಲವೆಲ್ಲ ಪಾಯಿಂಟ್ಸ್ಗಳನ್ನೆಲ್ಲ ಒಂಚೂರು ಆಚೀಚೆ ಮಾಡ್ಕೊಳ್ಬೋದು. ಆ ಮುಂದಿನ ರಾಮನ ಕಥೆಗೆ ನಾವು ಮತ್ತೆ ಮುಂದಿನ ಶನಿವಾರ ಸೇರಿದಾಗ ನೋಡೋಣ ಅಂತ ಹೇಳ್ತಾರೆ. ಇವತ್ತಿನ ಚಿಂತನೆಯನ್ನು ಮುಕ್ತಾಯಗೊಳಿಸೋಣ. ನಮಸ್ಕಾರ. ಕೃಷ್ಣಾರ್ಪಣ.